ओह बनी 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 ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ ಯಜಮಾನರು ಇನ್ನೇನ್ ಬಂದ್ಬಿಡ್ತಾರೆ ನಮಸ್ಕಾರ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಸರ್ ಬಿಲ್ಲೆಲ್ಲ ಕೊಡಿ ಸಿದ್ಧಾ ಜ್ಯೂಸ್ ತಂದ್ಬಿಡ್ತಾನೆ ಕೊಡಿ ಒಂದ್ಸಲ ಓದ್ಬಿಡು ಅಶೋಕ ಹೋಟೆಲ್ ಫುಡ್ ಬಿಲ್ 29,000 ಐಸ್ ಕ್ರೀಮ್ ಪಾರ್ಲರ್ 12,000 ಬ್ಯೂಟಿ ಪಾರ್ಲರ್ बाटा शोरूम तो सेरको टोटल 2,52,632 रुपीस आगे जूस याके तगोबंदे नीवे हेळिद्रल्ल अवरिगेल्ल चेकआउट आयतु नीनु नडी निमगेल्ल चेकआउट आयतल्ल ताविन दय माडिसबहुदु नम्म चंदु एष्टु होत्तनल्ली बंदु येने केळिद्रू कोट्ट कळिसबेकु इल्ल अन्नबारदु आयतु सर इदुवरेगू अदे केलस माड्तिदीवि सर थैंक यू बर्ती सर थैंक यू सिद्धा सांबा सिद्धा ನೋಡಿ ನೀವು ನಿಮ್ಮ ತಂಗಿ ಮಗಳನ್ನ ಬೆಳೆಸ್ತಾ ಇರೋ ರೀತಿ ಸರಿ ಇಲ್ಲ ನಾನೇನು ನಮ್ಮಪ್ಪನ ಮನೆ ದುಡ್ಡನ್ನ ಕೊಡ್ತಾ ಇದ್ದೀನಿ ಇದು ಅವಳ ತಾತನ ಆಸ್ತಿ ತಾನೆ ಅವಳ ತಾಯಿ ಅಣ್ಣನಾಗಿ ನಾನು ಕೇವಲ ಆಸ್ತಿನ ಕಾವಲು ಕಾಯೋ ಹೊಣೆ ಹೊತ್ತುಕೊಂಡಿದ್ದೀನಿ ಅಷ್ಟೇ ಅವಳ ತಂದೆ ತಂಗಿಯಾಗಿ ನಾನು ಮಾಡ್ತಾ ಇರೋದು ಅದೇ ಕೆಲಸನೇ ನೀವು ಅವಳ ಆಸ್ತಿನ ಕಾಯ್ತಾ ಇದ್ದೀರಾ ನಾನು ಅವಳನೇ ಕಾಯ್ತಾ ಇದ್ದೀನಿ ನೋಡಿ ಹೆಣ್ಮಕ್ಳ ಈ ರೀತಿ ಅಲಿಯೋಕೆ ಬಿಡೋದು ತುಂಬಾ ತಪ್ಪು ಅವಳಿಗೆ ದುಡ್ಡು ಕೊಡೋದನ್ನ ನಾಳೆಯಿಂದ ಸ್ವಲ್ಪ ಕಮ್ಮಿ ಮಾಡಿ ಸಾಧ್ಯವಿಲ್ಲಮ್ಮ ಚಂದುಗೆ ಯಾವ ನಿಮಿಷಾನೂ ತಾನು ತಂದೆ ತಾಯಿಗೆ ತಬ್ಬಲಿ ಅನ್ನೋ ಭಾವನೆ ಬರಬಾರದು ಅವಳಿಗೆ ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಅವಳು ಸಂತೋಷವಾಗಿರಬೇಕು ನಮಸ್ಕಾರ ಕಣಯ್ಯ ರಾಜಶೇಖರ ನಮಸ್ಕಾರ ಏನಯ್ಯ ಶಾಂತಮೂರ್ತಿ ಬಹಳ ಅಪರೂಪ ಲಂಡನ್ಗೆ ಹೋದನು ಅಲ್ಲೇ ಇದ್ದು ಬಿಡೋದಾ ಏನಯ್ಯ ಮಾಡೋದು ಪರಿಸ್ಥಿತಿ ಹಾಗೆ ಬಂತು ಈಗ ಇಂಡಿಯಾಕ್ಕೆ ಬಂದಿದ್ದೀನಿ ಒಳ್ಳೆ ಬಂಗ್ಲೆ ಕಟ್ಸಿದ್ದೀನಿ ಇಲ್ಲಿ ನೋಡು ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡೋಕೆ ಬಂದಿದ್ದೀನಿ ಎಲ್ಲರೂ ಬರಬೇಕು ಗುಡ್ ಮಾರ್ನಿಂಗ್ ಅರೆ ಯಾರಯ್ಯ ಈ ಹುಡುಗಿ ಲೋ ಇದೇರು ಹೀಗೆ ಹೇಳ್ತಾ ಇದೀಯಾ ಇವಳು ನನ್ನ ತಂಗಿ ಪಾರ್ವತಿ ಮಗಳು ಚಂದು ಅಲ್ವಾ ಹೌದಾ ನನಗೆ ಗೊತ್ತೇ ಇರಲಿಲ್ಲ ನೋಡು ಇಂಥ ಅಂದವಾದ ಹುಡುಗಿ ನಿನ್ನ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ದಿದ್ರೆ ನನ್ನ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡೋದೇ ತಪ್ಪಿತ್ತು ನೀನೊಂದ್ಸಲ ಹೂ ಅಂದ್ಬಿಡಮ್ಮ ಮುಂದಿನ ವಿಷಯನ ನಾನು ನೋಡ್ಕೋತೀನಿ ನೋಡಮ್ಮಗೂ ಹೋಗ್ಬೇಕು ಹೊರಟಿದ್ದಿಲ್ಲ ನೀನ್ ಬಂದ ಕೆಲಸ ಏನು ನೀನ್ ಮಾಡ್ತಾ ಇರೋದೇನು ಶಟಪ್ ನಾನ್ ಸೆನ್ಸ್ ನೀನ್ ಹೋಗಮ್ಮ ಹೋಗೋಗು ಹೋಗು ಅಣ್ಣ 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 ಅದೇನು ಶಬ್ದ ಬಂದಂಗೆ ಆಯ್ತಲ್ಲ ಏನದು ಏನಿಲ್ಲ ನೀನ್ ಹೋಗು ಅದೇನು ಚಂದು ಕೂಗ್ದಂಗ ಆಯ್ತಲ್ಲಣ್ಣ ನೀನು ಹೋಗುವನ್ನಲ್ಲ ಏನಯ್ಯ ನಿಮ್ ಹುಡುಗಿ ಇಂತ ರಂಪ ಮಾಡ್ತಾಳೆ ಅವಳಿಗೆ ಈ ಮದುವೆ ವಿಷಯ ಎತ್ತಿದ್ರೆ ಹೀಗೇನೆ ಈಗ ಮದುವೆ ಟಾಪಿಕ್ ತೆಗೆದಿದ್ದಾರು ಇವನು ಅಣ್ಣ ನೀವೆಲ್ಲ ಹೋಗ್ಬೇಕು ಅಂತ ಹೇಳಿದ್ರಲ್ಲ ನೀವು ದಯಮಾಡಿಸಿ ಇವನಿಗೆ ಸ್ವಲ್ಪ ಕಾಫಿ ತಿಂಡಿ ನಾನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ ತಮ್ಮ ಹೆಸರು ಮೀಸೆ ಶಾಂತಮೂರ್ತಿ ಅಂತ ತಾವಿಲ್ಲಿಗೆ ಬಂದಿದ್ದು ಗೃಹ ಪ್ರವೇಶಕ್ಕೆ ಆಹ್ವಾನ ಪತ್ರಿಕೆ ಕೊಡೋಣ ಅಂತ ಬಂದಿದ್ದೀನಿ ಅಷ್ಟು ಮಾಡೋದು ಬಿಟ್ಟು ಊರ್ ಮುಸಾಬರಿ ಎಲ್ಲ ನಿಮ್ಗೆ ಯಾಕ್ರಿ ಬೇಕು ಆ ಉಂಡೆಲೆ ಇತ್ತು ಗುಂಡ ಅಂದ್ರೆ ಉಂಡೋರ್ ಎಷ್ಟು ಜನ ಅಂತ ನೀವ್ ಯಾಕ್ರಿ ಕೇಳ್ಬೇಕು ಮರ್ಯಾದಿನ ಜಾಗ ಖಾಲಿ ಮಾಡ್ರಿ ಅವ್ರೇನು ಕಾಫಿ ತಿಂಡಿ ಅಂತ ಕಾಫಿ ತಿಂಡಿ ಇನ್ನೊಂದ್ಸಲ ಕೇಳಿದ್ರೆ ಆಮ್ಲೆಟ್ ಮಾಡ್ಬೇಕಾಗುತ್ತೆ ಜಾಗ ಖಾಲಿ ಮಾಡ್ರಿ ಶಂಭು ಈ ಮೆಷಿನ್ ಬೇರಿಂಗ್ ಕೆಟ್ಟೋಗಿದೆ ಅಂತ ಮೆಕ್ಯಾನಿಕ್ ಹೇಳಿದ್ರಲ್ಲ ತಂದು ಕೊಟ್ಟಿಯಾ ಬರ್ತದೆ ಅಂಕಲ್ ನಾಳೆ ಬೆಳಗ್ಗೆ ಇಲ್ಲಿ ಇರುತ್ತೆ ಯಾಕೆ ಇಷ್ಟೊಂದು ಲೇಟು ಕೆಲಸ ಹಾಳಾಗಲ್ವಾ ಹೇಳಿದ ತಕ್ಷಣ ಮಾಡೋಕ್ಕಾಗಲ್ವಾ ಅಂಕಲ್ ಬಾಮ ಚಂದು ನೋಡಮ್ಮ ನನ್ನ ಫ್ರೆಂಡು ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟ ಬೇಜಾರು ಮಾಡ್ಕೊಬೇಡಮ್ಮ ಓಕೆ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಐ ಆಮ್ ಸಾರಿ ಬೆಳಿಗ್ಗೆ ಕೊಡೋದು ಮರೆತುಬಿಟ್ಟೆ ಥ್ಯಾಂಕ್ ಯು ಅಂಕಲ್ ಮುದ್ದು ಅಂಕಲ್ ಅಂಕಲ್ ನನಗೊಂದು 5,000 ರೂಪಾಯಿ ಬೇಕಾಗಿತ್ತು ನಿನ್ಗೆ ಯಾಕೆ 5,000 ರೂಪಾಯಿ ಖರ್ಚಿಗೆ ಅಲ್ಲ ಕಣಯ್ಯ ಮಲಗೋಕ್ ಮನೆ ಇದೆ ಮನೇಲಿ ಊಟ ತಿಂಡಿ ಆಗುತ್ತೆ ಬಂಕಲ್ಲಿ ಕಾರ್ಗೆ ಪೆಟ್ರೋಲ್ ಹಾಕ್ತಾರೆ ನಿನಗೆಂತದೆ ಖರ್ಚು ಮೊನ್ನೆ 1,000 ರೂಪಾಯಿ ಕೊಟ್ಟನಲ್ಲ ಗ್ರೀಸ್ ತಂದು ಕೊಟ್ಟಿದ್ದೀನಿ 965 ರೂಪಾಯಿ ಇನ್ನೂ 35 ರೂಪಾಯಿ ಇರ್ಬೇಕಲ್ಲ ಚಿಲ್ಲರೆ ನನ್ನ ಹತ್ರ ಇದೆ ಅದನ್ನ ನೀನೇ ಇಟ್ಕೋ ಮೇಡಮ್ ಚೇಂಜ್ ತಗೊಳ್ಳಿ ಇಟ್ಕೋ 400 ರೂಪೀಸ್ ಇದೆ ಮೇಡಮ್ ಅಷ್ಟೇ ತಾನೇ ಇಟ್ಕೋ ಹೋಗಯ್ಯ 400 ರೂಪಾಯಿ ಇದ್ರೆ ಏನು 4,000 ರೂಪಾಯಿ ಇದ್ರೆ ಏನು ನಮ್ ಚಂದು ಯಾವತ್ತೂ ಚೇಂಜ್ ತಗೊಳ್ಳೋದಿಲ್ಲ ಥ್ಯಾಂಕ್ ಯು ಮೇಡಮ್ ನಾನು ಅರ್ಜೆಂಟ್ ಆಗಿ ಡೆಲ್ಲಿಗೆ ಹೋಗ್ತಾ ಇದ್ದೀನಮ್ಮ. ಡೆಲ್ಲಿಗಾ? ನಿನ್ನ ಹಣಕ್ಕೆ ವ್ಯವಸ್ಥೆ ಮಾಡಿದಿನಮ್ಮ, ಶಂಭು ಹತ್ರ ಕೊಟ್ಟಿರ್ತೀನಿ. ಓಕೆ ಅಂಕಲ್, ಬೈ. ಹಾ, ಹ್ಯಾಪಿ ಜರ್ನಿ. ಶಂಭು, ಶಂಭು, ಶಂಭು. ಅಯ್ಯೋ ಬಂದು ಬೇಗ ಶುರು ಮಾಡು, ಬೇಗ ಶುರು ಮಾಡು. ನಾನೇನಮ್ಮ ಶುರು ಮಾಡಲಿ? ಅಯ್ಯೋ ನನ್ನ ಮಗನೇ. ಅಲ್ಲ ಕಣೋ, ಅವ್ರಿಗಂತೂ ಬುದ್ಧಿ ಇಲ್ಲ, ಕೊಡು ಅಂತ ಹೇಳ್ಬಿಟ್ಟೋದ್ರು. ನೀನ್ ಕೊಡ್ತೀನಿ ಅಂತೆಲ್ಲ, ನೀನು ಸ್ವಲ್ಪನಾದ್ರೂ ಬುದ್ಧಿ ಬೇಡ? ಅವಳು ದುಡ್ಡನ್ನ ಅವಳು ಕೊಡು ಅಂತ ಹೇಳಿದಾರೆ, ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನಮ್ಗೆ ನಮ್ಮ ಅಧಿಕಾರ ಇದೆ? ನಿಜ ಹೇಳ್ಬೇಕು ಅಂದ್ರೆ ಈ ಆಸ್ತಿ ಮೇಲೆ ಯಾರಿಗೂ ಅಧಿಕಾರ ಇಲ್ಲ. ಇದೇನು ಅವ್ರ ಅಪ್ಪನ ಆಸ್ತಿ ಅಲ್ಲ, ಅವ್ರ ತಾತನ ಆಸ್ತಿ. ಅವ್ರ ತಾತ ಬಿಲ್ ಬರ್ದಿಟ್ಟು ಹೋಗಿದ್ದಾರೆ. ಯಾವತ್ತು ಚೆಂದು ಮದುವೆ ಆಗ್ತಾಳೋ ಈ ಆಸ್ತಿ ಎಲ್ಲ ಅವಳಿಗೆ ಸೇರುತ್ತೆ. ಅಲ್ಲಿವರೆಗೂ ಯಾರು ಬೇಕಾದ್ರೂ ಅನುಭವಿಸ್ಬೋದು. ಈ ಆಸ್ತಿಯಲ್ಲಿ ಒಂದು ಬಿಡ್ಕಾಸು ಅನುಭವಿಸ ಹಕ್ಕಿಲ್ಲ ಅವಳಿಗೆ. ಅತ್ತೆ, ಕೇಳಿಸ್ಕೊಂಬಿಟ್ಯಾ? ಕೇಳಿಸ್ಕೊಂಬಿಟ್ಯಾ? ಒಳ್ಳೇದಾಯ್ತು ಬಿಡು. ನೋಡ್ಚೆಂದು, ಈ ವಿಷಯ ನಿನ್ನ ಹತ್ರ ಹೇಳೋದಕ್ಕೆ ನಿಮ್ ಅಂಕಲ್ ತುಂಬಾ ಹೆದರ್ಕೊಳ್ತಾ ಇದ್ದಾರೆ. ನಾನ್ ಹೇಳ್ತಾ ಇದ್ದೀನಿ ಕೇಳು, ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಮದ್ವೆ ವಯಸ್ಸಿಗೆ ಬಂದಿದ್ಯಾ. ಚಂದು, ನೀನ್ ಮದ್ವೆ ಮಾಡ್ಕೊಂಡ್ರೇನೆ ಇಡೀ ಆಸ್ತಿ ನಿನಗ್ ಸೇರುತ್ತೆ. ನೋ, ನಾನು ಯಾರನ್ನು ಮದ್ವೆ ಆಗಲ್ಲ, ನಾನು ಯಾರನ್ನು ಮದ್ವೆ ಆಗಲ್ಲ. ಈ ಭೂದೇವಿನ ಯಾವಂತಾನೆ ಮದ್ವೆ ಆಗ್ತಾನೆ, ಯಾವತ್ತಿದ್ರು ನೀನೇ ಅವಳು ಗಂಡ. ಚಂದು, ಚಂದು, ಚಂದು ಎಲ್ಲಿ? ಒಳಗಿಡು. ಹೋದಾಗಿಂದ ರೂಮ್ ಸೇರಿದವ್ರು ಹೊರ್ಗೇನೆ ಬಂದಿಲ್ಲ, ಊಟ ತಿಂಡಿನೂ ಮಾಡಿಲ್ಲ. ಏನಾಯ್ತು ಹೇಳಮ್ಮ? ಶಂಭುಲಿಂಗ ನನಗ್ ದುಡ್ಡೇ ಕೊಡ್ಲಿಲ್ಲ. ಆ ಅತ್ತೆ ಹೇಳ್ತಾಳೆ ನಿನ್ ಮದ್ವೆ ಆದ್ರೇನೆ ನಿಂಗೆಲ್ಲ ಆಸ್ತಿ ಸಿಗತ್ತೆ ಅಂತ. ಹೌದಾ ಅಂಕಲ್? ಹೌದಮ್ಮ, ನಿಮ್ಮ ತಾತ ಆ ರೀತಿ ಬಿಲ್ ಬರ್ದಿಟ್ಟಿದ್ದಾರೆ. ಅದನ್ನ ನೀನು ಅನುಭವಿಸಬಹುದೇ ವಿನಃ ಅದು ನಿನ್ನ ಸ್ವಂತದ್ದಾಗಲ್ಲ. ಅಂಕಲ್? ಹೌದಮ್ಮ, ಅನ್ನ ನೀರಿಲ್ದೆ ಇರಬಲ್ಲೆ, ಹಣ ಇಲ್ಲದೆ ನಿನ್ನಿಂದ ಇರೋಕ್ಕಾಗಲ್ಲ. ಖರ್ಚು ಮಾಡಿದೆ ನಿನ್ನಿಂದ ಕಾಲ ಕಳೆಯೋಕೆ ಸಾಧ್ಯನೇ ಇಲ್ಲ. ಈ ರೀತಿ ಜೀವನ ಮಾಡಬೇಕಾದ್ರೆ ನೀನು ಮದುವೆ ಆಗ್ಲೇಬೇಕಮ್ಮ. ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಅಂಕಲ್, ಅಂಕಲ್, ಅಂಕಲ್. ಚಂದು, ಏನಮ್ಮ ಬೆಳಗ್ಗೆ ಬೆಳಗ್ಗೆ? ನಾನ್ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀನಿ. ತುಂಬಾನೇ ಸಂತೋಷ ಆಯ್ತು. ಹುಡುಗ ಯಾರಮ್ಮ? ಅದಕ್ಕೆ ತಾನೆ ನಿಮ್ ಹತ್ರ ಬಂದಿರೋದು. ಓ, ಹುಡುಗನು ನಾನೇ ಹುಡ್ಕೊಡ್ಬೇಕಾ? ಯಾರ್ ಬೇಕು ಹೇಳು? ಇಂಜಿನಿಯರಾ, ಲಾಯರಾ, ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರಾ, ಇಲ್ಲ ಪೈಲಟ್ ಬೇಕಾ? ಚೀಚಿ, ಪೈಲಟ್ ಬೇಡ, ಪೇಷಂಟ್ ಬೇಕು. ನಾನ್ ನಿಮ್ ಹಾಸ್ಪಿಟಲ್ ಬರ್ತೀನಿ, 2-3 ದಿವಸದಲ್ಲೇ ಟಿಕೆಟ್ ತಗೊಳ್ಳೋದಿದ್ರೆ ಹೇಳಿ, ನಾನು ಅವನ್ನೇ ಮದುವೆ ಆಗೋದು. ಮೌ, ಏನ್ ಬೋಲ್ಡ್ ಟಿಕೆಟ್ ಲೂಸ್ ಆಗಿದೆ ನಿಂಗೆ? ಇದೇನು ಹೀಗೆ ಮಾತಾಡ್ತಿದ್ಯಾ? ಅಲ್ಲ, ಮದುವೆ ಆಗಬೇಕಾದ್ರೆ ಮೊದಲು ಹುಡುಗನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅವ್ನ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋತಾರೆ ಡಾಕ್ಟರ್ ಹತ್ರ. ಅಂತದ್ರಲ್ಲಿ ನೀನು ಯಮುನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಹುಡುಗನ್ ಕೇಳ್ತಾ ಇದೆಯಲ್ಲ, ಏನ್ ಬುದ್ಧಿಗಿದೆಯಾ ನಿಂಗೆ? ತಪ್ಪೇನಿದೆ ಅಂಕಲ್, ತಪ್ಪೇನಿದೆ ಅಂತ? ಬೇರೆಯವ್ರ ದೃಷ್ಟಿಲಿ ನಾನು ಮದ್ವೆ ಆಗ್ಬೇಕು, ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಅಂಕಲ್ ಒಪ್ತಾರೇನಮ್ಮ? ಅವ್ರಿಗೆ ನನ್ನ ಮದ್ವೆ ಆಗೋದ್ ಮುಖ್ಯ, ನನಗೆ ನನ್ನ ಆಸ್ತಿ ಮುಖ್ಯ. ಒಂದ್ ವೇಳೆ ನಾನು ಒಪ್ತಿದ್ರೆ? ಐ ಡೋಂಟ್ ಕೇರ್. ಏನೋ ನಮ್ ತಂದೆ ಫ್ರೆಂಡು, ನಮ್ ಡಾಕ್ಟರ್ ಅಂಕಲ್ ಅಂತ ನಿಮ್ ಹತ್ರ ಬಂದೆ. ಬೆಂಗಳೂರಲ್ಲಿ ಹೆಲ್ದಿ ಆಗಿರೋದಕ್ಕಿಂತ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಯಾವನ್ನೋ ಕರ್ಕೊಂಡ್ ಬರ್ತೀನಿ, ಮದುವೆ ಆಗ್ತೀನಿ. ಏನೋ ಆಗತ್ತೋ ಇಲ್ವೋ? ನಿನ್ನ ಹಣೆಯಲ್ಲಿ ಅದೇ ಬರ್ದಿರ್ಬೇಕಾದ್ರೆ ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಇವನೊಂದು 10-15 ನಿಮಿಷ ಇರ್ತಾನೆ ಅಷ್ಟೇ. ಏನಂಕಲ್ ನೀವು ತಮಾಷೆ ಮಾಡ್ತಿದ್ದೀರಾ? ಅಟ್ಲೀಸ್ಟ್ ಒಂದು ವಾರನಾದ್ರೂ ಬದುಕಿರೋದು ಬೇಡವಾ? ಹೌದಲ್ವಾ? ಸರಿ, ಮುಂದೆ ಬಾ. ನಮಸ್ಕಾರ ಸರ್. ಏನಪ್ಪಾ, ಇಂಜೆಕ್ಷನ್ ತಗೊಂಡ್ಯಾ? ತಗೊಂಡೆ, ಕುಂಡೆ ಉರಿತಾ ಇದೆ ಸರ್. ಉಜ್ಗೋ. ಇವನೊಂದು 7 ದಿವಸ ಬದುಕಿರ್ಬೋದು. ನೀನ್ ಹೂ ಅಂದ್ರೆ ಸಾಯಂಕಾಲನೇ ಮುಹೂರ್ತ. ಏನ್ ಅಂಕಲ್, ನಾನು ಮನೆಯವ್ರಿಗೆಲ್ಲ ಫೂಲ್ ಮಾಡ್ತಾ ಇದ್ದೀನಿ. ನಾನು ಮದುವೆ ಆಗೋ ಗಂಡು ಬೇರೆಯವ್ರ ಕಣ್ಣಿಗೆ ಪೇಷಂಟ್ ತರ ಕಾಣಬಾರ್ದು ಅಷ್ಟೇ. ಅದು ಕರೆಕ್ಟ್ ಏನು? ನಡಿ ಮುಂದಕ್ಕೆ ಹೋಗೋಣ. ಅಯ್ಯೋ ನಿನಗೆ ಬುದ್ಧಿ ಇದೆನಮ್ಮ ಈ ಬಾಗ್ಲಕಮ್ಮ ತೆಗಿತಾ ಇದೀಯಾ ಯಾಕೆ ಅಂಕಲ್ ಒಳಗಡೆ ಒಬ್ಬ ಟಿಪಿಕಲ್ ಪೇಷಂಟ್ ಇದಾನೆ ಟಿಪಿಕಲ್ ಪೇಷಂಟಾ ಲೂಸ್ ನನ್ನ ಮಗ ಹಾಗಾದ್ರೆ ನೋಡಲೇಬೇಕು ಅಯ್ಯೇ ನೀನು ಒಳಗಡೆ ಹೋದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾ ಜವಾಬ್ದಾರಿ ಅಲ್ಲ ಯಾಕೆ ಅಂಕಲ್ ಪ್ಲೀಸ್ ಪ್ಲೀಸ್ ಅಂಕಲ್ ಪ್ಲೀಸ್ ಓಕೆ ಇಲ್ಲಿಂದ ನೋಡು ಇಲ್ಲಿಂದನೇ ಇಲ್ಲಿಂದನೇ ಸರಿ ಆ ಲೂಸ್ ನನ್ನ ಮಗ ಬದುಕೋದು ಮ್ಯಾಕ್ಸಿಮಮ್ 4-5 ದಿನ ಮಾತ್ರ 4-5 ದಿನನಾ ಅದು ನೋಡೋಕೆ ಚೆನ್ನಾಗೇ ಇದ್ದಾನೆ ಬನ್ನೂರು ಕುರಿ ತರ ಅವನು ಹಾಗೆ ಕಣಮ್ಮ ಅವನ ಹಾರ್ಟ್ ನಲ್ಲಿ ಹೋಲ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲಮ್ಮ ಬದುಕಿರೋ ದಿನ ಬಹಳ ಜಾಲಿಯಾಗಿ ಬದುಕಿರ್ತಾನೆ ಬಡ್ಡಿ ಮಗ ಅವನಿಗೆ ತಂದೆ ತಾಯಿ ಯಾರು ಇಲ್ಲ ಅವನೊಬ್ಬ ಅನಾಥ ಅಂಕಲ್ ಇವನೇ ನನ್ನ ಗಂಡ ಬೇಡಮ್ಮ ಬೇಡ ನೋಡು ಅವನ ಜೊತೆ ಮದುವೆ ಆದ್ರೆ ನಾಳೆ ದಿವಸ ತೊಂದರೆ ಆಗುತ್ತೆ ನಿನ್ ಬಾ ಏ ನೀವ್ ಯಾಕೆ ಹೆದರ್ಕೋತೀರಾ ನೋಡಕ್ ಸುಮಾರಾಗೇ ಇದ್ದಾನೆ ಇವನ ಗಂಡ ಅಂತ ಕರ್ಕೊಂಡು ಹೋದ್ರೆ ಎಲ್ಲರೂ ನಂಬ್ತಾರೆ 4-5 ದಿನ ಆದ್ಮೇಲೆ ನೆಗದ್ ಬಿಡಿ ನನಗೇನು ನಾನೇ ಹೋಗಿ ಮಾತಾಡ್ತೀನಿ ಎಸ್ ಹಲೋ ಚಂದು ಬಾಮ ಹೋಗೋಣ ಎಕ್ಸ್ಕ್ಯೂಸ್ ಮೀ ನನ್ನ ಮಾತು ಕೇಳು ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯೇನ್ರಿ ನಿಮ್ಗೆ ನಾನು ಊಟ ಮಾಡ್ತಾ ಇರೋದು ಕಣ್ ಕಾಣಿಸ್ತಾ ಇಲ್ಲ ಒಬ್ಬ ಮನುಷ್ಯ ಊಟ ಮಾಡುವಾಗ ನಿದ್ದೆ ಮಾಡುವಾಗ ಇನ್ನೊಂದು ಮುಖ್ಯವಾದ ಸಮಾಚಾರ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು 7 ಜನ್ಮದ ಪಾಪ ಬರುತ್ತೆ ಹೇಳಿದಿನಲ್ಲ ನಾನು ಊಟ ಮಾಡ್ತಾ ಇದ್ದೀನಿ ಆಮೇಲೆ ಮಾತಾಡಿ ದೂರ ನಿಂತ್ಕೋ ಚಂದು ಲಿಸನ್ ಮೀ ಅವನ್ನ ನಾನು ಅದು ವಾಟ್ ಇಸ್ ದ ಮ್ಯಾಟರ್ ಏನು ಸಮಾಚಾರ ಮುಖ್ಯವಾದ ಸಮಾಚಾರನೇ ಅವಳು ಚಂದು ಅಂತ ಹಲೋ ನೀವು ಚಂದು ಅಂತೀರಾ ಅವ್ರು ಹಲೋ ಅಂತಾರೆ ಯಾವ್ದು ಒರಿಜಿನಲ್ ಹೆಸರು ಅವಳ ಹೆಸರು ಚಂದು ಅಂತ ನಾನು ಚಂದು ಅಂತ ನನ್ನ ಮದುವೆ ಮಾಡ್ಕೊತೀರಾ ಏ ಗೋಪಿ ಗೋಪಿ ಬದುಕ್ತಾನೆ ಅಂದ್ರೆ 4 ನಿಮಿಷಕ್ಕೆ ಹೋಗ್ಬಿಟ್ನಲ್ಲ ಗೋಪಿ ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ ನಾನು ಏನು ಮಾಡ್ದೆ ನಿಮಗೆ ಆಗಲೇ ಹೇಳಿಲ್ವಾ ಇವನು ಹಾರ್ಟ್ ಪೇಷಂಟ್ ಅಂತ ಹೌದು ಹೇಳ್ದೆ ತಾನೆ ಒಂದು 4 ದಿವಸ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲಿಲ್ಲಮ್ಮ ಅಂಕಲ್ ಈಗ ಏನಾದರೂ ಮಾಡಿ ಅಂಕಲ್ ಪ್ಲೀಸ್ ಗೋಪಿ 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 ಅಬ್ಬಾ ಸದ್ಯ ಬದುಕಿದೆಯಲ್ಲ ಅಲ್ಲ ಡಾಕ್ಟ್ರೇ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ ನೀವು ನರ್ಸಿಂಗ್ ಹೋಮಲ್ಲಿ ನಿಶ್ಚಯ ಮಾಡಿಸ್ತಾ ಇದ್ದಿರಲ್ಲ ಮದುವೆ ಅಷ್ಟೊಂದು ಚೀಪ್ ಆಗೋಯ್ತಾ ಅದು ಸರಿ ಇಂಡಿಯಾ ಪಾಪ್ಯುಲೇಷನ್ 100 ಕೋಟಿ ದಾಟ ಹೋಗ್ತಾ ಇದೆ ಇನ್ನೇನ್ ಮಾಡ್ತಾರೆ ಏನ್ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗಿದ್ದಾಳೆ ಬಿಟ್ಟು ಸೋಮ್ನ ಇಲ್ಲೇ ಮಾಡೋ ತರ ಕಾಣ್ತಾಳೆ ನೋಡು ಗೋಪಿ ಅವಳು ನನ್ನ ಸ್ನೇಹಿತನ ಮಗಳು 1 ತಿಂಗಳಿಂದ ಒಂದೇ ಹಠ ಅವಳು ಮದುವೆ ಆಗೋದಾದ್ರೆ ನಿನ್ನೆ ಆಗೋದು ಅಂತ ನೀವು ನನ್ನ ಮದುವೆ ಮಾಡ್ಕೊಳ್ಳಿ ಆಯ್ತು 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 ಏನು ಮದುವೆ ಅಂದ್ರೆ ಹುಡುಗಾಟ ಆಗೋಯ್ತಾ ದೊಡ್ಡವರೆಲ್ಲ ಬಂದು ನೋಡಬೇಕು ಮುಹೂರ್ತ ದಿನ ನಕ್ಷತ್ರ ಗಳಿಗೆ ದಿನ ಒತ್ತು ಪತ್ತೆ ಎಲ್ಲ ಫಿಕ್ಸ್ ಮಾಡಬೇಕು ಅದಾದ್ಮೇಲೆ ಮದುವೆ ನೀವೇನು ಮಿಠಾಯಿ ಕೇಳೋತರ ಬಂದು ಮದುವೆ ಮಾಡ್ಕೊಂಡು ಕೇಳ್ತಾ ಇದ್ದೀರಾ ಅದು ಗೋಪಿ ನಾನಿದ್ದೀನಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಏನು ನೋಡ್ಕೋತೀರಾ ಹೌದಪ್ಪ ಹುಡುಗಿ ಗೊಂಬೆ ತರ ಇದ್ದಾಳೆ ಮದುವೆ ಮಾಡ್ಬೇಕು ಒಪ್ಕೊಂಬರಪ್ಪ ಗೊಂಬೆ ತರ ಇದೀನಲ್ಲ ಕೋತಿ ತರ ಇದೆ ಮದುವೆ ಮಾಡ್ಕೋಬೇಕಾ ಮಾಡ್ಕೊಂಬ್ರಪ್ಪ ತಪ್ಪೇನಾಗಲ್ವಾ ಇಲ್ಲ ಇಲ್ಲ ಹಾಗಾದ್ರೆ ಒಂದು ಕಂಡೀಷನ್ ಏನು ಕಂಡೀಷನ್ ಓಕೆ ಓಕೆ ನಾನು ಇವಳು ಕುತ್ತಿಗೆ ತಾಳೆ ಕಟ್ಟಬೇಕಾದ್ರೆ ಈ ಹಾಸ್ಪಿಟಲ್ ಇರೋ ಪೇಷಂಟ್ಗಳೆಲ್ಲ ಬಂದು ನಾನು ಎದುರು ಕೂತ್ಕೋಬೇಕು ಏನು ಅಂಕಲ್ ಆಗಲ್ಲ ಅಂತ ಹೇಳಿ ಮದುವೆ ಕ್ಯಾನ್ಸಲ್ ಓಕೆ ಅಪ್ಪ ಈ ಆಸ್ಪತ್ರೆ ಇರೋ ಪೇಷಂಟು ಸಾಲದೆ ಹೋದ್ರೆ ಬೇರೆ ಆಸ್ಪತ್ರೆಯಿಂದನೂ ಕರೆಸ್ತೀನಪ್ಪ ಸರಿ ತಾನೆಪ್ಪ ಒಪ್ಕೊಳ್ಳಿ ಗೋಪಿ ಒಪ್ಕೊಳಪ್ಪ ಒಪ್ಕೋ ಹಲೋ ನಾನು ಕಣಯ್ಯ. ಏನಯ್ಯ ನಿನಗೆ ಹೇಳಿದೆ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಬೇಕಪ್ಪ. ಏನು ತಪ್ಪು? ನಮ್ಮ ಚಂದುಗೆ ಮದುವೆ ಮಾಡಿಸ್ಬಿಟ್ಟೆ. ತುಂಬಾ ಇಕ್ಕಟ್ಟಾದ ಪರಿಸ್ಥಿತಿ, ಅವಳು ಮದುವೆ ಮಾಡ್ಕೋಬೇಕು ಅಂತ ಬಹಳ ಹಠ ಮಾಡಿದ್ರು. ನನಗೇನು ತೋಚಲಿಲ್ಲ, ಅದಕ್ಕೆ ಮುಂದೆ ನಿಂತು ನಾನೇ ಮದುವೆ ಮಾಡಿಸ್ಬಿಟ್ಟೆ. ಏನಮ್ಮ ಇದಲ್ಲ? ನೀವೇ ಹೇಳಿದ್ರಲ್ಲ ಅಂಕಲ್, ಮದುವೆ ಆಗ್ಲೇಬೇಕು ಅಂತ. ಮದುವೆ ಆಗ್ಬೇಕು ಅಂದೆ, ನಮಗ್ ಗೊತ್ತಿಲ್ಲದೆ ಆಗ್ಬೇಕು ಅನ್ಲಿಲ್ಲ. ಯಾಕೆ? ನಾವಿಬ್ರು ಮದುವೆ ಮಾಡ್ಕೊಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಚೇಚೆ ಹಾಗೇನೂ ಇಲ್ಲ. ಏನಮ್ಮ ಹಾಗೆ ನೋಡ್ತಾ ನಿಂತಿದೀಯಾ? ಒಳಗೆ ಬಂದ್ಬಿಟ್ಟಿದ್ದಾರೆ, ಆರತಿ ಬೆಳಗ್ಬೇಕು ಅನ್ನೋದು ಗೊತ್ತಿಲ್ವಾ? ನೀನೇನಾದ್ರು ಆರತಿ ತೆಗೆದ್ರೆ ಗಂಡು ಮೂರೇ ದಿವಸಕ್ಕೆ ಗೊಟಕ್. ನೀನ್ ಸುಮ್ನೆ ರುಬಿ ಮಣ, ಏನೋ ಆಸೆ ಪಟ್ಟು ಸಿದ್ಧ ಬೆಳಕಕ್ ಬಂದಿದ್ದಾನೆ, ನೀನ್ ಬೆಳಕು ಸಿದ್ಧ. ನೀನೇನಾರು ಆರ್ತಿ ಬೆಳಗಿದ್ರೆ ಈ ಭೀಮಾ ಜಾಸ್ತಿ ಎಡಗಾಲಲ್ಲಿ ಒದ್ದ. ಬಾಳಿ ಬದುಕಬೇಕಾದ ಮನೇಲಿ ಹೆಣ್ಣು ಮಕ್ಕಳು ಆರ್ತಿ ತೆಗೆದ್ರೆ ಸರ್ವಶ್ರೇಷ್ಠ. ದಯಮಾಡಿ ಬನ್ನಿ ತಾಯಿ, ಬನ್ನಿ ಬನ್ನಿ. ನಮ್ಗಂತೂ ಹಾಲು ಕುಡ್ದಾಗ ಆಗಿರ್ಬೇಕು. ಅಯ್ಯಪ್ಪ ಹಲೋ, ನನ್ಗಿಡಲ್ವಾ ಬಟ್? ನೀನೇ ಒಂದಿಷ್ಟು ಬಟ್ಟು, ನಿನ್ಗೊಂದು ಬಟ್ಟು. ಚಂದು ಆಸ್ಟ್ರೇಲಿಯಾಲಿದ್ದಾರೆ. ಆಸ್ಟ್ರೇಲಿಯಾ? ಎಸ್. ಅಲ್ಲೇನ್ ಮಾಡ್ತಿದ್ದಾರೆ? ಅಲ್ಲಿ ಕ್ರಿಕೆಟ್ ಗ್ರೌಂಡ್ ಇದೆಯಲ್ಲ, ಕ್ರಿಕೆಟ್ ನೋಡ್ತೀರಾ ಟಿವಿಲಿ? ಪಿಚ್ ರಿಪೋರ್ಟರ್ ಆಗಿದ್ದಾರೆ. ಒಳ್ಳೆ ಕೆಲಸದಲ್ಲಿದ್ದಾರೆ. ಸುಮ್ಮನೆ ಯಾಕೆ ರೀಲ್ ಬಿಡ್ತೀಯಾ? ಬರೀ ಈ ಕಡೆ ನೋಡಿ ಅಂಕಲ್, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನೊಬ್ಬ ಅನಾಥ ಹುಡುಗ. ತುಂಬಾ ಚೆನ್ನಾಗಿದ್ದಾನೆ. ಒನ್ಸ್ ಮೋರ್. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಒನ್ಸ್ ಮೋರ್. ಸ್ವಾಮಿ ತಮ್ಮ ನಾಮಧೇಯವೇನು ಅಂತ ತಿಳಿಪಡಿಸಬೇಕು. ಮುರಳಿ ಮೋಹನ ನಂದ ಗೋಕುಲ ಮದನ ಗೋಪಾಲಕೃಷ್ಣ. ನಾನು ಶ್ರೀಕೃಷ್ಣನ ನಾಮಸ್ತೋತ್ರ ಅಂತ ಕೇಳಿದ್ದು, ತಮ್ಮ ಹೆಸರೇನು ಅಂತ. ಮುರಳಿ ಮೋಹನ ನಂದ ಗೋಕುಲ ಮದನ ಗೋಪಾಲಕೃಷ್ಣ. ಬಾನ ಸೋ ಬಾನ ಸೋಬಾನವೇ ಸೋಬಾನ ಸೋಬಾನ ಸೋಬಾ. ಡಾಕ್ಟರ್ ಸರ್, ಇದನ್ನೆಲ್ಲ ಯಾಕೆ ಇಟ್ಟಿದ್ದಾರೆ? ಶಾಸ್ತ್ರಕ್ಕೆ ಕಣಪ್ಪ. ಮತ್ತೆ ಅಲ್ಲೊಂದಷ್ಟು ಇಟ್ಟಿದ್ದಾರೆ. ಎಲ್ಲಿ? ಬೆಡ್ರೂಮ್ ಅಲ್ಲಿ. ಅದು ಶಾಸ್ತ್ರ ಕಣಪ್ಪ. ಶಾಸ್ತ್ರಕ್ಕ ಅಲ್ಲ, ನಾವು ಒಳಗಡೆ ಹೋದ್ರೆ ಮಾಡಕ್ ಬೇಕಾದಷ್ಟು ಕೆಲಸ ಇದೆ. ಇನ್ ಹಣ್ಣು ಹಂಪಲು ಸ್ವೀಟ್ ಎಲ್ಲ ಇಟ್ಟಿದಾರಲ್ಲ, ಇದನ್ನೆಲ್ಲ ಏನ್ ಮಾಡೋದು? ತಿನ್ನಕ್ ಪುರ್ಸತ್ತಲ್ಲಿರತ್ತೆ. ನೋಡಪ್ಪ, ಹಳೆ ಕಾಲದಿಂದ ಶಾಸ್ತ್ರ ಇತ್ತು, ಮಾಡ್ಕೊಂಡ್ ಬರ್ತಿದ್ದಾರೆ, ಅದನ್ನೇ ಮಾಡ್ತೀನಪ್ಪ. ನನ್ ಕೇಳಿದ್ರೆ ಹಳೆ ಕಾಲದವ್ರಿಗೆ ಬೆಡ್ರೂಮ್ ಒಳಗೆ ಹೋಗಿ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಹಣ್ಣು ಹಂಪಲು ತಿರ್ಕೊಂಡು ಕಾಲ ಕಳೆದು ಬಿಡ್ತಾ ಇದ್ರು. ಆದ್ರೆ ಈಗ ಐದೈದು ನಿಮಿಷ ನನ್ ಮಾತು ಕೇಳೋದು ಕೇಳಬೇಕು, ಗೊತ್ತಾಯ್ತಾ? ನೋಡು, ಈ ಹೆಣ್ಣಾಗಿ ಹುಟ್ಟಿದ್ಮೇಲೆ ನಮ್ ಸಂಪ್ರದಾಯ ನಾವ್ ಮಾಡ್ಲೇಬೇಕು. ಐದೈದು ನಿಮಿಷ ನೀನ್ ಅಳಿಯಂದ್ರ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ರೆ ಆರತಿ ಮಾಡ್ಬಿಡ್ತಾರೆ, ಗೊತ್ತಾಯ್ತರಮ್ಮ. ಆಟ ಮಾಡ್ಬೇಡ, ಮುತ್ತೈದೆ ಹೆಂಗೆ ಸಣ್ಣ ಬಂದಿದ್ದಾರೆ, ನನ್ ಮಾತು ಕೇಳ್ಬಿಡು. ಐದೈದು ನಿಮಿಷ ಬಾ ಬಾ ಅಣ್ಣ, ಬಿಡಿ ನಾನು ಕರ್ಕೊಂಡು ಹೋಗ್ತೀನಿ. ಬಾಮ್ಮ ಕೂತ್ಕೊಳ್ಳಮ್ಮ, ದೊಡ್ಡವ್ರ ಮಾತು ಕೇಳ್ಬೇಕು. ಹಲೋ ಹಲೋ. ನೀ ಅಲ್ಲಿದ್ಯಾ? ನೀನು ಮತ್ತೆ ಇದೇನು, ಎಲ್ಲಿ ಮಲಗಿದ್ದೀರಾ? ಇದೇನು ಹೀಗೆ ಕೇಳ್ತಾ ಇದ್ಯಾ? ಎಷ್ಟೊಂದು ಖರ್ಚು ಮಾಡಿ ರೂಮ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ, ನಾವಿಬ್ರು ಸಂತೋಷವಾಗಿ ಇಲ್ಲಿ ಅಂತ ಏನೆಲ್ಲ ಅರೇಂಜ್ ಮಾಡಿದ್ದಾರೆ, ಇಲ್ಲಿ ಯಾಕಿದೆ ಅಂತ ಕೇಳ್ತಾ ಇದೆಯಲ್ಲ ನೀನು. ಫಸ್ಟ್ ನೈಟ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ ನಿನ್ಗೆ? ಬಾಯಿಲಿ ಗೊತ್ತು, ಬಾರೇ ಇಲ್ಲಿ ಹೇಳ್ಕೊಡ್ತೀನಿ. ನನಗೂ ಏನೇನೋ ಆಸೆಗಳಿದೆ. ಇಲ್ಲದೆ ಇರುತ್ತ ಮತ್ತೆ? ಆದ್ರೆ ಡಾಕ್ಟರ್ ಇದಲ್ಲ, ಡಾಕ್ಟ್ರು ಯಾವಳವಳು ಮಂಚದ ಮೇಲೆ ಕೂತ್ಕೊಂಡು ಫಸ್ಟ್ ನೈಟ್ ಅಲ್ಲಿ ದೇವ್ರೇ ರಾಮ ಕೃಷ್ಣ ಅಂತ ಯೋಚನೆ ಮಾಡ್ಬೇಕು. ಡಾಕ್ಟರ್ನ ಯಾಕೆ ನೆನ್ಸ್ಕೋತಿಯಾ? ನೋಡು, ಡಾಕ್ಟರ್ ಬರ್ಬೇಕಾಗಿರೋದು 9 ತಿಂಗಳಾದ್ಮೇಲೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ಮದ್ವೆ ಆಗಿ 1 ತಿಂಗಳವರೆಗೂ ಈ ಸಮಾಚಾರ ಎಲ್ಲ ಬೇಡ ಅಂದ್ರು. ಮತ್ತೆ ನನಗ್ ಬೇರೆ ಏನೋ ಹೇಳಿದ್ರಲ್ಲ, ಏನ್ ಹೇಳಿದ್ರು? ಅದು 1 ತಿಂಗಳಲ್ಲಿ ನಿನ್ ಆಸೆ ಏನಿದೆ ಎಲ್ಲ ಪೂರೈಸ್ಕೊಂಡ್ಬಿಡು, ಓಟ ಖಾಲಿ ಮಾಡ್ಕೊಂಡ್ಬಿಡು, ಬ್ಯಾಲೆನ್ಸ್ ಉಳ್ಕೋಬೇಡ ಅಂತ ಹೇಳಿದ್ರು. ಇಲ್ಲ ಇಲ್ಲ ಇಲ್ಲ, ನೀವೆಲ್ಲೋ ಕನ್ಫ್ಯೂಸ್ ಆಗಿದ್ದೀರಾ. ಈಗೇನಿಗ ಒಂದು ತಿಂಗಳು ತಾನೇ ಡಾಕ್ಟರ್ ಹೇಳಿರೋದು ಆರೋಗ್ಯ ದೃಷ್ಟಿಯಿಂದ ಅಲ್ವಾ. ಲೇ ಮೊದಲನೇ ರಾತ್ರಿ ನಿಂತೋಗ್ಬಿಡ್ತು ಅಂದ್ರೆ ನನ್ನ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಕಣೆ. ನಾನು ಸಂತೋಷವಾಗಿರ್ಬೇಕು ತಾನೇ. ಇರ್ಬೇಕು. ಹಾಗಾದ್ರೆ ನಾವು ಒಂದು ತಿಂಗಳು ದೂರ ಇರಬೇಕು, ಯಾವ ವಿಷಯದಲ್ಲೂ ಫೋರ್ಸ್ ಮಾಡಬಾರ್ದು ಅಲ್ವಾ. ಮಾಡಬಾರ್ದು ಡಿಸೈಡ್ ಮಾಡ್ಬಿಟ್ಯಾ? ಒಂದು ತಿಂಗಳ ಹಾಲಿಡೇನಾ? ಹಲೋ ಹಲೋ ನನ್ ಕೂಗ್ದ್ಯಾ? ನಾನೆಲ್ಲ ಫೋನಲ್ಲಿ ಮಾತಾಡ್ತಿದ್ದೆ ನೀನು ಅನ್ಕೊಂಡೆ. ಈಗ ನೀವು ಅಲ್ಲಿ ಹೋಗಿ ಮಲ್ಕೊಳ್ಳಿ. ಅಲ್ಲಿ ಅಲ್ಲಿ ಅಯ್ಯೋ ಹೋಗ್ತೀರಾ? ಎಲ್ಲ ನನ್ನ ಹಣೆ ಬರ, ಈ ರೂಮು ಹೂವು ಮಂಚ ಎಲ್ಲ ನೋಡ್ತಿದ್ರೆ ಏನೇನೋ ಆಸೆ ನನಗೆ. ಎಲ್ಲದಕ್ಕೂ ಯೋಗ ಬೇಕು. ನೀನೆಲ್ಲಿ ಮಲಗ್ತೀಯಾ? ಇಲ್ಲೇ. ಇಲ್ಲೇ ಒಬ್ಳೆ? ಹೌದು. ನಿನಗೇನು ಅನ್ಸಲ್ವಾ? ಇಲ್ಲ. ನಿಜವಾಗ್ಲೂ? ನಿಜವಾಗ್ಲೂ. ಏನ್ ಜನ್ಮನೋ ನಿಂದು, ಅದು ಹೆಂಗಿರ್ತೀಯ ಒಬ್ಳೆ ಫಸ್ಟ್ ನೈಟಲ್ಲಿ. ಏನಾಯ್ತೆ? ಏನಿಲ್ಲ, ನಾನಲ್ಲಿ ಮಲಗಿರ್ತೀನಿ. ನಿನ್ಗೇನಾದ್ರೂ 12 ಗಂಟೆ ಮೇಲೆ ಮೂಡ್ ಬಂತು ಅಂದ್ರೆ ನಾನು ಕರಿಬಹುದು, ನಾನು ಬರ್ತೀನಿ. ಮೂಡ್ ಬಂದಾಗ ನೋಡ್ಕೊಳ್ಳೋಣ. ಎದ್ದೇಳಿ ಎದ್ದೇಳಿ ಈಗ ಎದ್ದೇಳಿ. ದೇವ್ರಿ, ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನನ್ನ ಗಂಡ ಅಂತ ಬಂದಿರೋ ಮನುಷ್ಯನ್ನ ನಿನ್ನಿಂದ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಕರೆಸ್ಕೊ. ನಾನೇನೊಬ್ಬ ಮನುಷ್ಯ ಸಾಯ್ಲಿ ಅಂತ ಕೇಳ್ಕೊತಿಲ್ಲ, ಸಾಯೋ ಪೇಷಂಟ್ನ ಬೇಗ ಕರ್ಕೋ ಅಂತ ಕೇಳ್ತಿದ್ದೀನಿ. ಏನಾಯ್ತು? ಏನಾಯ್ತು ಭೀಮಣ್ಣ? ಎಲ್ಲ ನಡೆ ಬರೋದು ದೇವ್ರು ಪೌಟನ್ ಪೆನ್ನಲ್ಲಿ ಬರೆದ್ರೆ ನಿನ್ನೆ ಬರಲ್ಲ, ಸೀಮೆ ಸುಳ್ದಲ್ಲಿ ಬರ್ದಲ್ಲಪ್ಪ. ಶಿವ ದೇವ್ರೆ, ಇಷ್ಟು ಬೇಗ ನನ್ನ ಕೋರಿಕೆ ನೀರಸ್ಬಿಟ್ಟಿಲ್ಲ ದೇವ್ರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನಂತ ಬೇಡ್ಕೊಂಡಿದ್ದೆ ತಾಯಿ? ಅದು ನನಗೂ ಅವ್ರಿಗೂ ಸಂಬಂಧಪಟ್ಟ ವಿಷಯ. ಅಯ್ಯೋ ದೇವ್ರೇ, ಈ ನನ್ನ ಕೈ ಸಿಗಬೇಕು ಅವಾಗೈತೆ ನಿಂಗೆ. ಸರಿ, ಅದ್ ಏನಾಯ್ತು ಅಂತ ಹೇಳಿ ಭೀಮಣ್ಣ. ಅದೇನು ಅಂತ ಹೇಳಿ ತಾಯಿ, ನೀನೇ ಕಣ್ಣಾರ ನೋಡಿ. ಬಾಬಾ ಬಾಬಾ ನೋಡಮ್ಮ. ಅಯ್ಯೋ lapalli lapalla lapalli lapalla lapalli lapalla ಒಳ್ಳೆ ಗುಂಡು ಕಲ್ತರ ಕೂತ್ಕೊಂಡು ತಿಂತಾ ಇದ್ದಾರೆ, ನೀನೇ ಕಳ್ತಾ ಇದೀಯಾ. ರಾತ್ರಿ ಕರೆಂಟ್ ಇರಲಿಲ್ಲ ಅಪ್ಪ ಅವ್ರೆ, ಎಲ್ರಿಗೂ ದೋಸೆಗೆ ಅಂತ ಹಾಕಿದ್ದೆ. ಕಷ್ಟಪಟ್ಟು ಹೊರಳಲ್ಲಿ ಆಡಿಸಿ ಬೆಳಿಗ್ಗೆ ನಿಮ್ಗೆಲ್ಲ ಬಿಸಿ ಬಿಸಿ ದೋಸೆ ಹಾಕೊಡೋಣ ಅಂತಿದ್ದೆ. ಮಾಡಿ ದೋಸೆದೆಲ್ಲ ಪಲ್ಯ ಚಟ್ನಿ ತುಪ್ಪ ಸಾಂಬಾರ ತಾಕಟ್ಟು ಚೆಡಿತಾ ಅವ್ರಿ. ನೀವೇನ್ ಮನುಷ್ಯನ ಮದ್ವೆ ಆಗಿದ್ರು ಇಲ್ಲ ಭೂತನ ಮದ್ವೆ ಆಗಿದ್ರು? ನಾನ್ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನೀವೇನ್ ಅನ್ಕೊಂಡಿದ್ರಿ? ತಲೆ ಸೊಪ್ಪು ತರಕಾರಿ. ಬಾ ಬಾ ಏನ್ ಬೇಕು? ಬಾ 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 ಹೇಳು ಕಮಂಗಿ ನನ್ ಮಗನೇ, ನೀನು ಅವತಾರಕ್ಕೆ ಏನಂದ ನೋಡಿ? ಮತ್ತೆ 20 ರೂಪಾಯಿ ಕೊಟ್ಬಿಟ್ಟು ನನ್ನೇ ಬಾ ಅಂತಾನೆ ನಿನ್ ಕರ್ದ. ನಾನು 200 ರೂಪಾಯಿ ಕೊಡ್ತೀನಿ ಅಂದ್ರೆ ಬರಲ್ಲ ಅಂತಾನೆ, ನಿನ್ 20 ರೂಪಾಯಿ ಗೊತ್ತಾಳೆ. 15 ರೂಪಾಯಿ ಕೇಳ್ದ ಕಣ, 15 ರೂಪಾಯಿ ಕೇಳ್ದ. ನೀನ್ ಅವತಾರಕ್ಕೆ ಬೆಂಕಿ ಹಾಕ. ಅವನಿಗೆ ಸ್ಟಾರ್ಟಿಂಗ್ ಟ್ರಬಲ್, ಸ್ಟಾರ್ಟ್ ಆಗ್ಬಿಟ್ರೆ ಸಾಕು ಡ್ರೂರ್ ಅಂತ ಹೊಟ್ಟೋಗ್ಬಿಡ್ತಾನೆ. ಬದ್ನೆಕಾಯಿ ಕೇಳಿದಂತೆ ಹಾಳಾಗೋಲಿ ಬಿಡು. ಏಯ್, ಒಲೆ ಮೇಲೆ ಏನಿಟ್ಟಿದ್ರು ನೋಡೋಗೋ, ಹೋಗೋ ಹೋಗೋ. ಅದು ನಾಳೆಯಿಂದ ಅವನ್ನ ಸರ್ಕಾರಿ ಕಳಿಸ್ಬೇಡಿ, ನೀವೇ ಬಂದ್ಬಿಡಿ. ಕರಿಯೋದೆಚ್ಚು ನಾನು ಬರೋದೆಚ್ಚು. ದಿತ್ತಳವಾಗ ದಿತ್ತಳವಾಗ ಗೋಪಿ ಕೂತ್ಕೋಪ. ಥ್ಯಾಂಕ್ ಯು. ಏಯ್ ಇಲ್ಲಲ್ಲ, ಅಲ್ಲಿ ಕೂತ್ಕೋಪ. ಅಲ್ಲ ಹೌದು ಅಲ್ಲೇ, ಅದ್ ನಿಮ್ ಜಾಗ ಅದು. ಪರವಾಗಿಲ್ಲ ಕೂತ್ಕೋಪ. ಬೇಡಿ ಅಂಕಲ್, ನನಗೇನು ಅನುಭವ ಇದೆ ಅಂತ ನನಗೆ ಇಷ್ಟೊಂದು ಜವಾಬ್ದಾರಿ ವಹಿಸ್ತಾ ಇದ್ದೀರಾ. ಒಂದೆರಡು ದಿವಸ ಕೂತ್ಕೊಂಡ್ರೆ ಅನುಭವ ತಾನಾಗೆ ಬರುತ್ತೆ. ಕೂತ್ಕೋ. ಕಮಾನ್ ಗೋಪಿ. अंकल फोन तगो और यार नन ಪರಿಚಯನೇ ಇಲ್ಲ ಇರ್ಲಿ ತಗೋಪ್ಪ ಯಾರೋ ಕೇಳು हेलो हेलो ಟರ್ಬೋ ಕಂಪನಿ ಫ್ರಮ್ ಸಿಂಗಪುರ್ ಹಾ ಅಂಕಲ್ ಯಾರು ಸಿಂಗಪುರಿಂದ ಅಂತೆ ಸಿಂಗಪುರನ ಇದ್ದಾರಾ ಯಾರು ಅಂತ ಕೇಳು ಹಾ ಹೇಳಿ ಸರ್ ನಾನು ಡಿಡಿ ಕಳಿಸಿ 2 ಮಂತ್ಸ್ ಆಯ್ತು ಮಟೀರಿಯಲ್ಸ್ ಕಳಿಸಿರಲ್ಲ ಯಾಕೆ ಲೇಟ್ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀವಿ ಹಾ ಬೇಗ ಕಳಿಸ್ಕೊಡಿ ಹಾ ಹೇಳೋದು ಮರ್ತೆ ಮಾಲೆಲ್ಲ ಸೆಕೆಂಡ್ಸ್ ಅಲ್ಲಿ ಕಳಿಸ್ಕೊಡಿ ಅಂಕಲ್ ನೀವೇನಂದ್ರೆ ओवर्सीस एसे कंपनी कोटे अल्वा इवन यार सिंगपूर होस पार्टी अब सेकेंडल कल्स बेरे केल्ता बैंक विषय मत लायर हर टर्बो कंपनी सेकेंड सेल अंत कल्सकोड़ी द्रोही ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸ್ತಾ ಇದ್ದೀ ಸಂಸ್ಥೆ ಇವತ್ತು ಯಾಕೆ ಲಾಸಲ್ಲಿ ಹೋಗ್ತಾ ಇದೆ ಅಂತ ತಲೆ ಕೆಡಿಸ್ಕೊತಾ ಇದ್ದೆ ಮೇಲಿನ ಎದ್ದು ಹೊರ ಮೇತೆ ಅಂದ್ಕೊಂಡಿರಲಿಲ್ಲ ಅಂಕಲ್ ಶಟ್ ಅಪ್ ನಾಳೆಯಿಂದ ಈ ಆಫೀಸ್ ಕಡೆ ತಲೆ ಹಾಕಿದ್ರೆ 420 ಕೇಸ್ ಬುಕ್ ಮಾಡಿ ಒಳಗೆ ಹಾಕಿ ಬಿಡ್ತೀನಿ ಗೆಟ್ ಔಟ್ ಐ ಸೇ ಗೆಟ್ ಔಟ್ ಬನ್ನಿ ಅಂಕಲ್ ನೀವು ಹೇಳ್ತೀನಿ ಬನ್ನಿ ಸುಮ್ಮನೆ ಯಾಕೆ ತಗಲಿ ಮೇಲೆ ಕಲ್ಲು ಹಾಕಿ ಮೈ ಮೇಲೆ ಸಿಡಿಸ್ಕೊತೀರಿ ಅಮ್ಮ 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 ಯಾಕೋ ಬಡ್ಕೋತಾ ಇದ್ದೀಯಾ ಒಂದು ನಿಮಿಷ ಕೂಡ ಇರೋದು ಬೇಡ ರೆಡಿ ಹೊರಟೋಗೋಣ ಯಾಕೋ ಏನಾಯ್ತು ಆ ಎಂಡಿ ರಾಜಶೇಖರ್ ಮೂರ್ತಿ ನನ್ನ ಫ್ಯಾಕ್ಟರಿಯಿಂದ ಹೊರಗಡೆ ಹಾಕಿಬಿಟ್ಟಮ್ಮ ನಿನ್ನ ಫ್ಯಾಕ್ಟರಿಯಿಂದ ಓಡಿಸ್ಬಿಟ್ರಾ ಹೌದಮ್ಮ ಆ ಗೋಪಿ ನಾವು ಮಾಡ್ತಿರೋ ಫೋರ್ಜರಿ ಕೆಲಸನಲ್ಲ ಕಂಡಿಡಿದು ಆ ರಾಜಶೇಖರ್ ಮೂರ್ತಿಗೆ ತೋರಿಸ್ಬಿಟ್ಟ ಮುಚ್ಚೋ ಬಾಯಿ ಈ ಮನೆ ಬಿಟ್ಟು ಹೋದ್ರೆ ಕೂಳಿಗೆ ಏನೋ ಮಾಡ್ತೀಯಾ ಎಷ್ಟು ದಿವಸ ಅಂತ ಈ ಕೂಳಿಗೆ ಬಾಯಿ ಬಿಟ್ಕೊಂಡಿರ್ತೀಯಮ್ಮ ಚಂದು ನಾನು ನಿನ್ನ ಮದುವೆ ಮಾಡ್ತೀನಿ ಈ ಆಸ್ತಿ ಎಲ್ಲ ನಮ್ದಾಗುತ್ತೆ ಅಂತ ಆಸೆ ಹುಟ್ಟಿಸ್ತೆ ಅವಳು ನೋಡಿದ್ರೆ ಯಾವ್ದೋ ಬೇವರ್ಸಿ ಮದುವೆ ಮಾಡ್ಕೊಂಡು ಬಂದ್ಲು ನನ್ನ ಪ್ಲಾನ್ ಎಲ್ಲ ಎಕ್ಕುಟ್ಟು ಹೋಯ್ತು ಫ್ಯಾಕ್ಟ್ರಿಲಿ ಅಷ್ಟೋಯ್ತು ಕೇಳ್ಕೊಂಡು ಜೀವನ ಮಾಡ್ತಿದ್ದೆ ಈಗ ಅದಕ್ಕೂ ಕಲ್ಬಿತ್ತು ಈ ಮನೇಲಿ ಇನ್ನೇನೋ ನಮ್ಗೆ ಬೇರೆ ಕೆಲಸ ನಡೆಯಮ್ಮ ಹೋಗೋಣ ಆತ್ರು ಕೊಟ್ಟಾನೆ ನಾವು ಈ ಮನೆ ಬಿಟ್ಟು ಹೋಗ್ಬೇಕಾ ಇಲ್ಲ ಕಣೋ ನಾವಿಲ್ಲೇ ಇಟ್ಕೊಂಡು ಅವನ್ನ ಮನೆ ಬಿಟ್ಟು ಓಡಿಸ್ಬೇಕು ಯಾರನಮ್ಮ ಗೋಪಿನಾ ಅವನೇನ್ ಸಾಮಾನ್ಯದ ಮನುಷ್ಯ ಅಂತ ತಿಳ್ಕೊಂಡಿದ್ದಾನಮ್ಮ ಚಾಟಿ ಇಲ್ಲದೆ ಬುಗ್ರಿ ಆಡಿಸ್ತಾನೆ ಅವನ್ ಸಹವಾಸ ನಮ್ಗೆ ಯಾಕಮ್ಮ ಮೊದಲು ಗಂಟು ಮುಟ್ಟ ಕಟ್ಟಿ ಈ ಭಿಕ್ಷದವ್ರಿಗೆ ಹೊತ್ತು ಗೊತ್ತೇ ಇಲ್ಲ ಅವನು ಯಾವ ನೋಡ ಭಿಕ್ಷಿಕ ಯಾಕಮ್ಮ ನನ್ನ ಹೆಸರು ಕರೀತಾನೆ ಭಿಕ್ಷುಕ ಅಲ್ಲ ಕಣಲೆ ನಿಮ್ಮ ಅವನ್ ಗಂಡ ನಿಮ್ಮಪ್ಪ ಈ ಕಡೆ ಏನೇ ಹಂಗ್ ನೋಡ್ತೀಯಾ ವಸ್ತೇನಿಲ್ಲ ಎಲ್ಲ ಹಳೇದಿಯಾ ಏನ್ರಿ ನಿಮ್ಮ ಅವತಾರ ಏ ಅದ್ರದೊಂದು ದೊಡ್ಡ ಖಾತೆನೇ ಐತೆ ಕಣೆ ಅಯ್ಯೋ ನೀ ತಿಂಗಳಿಗೊಂದ್ಸಾರಿ ದುಡ್ಡು ಕಳಿಸ್ತೀನಿ ಅಂತ ಹೇಳಿ ಇಲ್ಲಿ ಪಟ್ಟ ಹೊಡ್ಕೊಂಡು ಕುಂತಿದ್ದೀರಲ್ಲ ನಾನು ಹಳ್ಳಿಲಿ ತೆಂಗಿನ ರೊಟ್ಟಿ ತಿನ್ಕೊಂಡು ತಳ ಒಣಗಿಸ್ಕೊಂಡು ಕುಂತಿದ್ದೀನಿ ಊರ್ ತುಂಬಾ ಸಾಲ ಬೇರೆ ಮಾಡ್ಬಿಟ್ಟಿದ್ದೆ ಸಾಲ ಯಾಕಪ್ಪ ಮಾಡಿದೆ ನಿಮ್ಮ ಅವನು ಸುಮ್ಮನಿರೋ ಸಾಲ್ಗಾರರ ಕಾಟ ತಾಡಿಲಾರದೆ ಬಸ್ ಹೊತ್ಕೆ ಬಂದ್ಬಿಟ್ಟೆ ಇಳಿಯುವಾಗ ನೋಡ್ತೀನಿ ಜೇಬ್ನಾಗ ಒಂದ್ ಪೈಸಾನೂ ಇಲ್ಲ ದುಡ್ಡಿಲ್ದೆ ಬಸ್ ಹೊತ್ತಿ ಏನೋ ಬೇಕು ಪಾಕದಲ್ಲಿ ಡ್ರೈವರು ಶರ್ಟೆ ಕಿತ್ಕೊಂಡ್ಬಿಟ್ಟ ಕಂಡಕ್ಟ್ರು ಪಂಚೆನೇ ಕಿತ್ಕೊಂಡ್ಬಿಟ್ಟ ಇನ್ನು ಕ್ಲೀನರು ಪಾಪ ಬಡವ ಅವ್ರ ಕೆಪಾಸಿಟಿ ತಕ್ಕಂಗೆ ಏನಾರು ಕಿತ್ಕೊಳ್ಳೇಬೇಕಲ್ಲ ಕಾಸಿಕ್ಕೆ ಕೈ ಹಾಕ್ಬಿಟ್ಟ ಇನ್ನು ಹಂಗೆ ಬಂದ್ಬಿಟ್ರೆ ನೀವೆಲ್ಲ ಹೆದ್ರಿಕೊಂಡ್ಬಿಡ್ತೀರಾ ಅಂತೇಳಿ ಏನೋ ನೀವು 3 ಜನ ಸೇರಿ ಡಿಸ್ಕೌಂಟ್ ಕೊಡ್ಬೇಕಾರ ಗೌರಿ ಹಬ್ಬಕ್ಕೆ ಅಂತ ಕೇಳಿದೆ ಬಸ್ ವರ್ಷ ಬಟ್ಟೆ ಐತಿ ಅದನ್ನೇ ತಗೊಂಡು ಹೋಗ್ಲಾ ಅಂದ್ರು ಅದನ್ನೇ ಹಾಕೊಂಡು ಮರ್ವಾದಿಯಾಗಿ ಬಂದಿದ್ದೀನಿ ಕರ್ಮ ಕರ್ಮ ಇವ್ರು ಮರ್ಯಾದೆ ಬೇರೆ ನಡೀರಿ ಒಳಗಡೆ ಏನೇ ಹಂಗುರಾಯಿಸ್ಕೊಂಡು ನೋಡ್ತಿದ್ಯಾ ಏನಿಲ್ಲ ಈ ಏನಿ ಪಾರಮ್ನ ನಿನ್ಗೆ ಹಾಕ್ಬಿಟ್ಟು ಕೈಯಾಗ ಒಂದ್ ಗದೆ ಮಡಗ್ಬಿಟ್ರೆ ಹೆಂಗ್ ಕಾಣ್ತೀಯ ಅಂತೇಳಿ ವಿಚಾರ ಮಾಡ್ತಿದ್ದೆ ಅಷ್ಟೇ ಅಣ್ಣ ಏನ್ ನೀವು ಇಷ್ಟೊತ್ತಲ್ಲಿ ಇಲ್ಲಿ ನಿಂತಿದ್ದೀರಿ ಭೀಮಣ್ಣ ಯಾಕೆ ಅಳಿಯಂದ್ರು ಹೊರಗಡೆ ಮಲಗಿದಾರಲ್ಲ ನೀವ್ ಇವತ್ತು ನೋಡ್ತಾ ಇದ್ದೀರಿ ನಾನು ಅವರಿಬ್ರು ಯಾವತ್ ಮದುವೆ ಮಾಡ್ಕೊಂಡು ಈ ಮನೆ ಕಾಲಿಟ್ರು ಅವತ್ತಿಂದ ನೋಡ್ತಾನೇ ಇದ್ದೀನಿ ಅಯ್ಯ ಅವರು ಪಡ್ಸಾಲೆಯಲ್ಲಿ ಅಮ್ಮ ಅವರು ರೂಮ್ ನಲ್ಲಿ चंदू अद्याकम्मा अळियಂದ್ರು ಹೊರಗಡೆ ಮಲಗಿದ್ದಾರೆ ಅದು ಒಳಗಡೆ ಮಲ್ಕೊಂಡ್ರೆ ಶಕೆ ಅಂತೆ ಅದಕ್ಕೆ ಹೊರಗೆ ಮಲಗಿದ್ದಾರೆ एसी रूम ನಲ್ಲಿ ಎಂತದಮ್ಮ ಶಕೆ ಅದು एसी ನಾನು ಎಷ್ಟು ಫೋರ್ಸ್ ಮಾಡಿದ್ರು ನನ್ನ ಮಾತೆ ಕೇಳಲ್ಲ ಅಂಕಲ್ ನಾನು ನಿದ್ದೆ ಮಾಡಿದ ಮೇಲೆ ಎದ್ದು ಹೋಗ್ಬಿಟ್ಟಿರ್ತಾರೆ ಸರಿ ಹೋಯ್ತು ಹೊರಗಡೆ ಕೊರಿಯೋ ಚಳಿ ಸಾಲದಕ್ಕೆ ಹಿಮ ಬೇರೆ ಬೀಳ್ತಾ ಇದೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರಮ್ಮ ಜವಾಬ್ದಾರಿ ಪಾಪ ಅವರಿಗೆ ತಂದೆನಾ ತಾಯಿನಾ ಎಲ್ಲ ನೀನೇ ತಾನೆ ಕರ್ಕೊಂಡು ಬಂದು ಬೆಚ್ಚಿಗೆ ಮಲಗಿಸ್ಕೋ ಹೋಗು ಸರಿ ಸರಿ ನೀವು ಇನ್ ಹೊರಡಿ ನಾವು ಹೋಗ್ತೀವಮ್ಮ ನೀನೋ ಕರ್ಕೊಂಡು ಹೋಗು ಹೋಗು ಹೋಗಮ್ಮ ಸರಿ ಅಣ್ಣ ಇದ್ಯಾಕೋ ರಾಂಗ್ ಕನೆಕ್ಷನ್ ನಂಗೆ ಕಾಣಿಸ್ತಾ ಐತೆ ಹಾಗಂತೀಯಾ ಇದು ಕೌಷ್ಟಿ ನಾಳೆ ನಾನು ತರ್ತೀನಿ ಸಂಬರ್ಸಿದ್ದ ಕಣ್ಣಿಗೆಲ್ಲಾದ್ರೂ ಕಾಮಸೂತ್ರದ ಬುಕ್ ಕಣ್ಣಿಗೆ ಬಿದ್ರೆ ನಂಗೆ ಗೊಸಿ ಹೇಳೋ ಕಾಮಸೂತ್ರ ಅಟ್ಕಸ್ಬಿ ನನ್ನ ಮಗನ್ ತಂದು ಅದೇನು ಈರುಳ್ಳಿ ಮೆಣಸಿನಕಾಯಿ ಅಂತ ತಿಳ್ಕೊಂಬಿಟ್ಟ ಬೀದಿಲಿ ಕೂಗಿ ಕೂಗಿ ಮಾರಕ್ಕೆ ಸ್ವಲ್ಪ ಮರ ಮರ್ಯಾದೆ ಇಟ್ಕೋ ನೋಡಿದವರು ನಿನ್ನಲ್ಲ ನನ್ನ ಮಕ್ಕಕ್ಕೆ ಕ್ಯಾಕುರ್ಸಿ ಫೋನ್ ತಗೊಂಡಿದ್ದಾರೆ ಬೇಕು ಫೋನ್ ತಗೊಂಬಂದು ಅಲ್ಲ ಅಲ್ಲ ಅದನ್ನ ತಗೊಂಡು ಏನ್ ಮಾಡೋದು ಅದನ್ನ ನುಗ್ಗೆಕಾಯಿ ಆಯ್ತಲ್ಲ ಅದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಚಚ್ಚಿ ಪಚಡಿ ಮಾಡ್ಕೊಂಡು ತಿನ್ನೋದು ಅಂತ ಗೊತ್ತಾಯ್ತಾ ಆ ಪುಸ್ತಕ ಓದ್ತಾ ಇದ್ರೆ ಮೈಗೆ ಮನಸ್ಸಿಗೆ ಏನೋ ಒಂಥರ ಹಿತ ಸಿದ್ಧ ನೀನ್ ಕಾಮಸೂತ್ರ ಮುಕ್ಕೋದಿದ್ಯಾ ಏನ್ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕ ಹಾಕ್ಬಿಟ್ಲು ಅವಾಗ ನನ್ ಮಗನೇ ನೋಡ ಇನ್ಮೇಲಿಂದ ದಿನ ಅನನ್ಯ ಭಕ್ತಿಯಿಂದ ನಾನು ಪಾದ ಸೇವೆ ಮಾಡ್ತಾ ಇರೋ ಇಂಥದೇ ಒಂದೊಂದು ಕಲ್ಯಾಣ ಗುಣಗಳನ್ನ ನಾನು ಹೇಳ್ಕೊಡ್ತಾ ಇರ್ತೀನಿ ಸಿದ್ಧ ಆ ಪುಸ್ತಕನ ರಾತ್ರಿ ಹೊತ್ತು ಓದಿದ್ರೆ ಅದೇನೋ ಒಂಥರ ಹಿತ ಎಕ್ಸ್ಕ್ಯೂಸ್ ಮೀ ಏನ್ ಬೇಕು ಸರ್ ಅದು ಇಲ್ಲಿ ಅದು ಓತಿ ಅದು ಕಾಮಸೂತ್ರದ ಬುಕ್ ಕೊಡಿ ಆ ಮಾತಾಗಿ ಏನ್ ಕೊಟ್ರು ನಂಗೂ ಅದನ್ನೇ ಕೊಡಿ ಕಾಮಸೂತ್ರನ ಅಯ್ಯೋ ಪುಸ್ತಕದ ಹೆಸರೇ ಹೇಳಕ್ ಬರಲ್ಲ ಇನ್ನು ತಗೊಂಡೋಗಿ ಏನ್ರಿ ಮಾಡ್ತೀರಾ ಸಿದ್ಧಾ ಇವತ್ತು ಸಿದ್ಧಿ ಯೋ 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 ಎದಳೆಯ ಮೇಲೆ ಒಳಗ್ ಬಂದ್ ಮಲ್ಕೋ ಯಾಕೆ ಒಳಗ್ ಬಂದ್ ಮಲ್ಕೋ ಅಂದೆ ಯಾಕೆ ಅಂದೆ ನಮ್ಮ ಅಂಕಲ್ ನೀನ್ ಇಲ್ಲಿ ನೋಡಿದ್ರೆ ನನಗ್ ತಲೆನೋವು ಬೇಡ ನಾ ಇಲ್ಲೇ ಮಲ್ಕೋತೀನಿ ಯಾಕೆ ಅಂದ್ರೆ ನಾನು ಒಳಗ್ ಬಂದ್ ಮಲ್ಕೋತೀನಿ ನಿದ್ಗಣ್ಣಲ್ಲಿ ನೀನ್ ಹೇಗಾಗೋ ಇರ್ತೀಯ ನನಗೆ ಹೇಗಾಗೋ ಆಗುತ್ತೆ ಆಮೇಲೆ ಹೇಗಾಗೋ ಆಗೋಯ್ತು ಅಂದ್ರೆ ಸುಮ್ನೆ ಎಡವಟ್ಟು ಅವೆಲ್ಲ ರಾಮಾಯಣ ಎದಳೆಯ ಮೇಲೆ ನೀನು ಓವರ್ ಆಕ್ಟ್ ಮಾಡಬೇಡ ನೋಡೋರ್ ಕಣ್ಗೆ ಸಿಂಪತಿ ಬರೋ ಹಾಗೆ ಆಡಬೇಡ ಗೊತ್ತಾಯ್ತಾ ನಡಿ ಒಳಗೆ ಎದ್ದಳೆಯ ಎದ್ದಳೆಯ ಮೇಲೆ ನನಗ್ ಬರ್ತಿರೋ ಕೋಪಕ್ಕೆ ಏನಾದ್ರೂ ತಗೊಂಡ್ ತಲೆ ಮೇಲೆ ಹಾಕ್ಬಿಡೋಣ ಅನ್ಸುತ್ತೆ ಯಾಕೆ ಯಾಕೆ ಚೆನ್ನಾಗೇ ಇದ್ದಲ್ಲೇ ಅಂಕಲ್ ಇಲ್ಲೇ ಓಡಾಡ್ತಿದ್ದಾರೆ ಬಿಟ್ರೆ ಏನೇ ನೀನು ಯಾರೋ ನೋಡ್ತಾರೆ ಅನ್ಬಿಟ್ಟು ಒಳಗ್ ಬಂದ್ ಮಲ್ಕೋಬೇಕಾ ಅವೆಲ್ಲ ಆಗೋದಿಲ್ಲ ನಾನು ಹೊರಗೆ ಮಲಗೋದು ಸುಮ್ಮನೆ ಅಯ್ಯೋ ನಿನ್ನ ಏನಾದ್ರೂ ಗೆದ್ರೆ 6-4 ಗೊತ್ತಾಯ್ತಾ ಸುಮ್ಮನೆ ಬಿಟ್ಕೋ ಏನ್ ಮಾಡ್ತಿದ್ಯಾ ಏನ್ ಪ್ರೋಗ್ರಾಮ್ ಇವತ್ತು ಯಾರದು ಬಾಗ್ಲತ್ರ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅರ್ಧ ರಾತ್ರಿ ನಾನು ಹಿಂಗ್ ಗೋಳೈಕೊಂಡ್ರೆ ನಿಂಗ್ ನಿಜವಾಗ್ಲೂ ಒಳ್ಳೇದಾಗಲ್ಲ ಕಣಯ್ಯ ಆತಾಗಲ್ಲ ನಿಂಗೆ ಅಂಕಲ್ ಹಿಡ್ಕೋ ಹಿಡ್ಕೋ ಹಿಡ್ಕೊಳ್ಳ ತೊಂದರೆ ಕೊಡಲ್ಲ ತಾನೆ ಹಿಡ್ಕೋ ರಾಮ ರಾಮ ಊಟ ಮಾಡಿದ್ಯಾ ಇಷ್ಟಿಷ್ಟಂದೆ ಏನ್ ಪರ್ಫ್ಯೂಮ್ ಹಾಕ್ತಿ ಘಮ್ ಅಂತ ಇದೆ ಕಣೆ ಬೇಡ ಕಣಯ್ಯ ನಾನು ರೇಗಿಸ್ಬೇಡ ಏನ್ಲಾ ಮಾಡ್ತಾ ಇದೀಯಾ ಬಾಕಲ್ ತಾವ ನಿಂತ್ಕೊಂಡು? ಒತ್ತಾರನೆ ಎದ್ದು ನಾನು ಗಣಪತಿ ಫೋಟೋ ನೋಡಬೇಕು, ಚೆನ್ನಾಗಿ ವರ್ಸಿಡು ಅಂತ ಅಮ್ಮ ಹೇಳಿದ್ರು, ಅದಕ್ಕೆ ವರ್ಸ್ತಾ ಇದ್ದೆ. ನಿನ್ನ ಗಣಪತಿನ ರಾತ್ರಿ 10 ಗಂಟೆಗೆ ವರ್ಸಬೇಕೇನ್ಲಾ? ಬೆಳಗ್ಗೆ ಎದ್ದು ವರ್ಸಕ ಆಗಕ್ಕಿಲ್ವಾ? ಎಮ್ಮೆ ನನ್ನ ಮಗನೇ, ಏನೋ ವಯಸ್ಸಿಗೆ ಬಂದು ಹುಡುಗರು ಏನೋ ಮಾಡ್ಕೊಂತಿರ್ತಾರೆ, ಅದು ನೀನೇನ್ಲ ತೂತಾಗ ಬಗ್ಗಿ ನೋಡೋದು? ತೂತಾಗ ಬಗ್ಗಿ ನೋಡೋದನ್ನ ಹೇಳ್ಕೊಟ್ಟು ಯಾಂದಳ್ಳಿ ನನ್ನ ಮಗ ನೀನೇ ಅಲ್ವಾ? ಎದಳ ಮೇಲೆ ಎದಳು. ಯಾಕೆ ಎದಳೆಯ? ಇಲ್ಲಿ ಮಲ್ಗು ಅಂತ್ಯಾ ನೀನು? ಎದಳು ನೀನ್, ಹೋಗಿ ಅಲ್ಲಿ ಮಲ್ಕೋ. ಎಲ್ಲಿ? ಬೇಡ ಬೇಡ, ಇಲ್ಲಿ ಮಲ್ಕೋ. ಇಲ್ಲೇ ಮಲ್ಗೋದ್ ನಾನು? ಹೋಗಿ ಮಲ್ಕೋತೀಯ ಅಲ್ವಾ? ಜಾಗ ಖಾಲಿ ಮಾಡು, ಹೋಗು ಹೋಗು. ಏನು ಚಂಡ ಕುಡಿದು ಮಂಗನ್ ತರ ಆಡ್ತಾಳೆ? ಏನ್ ಮಾಡ್ತಾ ಇದ್ದ ಇಲ್ಲಿ? ನೀನೇನ್ ಮಾಡ್ತಿದ್ಯಾ? ಏನಿಲ್ಲ, ನಿನ್ ಗಣಪತಿ ಈಟ್ ಹೊತ್ತಾಗ ಅದ್ ಹೆಂಗ್ ಪಳ ಪಳ ಹೊಳಿತಿದ್ದ ನೋಡ್ತಾ ಇದ್ದೆ. ನನ್ಗೇನ್ ಗೊತ್ತು? ಬೇಡ, ಕೋಪ ಬರ್ಸ್ಬೇಡ, ಹೇಳು ಇದನ್ನ ನನ್ನ ಬೆಂಬಿನ ಕೆಳಗಡೆ ಯಾರಿಟ್ಟಿದ್ದು? ನೀನೇ ಇಟ್ಕೊಂಡಿರ್ಬೋದು. ಎದ್ದಳೆಯ, ಎದ್ದಳ ಮೇಲೆ. ನನ್ನ ದಿಂಬಿನ ಕೆಳಗಡೆ ಯಾರಿಟ್ಟಿದ್ದು? ಒಳ್ಳೆ ಕಾಟ ಆಯ್ತಲ್ಲ ನಿಂದು, ನಾನಲ್ಲಿ ನೆಮ್ಮದೇ ಮಲಗಿದ್ದೆ. ಸರಿ ಎದ್ದು ಬಾ ಅಂತ ಕರ್ಕೊಂಬಂದೆ ಒಳಗೆ. ಏನೋ ಬಹಳ ದಿವಸ ಆಯ್ತು ಪ್ರೀತಿ ಬಂದಿರ್ಬೇಕು ಅಂತ ನಾನು ಎದ್ದು ಬಂದೆ, ಅಲ್ಲಿ ಮಲ್ಕೋ ಅಂತ ಹೇಳಿದೆ. ನಾನು ಆಸೆಯಿಂದ ಮಲ್ಕೊಂಡೆ, ಒದ್ದೆ ನೋಡು ಫುಟ್ಬಾಲ್ ತರ ಕೆಳಗಡೆ ಬಂದು ಬಿದ್ದೆ. ಇಲ್ಲಿ ಮಲಗಿದ್ರೆ ಇಲ್ಲೂ ನಾನು ನೆಮ್ಮದಿಯಾಗಿರಕ್ ಬಿಡಲ್ವ, ಹಿಂಸೆ ಕೊಡ್ತೀಯಲ್ಲ ಬಂದು. ನೋಡು ನನಗೆ ಕೋಪ ಬರ್ಸ್ಬೇಡ. ಪರವಾಗಿಲ್ವೇ, ಇದನ್ನೆಲ್ಲ ಓದೋದು ಕಲ್ತಿದ್ಯಾ? ಎದಳೆಯ, ಎದ್ದಳ ಮೇಲೆ, ಎದ್ದಳು. ಯಾಕೆ? ಅಯ್ಯೋ ನಾನೇ ಈಟದ್ನಾಗೆ ಅಂತದಪ್ಪ ಪೋಸ್ಟ್. ಶಂಭು ಲಿಂಗ, ಈ ಮುಳ್ಳಂದಿ ನನ್ನ ಮಗ ಈಟೊತ್ನಾಗ ಯಾಕೆ ಬಂದು ಬಿದ್ಕೊಂಡವನು? ಶಂಭುಲಿಂಗ ಅಪ್ಪ ಕರಿದ್ಯಾ? ನಿನ್ನನ್ನು ಯಾಕಲಾ ಕರೀಲಿ ಈಟೊತ್ನಾಗ ಇಲ್ಲಿಗೆ? ಇಲ್ಲೇ ಮಲ್ಕೊಂಡಿದ್ದೆ, ಯಾವಾಗ ಟ್ರಾನ್ಸ್ಫರ್ ಅದ ಅಲ್ಲಿಗೆ? ಮಂಚಕ್ಕೆ ಕಟಾಂಚದ ಎಲ್ಲ ಆಯ್ತು, ಕನಸ್ನಾಗ ಉಳ್ಳು ಬಿದ್ಬಿಟ್ಟೆ. ಸರಿ ಬಂದ್ ಮಲ್ಕೋ. ಈಟೊಂದು ದೊಡ್ಡ ಮನೆಗೆ ಎಲ್ಲಾರು ಬಿದ್ಕೊಳ್ಳೋದು ಬಿಟ್ಟು ಇಲ್ಲೇ ಬಂದು ಸಾಯ್ತಾನೆ. ಯಾಕೆ ಓಡ್ ಬರ್ತಾ ಇದ್ದೀರಾ? ನಾಯಿಗೆ ಅಟ್ಟಿಸ್ಕೊಂಡ್ ಬರ್ತಾ ಇದೇನೋ? ಏನಿಲ್ಲ ಗೋಪಿ, ವಾಕಿಂಗ್ ನೊಳಗೆ ಜಾಗಿಂಗ್ ಮಾಡ್ತಾ. ಓಹೋ, ಎಷ್ಟು ವರ್ಷದಿಂದ ಶುರು ಮಾಡ್ಕೊಂಡ್ರಿ ಜಾಗಿಂಗ್ ಮಾಡೋದ್ನ? ಅಜಮಾಸು ಹೋಗ್ಲಿ ಬಿಡಪ್ಪ, ಯಾವನೇ ಗೊತ್ತಾ ಈಸಿಯಾ. ಅದೇನಾಗ್ಬಿಡ್ತು ಅಂದ್ರೆ 1972ನಲ್ಲಿ ಈ ಸಾಲ ಕೊಡೋರು ಜಾಸ್ತಿ ಆಗ್ಬಿಟ್ಟಿದ್ರು. ಧಾರಾಳ ಬುದ್ಧಿ ನೋಡು, ಆಗ ನಾನು ಊರು ತುಂಬಾ ಸಾಲ ಮಾಡ್ಬಿಟ್ಟೆ. ಆ ಬೊಡ್ಡಿ ಐಕ್ಳು ಬೆಳಗಿನ ಜಾವ 5 ಗಂಟೆಗೆ ಕದ ತಟ್ಟಿ ದುಡ್ಡು ಕೊಡಪ್ಪೋ ದುಡ್ಡು ಕೊಡಪ್ಪೋ ಅಂತ ಗಂಟು ಬೀಳೋರು. ನಾನು ಅವ್ರಿಗಿಂತ ಕಿಲಾಡಿ ಮನ್ಸ ಹಿಂದ್ಗಡೆ ಬಾಗ್ಲಿಂದ ಓಡೋಕ್ ಶುರು ಮಾಡ್ಬಿಟ್ಟೆ. ಅದನ್ನೇ ನಮ್ಮೂರು ಬೊಡ್ಡಿ ಐಕ್ಳು ಜಾಗಿಂಗ್ ಮಾಡ್ತಾವನೆ ಜಾಗಿಂಗ್ ಮಾಡ್ತಾವನೆ ಅಂತ. ನಿಜ ಹೇಳ್ತೀನಿ ಗೋಪಿ, ಅವತ್ತು ಓಡೋಕ್ ಶುರು ಮಾಡಿದ ನನ್ನ ಮಗ ಇಲ್ಲಿ ಗಂಟ ಓಡೋದು ಬಿಟ್ಟಿಲ್ಲ ನೋಡು. ಈಗ ಬಿಟ್ಟಿದಿರಲ್ಲ, ನಿಂತ್ಕೊಂಡ್ಬಿಟ್ಟಿದಿರಲ್ಲ ಓಡಿ, ಮತ್ತೆ ತಟ್ಟೆ ಇಡ್ಲಿ ರೆಡಿ ಇದೆ. ಮೊನ್ನೆ ಕೋಳಿ ಕುಯ್ದು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾರೆ, ಅದು ಗಬ್ಬಾಸನೆ ಬರ್ತಾ ಇದೆ, ಅದನ್ನು ತಿಂದ್ಬಿಡಿ. ನೀವ್ ಏನಂತ ಹೇಳಿ ಪ್ರಾಮಿಸ್ ಮಾಡಿದ್ರಿ 4 ದಿವಸದಲ್ಲಿ ಸಾಯ್ತಾನೆ ಅಂತ? 4 ದಿನ ಹೋಗಿ 40 ದಿನ ಆಯ್ತು, 80 ಕೋಳಿ ಖರ್ಚಾಯ್ತು. ಆ ನನ್ ಮಗ ಸಾಯ್ಲಿಲ್ಲ, ಸಾಯೋ ತರ ಕಾಣ್ತಾನೂ ಇಲ್ಲ, ನನ್ಗಿನ ಹೆಲ್ತಿ ಆಗಿದ್ದಾನೆ. ಏನು ನೀನ್ ಕೈ ಹಿಡಿದ ಗಳಿಗೆ ಅಮ್ಮ, ಅವನ್ ಸಾವೇ ಪೋಸ್ಟ್ಪೋನ್ ಆಗ್ಬಿಟ್ಟಿದೆ. ನೀವು ಸುಮ್ನೆ ಟೆನ್ಷನ್ ಮಾಡಿಸ್ಬೇಡಿ, ಯಾವಾಗ ಸಾಯ್ತಾನಂತ ಬೇಗ ಹೇಳಿ. హలో హలో ఆ ಆ ನಿಜ ಹೇಳ್ತಿದ್ದೀರಾ? ಸತ್ತೋದ್ನಾ? ಹಾ ಸತ್ತೋದ್ನಾ? ಸತ್ತೋದ್ನಾ? ಸತ್ತೋದ್ನಾ ಅಂಕಲ್? ಅಯ್ಯೋ ಒಂದು ನಿಮಿಷ ಇರಿ. ಏ ನಿಮ್ಮವನಲ್ಲಮ್ಮ, ಸತ್ತಿರೋದು ನಮ್ಮ ಪೇಷಂಟ್. ನಮ್ಮವನಲ್ವಾ? ಹಲೋ ಸಿಸ್ಟರ್, ಒಂದು ಕೆಲಸ ಮಾಡಿ, ಆ ಮನೆಯವರ ಹತ್ರ ಮೊದಲು ಹಾಸ್ಪಿಟಲ್ ಬಿಲ್ ಸೆಟ್ಲ್ ಮಾಡ್ಕೊಳ್ಳಿ, ಆಮೇಲೆ ಬಾಡಿನ ಕೊಟ್ಬಿಡಿ. ಅರ್ಥ ಆಯ್ತಾ? ನೋಡಮ್ಮ, ಅವನು ಸಾಯ್ತಾನೆ ಅಂತ ಒಂದು ವಾರದ ಮೊದಲೇ ಹೇಳಿದ್ದೆ, ಸತ್ತೋಗ್ಬಿಟ್ಟ. ಅದು ಸರಿ, ನಿಮ್ಮವನಾಗ ಸಾಯ್ಲಿಲ್ಲ ಅಂತ. ನಾನೇನ್ ಜಾಪನೀಸ್ ಲ್ಯಾಂಗ್ವೇಜ್ ಅಲ್ಲ ಕೇಳ್ತಿರೋದು, ನಾನು ಅದನ್ನೇ ಕೇಳ್ತಾ ಇದೀನಿ, ಅವ್ನು ಯಾಕಿನ್ನೂ ಸಾಯ್ಲಿಲ್ಲ ಅಂತ. ಕೂಲ್ ಡೌನ್ ಮರಿ, ಕೂಲ್ ಡೌನ್. ಅವನ್ನ ಊಟಿಗೋ ಕೊಡೈಕೆನಾಲ್ಗೋ ಅಂತ ಹೇಳಿ ಹನಿಮೂನಿಗೆ ಕರ್ಕೊಂಡೋಗು. ಹನಿಮೂನ? ಆ ಚಳಿ, ಆ ಬಿಸಿಲು, ಜೊತೆಗೆ ಹಾರ್ಟಲ್ಲಿ ಹೋಲು, ಸ್ವಲ್ಪ ಟಿಪ್ ಕೊಟ್ರೆ ಸಾಕು, ಅಷ್ಟೇ ಅವನು. ಒಂದ್ ಕೆಲಸ ಮಾಡು, ಅವನ ಹೆಸರನ್ನ ಒಂದ್ 4 ಸಲ ಜೋರಾಗಿ ಕೂಗ ಕೇಳು, ಅಷ್ಟೇ ಅವನು. ಅವನು ಉಳಿಯೋದೇ ಇಲ್ಲ. ಆಮೇಲೆ ಅವನ್ ಡೆಡ್ ಬಾಡಿ ವಾಪಸ್ ಬಂದ್ಬಿಡುತ್ತೆ, ಅಷ್ಟೇ. ಒಳ್ಳೆ ಐಡಿಯಾ ಅಂಕಲ್. ಪ್ರತಿ ಸಾರಿ ಬಜೆಟ್ ನಲ್ಲೂ ಇದ್ರ ಮೇಲೆ ಕಣ್ಣು ಬೋಡಿ. ಐಕ್ಳಿಗೆ ನೆಮ್ಮದಿಯಾಗಿ ಬಂದಾನೆ ಕುಡಿಯಂಗಿಲ್ಲಪ್ಪ. ಮೂರತ್ತು ಇದ್ರ ಮುಂದೆ ಕೂತಿರ್ತೀರಲ್ಲ, ಸ್ವಲ್ಪ ಒಳಗಡೆ ಬನ್ನಿ. ಬಾಳಿಗೆ ಬಂದ್ ಏನ್ ಮಾಡ್ಲ ಈ ವಯಸ್ಸಿನಲ್ಲಿ, ಇಲ್ಲಾದ್ರೆ ನೆಮ್ಮದಿಯಾಗಿ ಕುಡ್ಕಂತ ಕುಂತಿರ್ತೀನಿ. ಲೇ, ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ನಿಮ್ಮ ಅಪ್ಪನ ಜೊತೆ ಸೇರ್ಕೊಂಡು ನೀನು ಕುಡಿತಾ ಇದ್ಯಾ? ಮೇಲೆ ಸುಮ್ನೆ ರಮ್ಮ ನೀನು, ನನಗೆ ಮಾಡಕ್ ಬೇರೆ ಕೆಲಸ ಇದ್ದಿರ್ತಾನೆ. ಚಂದನು ಗೋಪಿನು ಊಟಿಗೆ ಹೋಗ್ತಿದ್ದಾರೆ. ಊಟಕ್ಕೆ ಹೋಗ್ತಾ ಇದ್ದಾರಾ? ನಿಮ್ಮ ಅವ್ವನ್ ತಿತಿ ಊಟಕ್ಕೆ ಹೋಗಿ ವಡ ಪಾಯಸ ತಿನ್ಕಂಬಾ. ಏನ್ ಮಾತಾಡ್ತಿದ್ದೀರಾ ನೀವು? ಮತ್ತಿನ್ನೇನೆ, ಊಟ ಯಾವ್ದು ಊಟ ಯಾವ್ದು ಗೊತ್ತಿಲ್ಲ. ಎಲ್ಲೋ ಬೆಳಿಬೇಕಾದ ಕೂದಲು ಎಲ್ಲೋ ಬೆಳೆದಿದೆ, ಕರಡಿಗೆ ಅದ್ಯಾವ್ದು ಇದ್ಯಾವ್ದು ಅಂತ ಗೊತ್ತಿಲ್ಲ. ನೀವು ಬಾಯಿ ಮುಚ್ಚ, ಸ್ವಲ್ಪ ಸುಮ್ನೆ ಕೂತಿರ್ತೀರಾ? ಶಿವನೇ ಶಾಂಬಲಿಂಗ, ಅವ್ರಿಬ್ರು ಹನಿಮೂನ್ಗೆ ಊಟಿಗೆ ಹೋಗ್ತಿದ್ದಾರೆ. ಅಲ್ಲಮ್ಮ, ಅವ್ರ ಹನಿಮೂನ್ಗೆ ಹೋದ್ರೆ ನಾನೇನಮ್ಮ ಮಾಡ್ಲೆ? ನೀನು ಯಾವ್ದಾರು ಒಂದು ಲಡ್ಕಾಶಿ ಗಾಡಿ ತಗೊಂಡು ಹೋಗತ್ಲಾಗೆ. ನನ್ ಕೋಪ ಬರ್ಸ್ಬೇಡಿ ನೀವು. ನಿನ್ನ ಕೋಪ ಬಂದ್ಮೇಲೆ ಅಲ್ವೇನೆ ಈ ನನ್ ಮಗ ಹುಟ್ಟಿರೋದು. ನಿಮ್ಮನ್ನ ಹೋಗ್ಬೇಕಾದ್ರೆ ಇಬ್ರು ಹೋಗ್ತಿದ್ದಾರೆ, ಬರ್ಬೇಕಾದ್ರೆ ಅವಳೊಬ್ಳೆ ಬರ್ಬೇಕು. ಅಮ್ಮ, ಅವನಲ್ಲೇ ಮುಗಿಸ್ಬಿಡು, ಯಾರಿಗೂ ಗೊತ್ತಾಗಲ್ಲ. ಗೋಪಿ, ಗೋಪಿ, ನಿನ್ನನ್ನು ಎಷ್ಟು ಪ್ರೀತಿಸ್ತೀಯ? ಅದು ತುಂಬಾ ತುಂಬಾ ಅಂದ್ರೆ ತುಂಬಾ ಅಂದ್ರೆ. ಸರಿ ಸರಿ ಸರಿ, ಈಗ ಸಿನಿಮಾದಲ್ಲಿ ಒಂದ್ ಹೀರೋ ಒಂದ್ ಹೀರೋಯಿನ್ನ ಯಾವ್ದಾವ್ದಕ್ಕೋ ಹೋಲಿಸ್ಕೊಂಡು ಹಾಡ್ತಾನಲ್ಲ, ಅದೇ ರೀತಿ ನೀನ್ ನನ್ನನ್ನ ಯಾವ್ದಕ್ ಹೋಲಿಸ್ತೀಯ? ನಾನು ನಿನ್ನ ಅದು. ಸರಿ ಸರಿ ಸರಿ, ನೀನು ಅಲ್ಲಿ ಹೋಗ್ತೀಯ ಅಲ್ಲ? ಸರಿ, ಅಲ್ಲಿ ಬೇಡ, ಅಲ್ಲಿ ಹೋಗ್ತೀಯಾ ಮೇಲೆ? ಹಾ ಗೋಪಿ, ನಡ್ಕೊಂಡು ಹೋಗ್ಬಾರ್ದು, ಓಡ್ ಹೋಗ್ಬೇಕು. ಯಾಕೆ? ಈಗ ನೀನ್ ನನ್ ಎಷ್ಟು ಪ್ರೀತಿಸ್ತೀಯ ಅಂತ ಈ ನೇಚರ್ಗೆಲ್ಲ ಗೊತ್ತಾಗ್ಬೇಕಲ್ವಾ? ಹೌದೌದೌದು, ನೀ ಹೇಳೋದು ಕರೆಕ್ಟ್. ಓಡ್ಲಾ? ಒಂಟು ಹೇಳ್ಬೇಕು ನೀನು. ರೆಡಿ, 1 2 3. ಗೋಪಿ, ನಾನು ಇಲ್ಲಿ ಇರ್ತೀನಿ, ನೀನೇ ಓಡು ಮೇಲೆ. ನಾನು ಸೀರೆ ಉಟ್ಕೊಂಡಿಲ್ವಾ? ಹೌದೌದು, ನೀನೇ ಹೋಗಿ ಗೋಪಿ. Left hand. Look at me. ಹೆಂಗೈತಿ ಇಲ್ಲ? ಒಳ್ಳೆ ಜ್ವಾಳದಲ್ಲಿ ಅಕ್ಕಿ ಪಕ್ಷಿ ಎದರ್ಲಿ ಅಂತ ಬೆದರ್ಗೊಂಬೆ ನಿಲ್ಸಿರ್ತಲ್ಲ, ಹಂಗ್ ಕಾಣಿಸ್ತಾ ಇದೆಯಾ? ಅಯ್ಯೋ ನನ್ ಮಗನೇ, ಬಾಳ ದಿಲ್ ಖುಷಿ ಆಗಿದ್ಯಾ? ಎಸ್ ಬತ್ತಾರ ತಂಟಣ ಏನ್ಲ ಅದು? 201 ರೂಪಾಯಿ. 201 ರೂಪಾಯಿ? ಯಾಕೆ? ಬದನೆಕಾಯಿ ಐತಲ್ಲ ಅದು ಬೇಕು. ಅವ್ಳು ನೋಡ್ದಾಗಿಂದ ನಿದ್ದೆನೆ ಬರ್ತಾ ಇಲ್ಲ. ಪಾಪ ಬೀಮ್ಸ್, ಏನಾದ್ರು ಮಾಡಿ ಅವ್ಳು ಸೆಟ್ ಅಪ್ ಮಾಡ್ಕೊಟ್ಬಿಡು. ना सेटअप माड्कोट्रे ननगेन कोड्तीया अय्यो 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 हेर कट्रू कमीने ಒಂದು ಕೆಲಸ ಮಾಡೋಣವಾ ಆರು ತಿಂಗಳು ನಾನು ಯೂಸ್ ಮಾಡಿ ನಿನಗೆ ಕೊಡ್ಬಿಡ್ತೀನಿ ಮಜಾ ಮಾಡು ಮಜಾ ಮಾಡು ಮಜಾ ಮಾಡು ಏನು ಸಿದಾ ಬಾರ್ಲಲು ಬಾರು ಪುಟ ಬಾರು ಚಿನ್ನ ಬಾರು ಕಣ ಅಯ್ಯೋ ನಾನು ಬಾರು ನೀನು ನಾನು ಕೊಡ್ತೀಯಾ ಬಂದ ಕೈ ಬೇಕಲ್ಲ ಯಾವ್ದಪ್ಪ ಬದನೆಕಾಯಿ ಹಾಕ್ಲಾ ಬೇಗ ಬೇಗ ಹಾಕ್ಲಾ ಬ್ಯಾಸಿಗೆಯಾಗಿ ನಲ್ಲಿ ನೀರು ಬಿಟ್ಟೋಗ್ಬಿಡ್ತೀಯಲ್ಲೋ ಹಾಕ್ಲಾ ಬೇಗ ಹಾಕ್ಲಾ ಭೀಮಣ್ಣ ಬಾರಣ್ಣ ಈ ಕಡೆಗೆ ಯಾಕಣ್ಣ ಯಾಕಂತೀಯ ದೊಡ್ಡವ್ರ ಮುಂದೆ ಕುಡಿಬೇಡ ಎಡ್ನಲ್ ಮಗನೆ ಅಂತ ನಮ್ಮಪ್ಪ ಬುದ್ಧವಾದ ಹೇಳಿ ಸತ್ತೋಗ್ಬಿಟ್ಟವನೇ ಕಣ ಸತ್ತೋದ ಅವನು ಬದುಕಿರೋ ನೀನ್ ತಾನೆ ನಾನಿನ್ನು ಸತ್ತಿಲ್ಲ ಬದುಕಿದ್ದೀನಿ ನಾನ್ ಹೇಳ್ತಾ ಇದ್ದೀನಿ ನೀನ್ ಅದನ್ನ ಕುಡಿ ಹಂಗಾರಿ ಕುಡಿ ಅಂತೀಯಣ್ಣ ಕುಡಿಯೋ ಕುಡಿದ್ಬಿಟ್ರೆ ದ್ರಿಯಾ ಫಿಲ್ಟರ್ ಆಯ್ತದೆ ಹಂಗೆ ಅಂತೀಯ ಮಗನೆ ದೊಡ್ಡವ್ರ ಆಡಿದ ಬಾತ್ ಕೇಳಿಸ್ಕೊಳ್ಳಿಲ್ವಾ ಅಣ್ಣ ನೀನು ಒಸಿ ಕುಡಿದ್ಬಿಟ್ರೆ ಸಾಕು ಉದಯ್ ಕುಮಾರ್ ತರನೇ ಡೈಲಾಗ್ ಹೊಡಿತೀಯ ಕಣ್ಣ ಏ ನೀರು ಒಸಿ ಹಾಕಲ್ಲ ಕ್ವಾಲಿಟಿ ಕೆಟ್ಟೋಯ್ತದೆ ಜಾಸ್ತಿ ನೀರು ಹಾಕ್ಬಿಟ್ರೆ ವಾತಾವರಣ ತಲೆ ಹಿಡ್ಕತ್ತದೆ ಬಲ್ಲನ್ ಮಗ ಕಣ್ಣ ನೀನು ಸರಿಯಾಗಿ ಕುಂತ್ಕೊಳ್ಳಲೇ ಹೇಳ ಮ್ಯಾಲ್ ಕುಂತ್ಕ ಅಯ್ಯೋ ಬೇಡ ಕಣ್ಣ ದೊಡ್ಡವ್ರ ಮುಂದೆ ನಾನು ಇಲ್ಲೇ ಕೂತ್ಕೊಳ್ತೀನಿ ಇದು ತಗಳ ಭಾಗ ದೊಡ್ಡವರು ಚಿಕ್ಕವ್ರನ್ನು ಬೇದಿ ಭಾವನೆ ಇರಕ್ಕಿಲ್ಲ ಸುಮ್ಮನೆ ಅಂಬಿಕೆಣ್ಣು ಮ್ಯಾಲ್ ಕುಂತ್ಕೋ ನೀನು ಗೊತ್ತಾಗಕ್ಕಿಲ್ಲ ಕಣ್ಣ ನೋಡೋರ್ಗೆ ಕಣ್ಣ ಹೆಸರು ಆಯ್ತದೆ ಏಯ್ ಅವ್ರ ಕೈ ಕೊಡ ನಿನ್ ಕೈ ಸಾವಿರ ಸತಿ ಕುಡಿದ್ರು ನಿಶಾನೆ ಎತ್ತಕ್ಕಿಲ್ಲ ಶಮ್ಲಿಂಗ ಓ ಮುಸ್ಗಾ ಕಂಡಿ ಹಾಕ್ಬಿಡಿತಿಲ್ಲ ಒಳ್ಳೆ ಸರಾಬ್ ಅಂಗಡಿಯಲ್ಲಿ ಕುಡ್ದಂಗೆ ರೆಸ್ಪೆಕ್ಟ್ಗೆ ಕಣ ನಿಶಾ ಇರ್ಲಿ ನಿನ್ನ ಅಕ್ಕನ ಐನಾತಿ ನನ್ನ ಮಗಗಳನ್ನ ಭೀಮೋ ನಿಂತವ್ ಅದ್ಯಾವ್ದು ಪೆಸಲ್ ಬದನೆಕಾಯಿ ಆಯ್ತಂತಲ್ಲ ನನ್ಗೂ ಒಸಿ ತೋರಿಸ್ಲಾ ಅದನ್ನ ಅದೇ ಈ ಬಡ್ಡಿ ಮಗ ಬೆಳಗ್ಗೆ 201 ರೂಪಾಯಿ ಕೊಡ್ತೀನಿ ಅನ್ನಲ್ಲಪ್ಪ ಒಂದೇ ಕಾಯಿಗೆ ನಾನ್ 202 ರೂಪಾಯಿ ಕೊಡ್ತೀನಿ ನನ್ಗೂ ಒಸಿ ತೋರ್ಸಪ್ಪ ಆಗ್ಲೇ ಕೇಳ್ದಲ್ಲ ಏನದು ಯಾವ್ದು ಅದೇ ನಾಟಿ ಕೋಳಿ ಬಗ್ಗೆ ಅದೆಲ್ಲ ಏನ್ ಬೇಡ ಬಿಡು ಬಾಯ್ ಬಿಡೋಳಪ್ಪ ಸ್ವಲ್ಪ ಬಾಯಿ ಹಿಡ್ತ ಇಟ್ಕೊಂಡು ಮಾತಾಡೋ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳೋ ಅಯ್ಯೋ ಸೇರಿಗೆ ಈ ವಯಸ್ಸಲ್ಲಿ ನಾಟಿ ಕೋಳಿ ಬೇಕಾ ಮಗನೇ ಮರ್ಯಾದೆ ಬಗ್ಗೆ ನೀನು ನನಗೆ ಟೀಚ್ ಮಾಡ್ತೀಯ ಬಂದೆ ಟಿಚ್ ಕೊಟ್ಟೆ ಇದ್ರೆ ತಲೆ ಚಿಪ್ಪೆಗ್ರಿ ಛತ್ರಿ ಆಗ್ಬಿಡ್ಬೇಕು ಈ ಕಡೆಯಿಂದ ಬೀಸ್ತಾ ಇದ್ರೆ ಚೆಂಡು ಉಳ್ಕೊಂಡೋಗಿ ಪಶ್ಚಿಮಾಯಿ ನಿಲ್ಪಿದ್ಬಿಡ್ಬೇಕು ಮಗನೇ ಮಿಸೆ ಅಲ್ಲ ಕಣೋ ನೀನು ನಮ್ಮ ಜೊತೆ ಸರ್ಸವಾಗಿ ಕುಂಡ್ರಿಸ್ಕೊಂಡು ಗುಂಡಾಕಿಸ್ತಾ ಇದ್ದೀನಿ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳ ಡ್ರಿಂಕ್ಸು ನೀನು ಕುಡ್ಕ ಹೇಳು ಗ್ಲಾಸ್ಗೆ 60 ಹಾಕೊಂಡು ಫುಲ್ ನೀರು ಹಾಕೊಂಡು ಕುಡಿತ ಮಗನೇ ಇದೆಲ್ಲ ಡ್ರಿಂಕ್ಸಾ ಹೆಂಗ್ ಗೊತ್ತಿಲ್ಲ ಬಾಟ್ಲಿ ಎತ್ತಿದ್ರೆ ಕಟ್ 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 ಅಂತ ಕಾಲ್ ಬಡ್ದಿಡ್ಬೇಕು ಮಗನೇ ಪ್ಲೀಸ್ ವೆಯ್ಟ ಜಸ್ಟ್ ಬಿರಿ ಸಿಗರೇಟ್ ಪ್ಲೀಸ್ ಏನಂದ್ರೆ ಒಂದು ಸಿಗರೇಟ್ ಕೊಡೋ ಬೇವರ್ಸಿ ನನ್ನ ಮಗನೇ ಅಂತೆ ಸಿಗರೇಟ್ ಗಿಗರೇಟ್ ಇಲ್ಲವಾ ಸಿಗರೇಟ್ ಇಲ್ಲ ಆದ್ಮೇಲೆ ಡ್ರಿಂಕ್ಸ್ ಯಾಕೋ ತಗೊಳ್ತೀರಾ ಕಂತ್ರಿ ನನ್ನ ಮಕ್ಕಳ ಅದಕ್ಕೆ ಹೇಳಿದ್ದು ಹಿರಿಯರು ಯಾರ್ಯಾರನ್ನ ಎಲ್ಲೆಲ್ಲಿ ಮಾಡೋಗ್ಬೇಕು ಅಲ್ಲಲ್ಲೇ ಮಾಡೋಗ್ಬೇಕು ಅಂತ ಅದೇನು ಬದನೆಕಾಯಿ ವಿಷಯ ಕೇಳ್ದಲ್ಲ ಈಗ ಕೇಳು ಆಯೇಷೆಲ್ಲ ಈಗ ಯಾಕೆ ಕುಡ್ದಾಗ ಬೆಳಗ್ಗೆ ಮಾತಾಡೋಣ ಬಿಡು ನೀನು ಹೇಳೋದಾಗ ಹೇಳ್ಬೇಕು ನೀನು ಬೇಡ ಅಂದಾಗ ಬಿಟ್ಬಿಡ್ಬೇಕಾ ಎದ್ದೇಳೋ ಬ್ಯಾಕೆ ಎದ್ದೇಳೋಣ ಬ್ಯಾಕೆ ಎದ್ದೇಳೋ ನೀನು ನಾವು ಏಯ್ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ ನೀರು ನನ್ನ ಬದನೆಕಾಯಿ ಬೇಕು ಅಂತ ಕೇಳ್ತೀಯಾ? ಲಾಸ್ಟ್ ಇಯರ್ ಸೇಮ್ ಟೈಮ್ ಸೇಮ್ ಅಟ್ಮಾಸ್ಫಿಯರ್ ನಮ್ಮ ಅಣ್ಣನ ಒಬ್ಬ ಮಿಲ್ಟ್ರಿಯವರು ನಾಟಿ ಕೋಳಿ ಬೇಕು ಅಂತ ಕೇಳಿ ಎಕ್ಕರದಲ್ಲಿ ಒದೆ ತಿಂದಿದ್ದ. ನೀರು ನನಗೆ ಬದನೆಕಾಯಿ ಬೇಕು ಅಂತ ಕೇಳ್ತೀಯಾ? ಬೇಕು ಬಾ, ನಮ್ಮ ತಾಯಿ ಸತ್ವಾಗ್ಲೂ ಕೇಳ್ತೀನಿ. ನನ್ನ ಬದನೆಕಾಯಿ ಕೇಳು ಅಂತ ಹೇಳ್ಕೊಟ್ಟಿ ಬೇವರ್ಸಿ ನನ್ನ ಮಗ ಯಾರು ಹೇಳು? ಈ ಮೆಂಡೆ ಹೇಳದ ಸಾಯೋರ್ಗು ಸಿರಿ ಕಾಟಾದ್ರೆ ಬಾಳದೆ ಅವಾಗ ಅಂತ ಗಾದೆ. ನಾನೇನ್ ಎಟ್ಕುಕ್ಕರು ಇಲ್ಲ ಏನ್ ಕ್ಯಾನ್ಸರು? ಬೆಳಿಗ್ಗೆನ ಆ ವಿಷಯ ಮರ್ತ್ಬಿಟ್ಟ ಕಾಣಣ್ಣ. ಮರ್ತ್ಬಿಟ್ಟ? 250 ರೂಪಾಯಿ ಕೊಟ್ಟು ಬೇಬಣ್ಣ ಬದನೆಕಾಯಿ ಕ್ಯಾಚ್ ಮಾಡಿ ತಗೊಬರ್ಕೊಡು ಅಂತ ಹೇಳಿಲ್ವಾ? ಪ್ರೆಸೆಂಟೇಷನ್ ಹೇಳ್ಕೊಡ್ತೀವಿ ಒಂದಿಕ್ಕೆ 6 ತಿಂಗಳು ನಾನು ಇಟ್ಕೊಂಡು ಆಮೇಲೆ ನೀನ್ ಸುಖ ಅನುಭವಿಸು ಅಂತೀಯ ಮಗನೇ. ಹನಿಮೂನ್ಗೆ ಹೋಗಿ ಬಂದಿದ ತಕ್ಷಣ ಅಮ್ಮರ ಮುಖ ಪಡಪಡ 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 ಅಂತ ಹೊಳಿತಾ ಇದೆ. ಸ್ವಲ್ಪ ಕಾರ್ ಹಾಕೊಂಡಿರ್ತೀರಾ? ಯಾಕೆ ಮೂನೇ ಕಂಡಿಲ್ಲ ಇನ್ ಹನಿಯಲ್ಲಿಂದ? ಅಯ್ಯಯ್ಯೋ, ಅಲ್ಲೂ ಏನು ಗಿಟ್ಲಿಲ್ವಾ? ಮೂನ್ನ ಕಷ್ಟಪಟ್ಟು ಹುಡುಕ್ಬೇಕಾಗಿತ್ತು. ಹುಡುಕ್ದೆ, ಅಲ್ಲಿ ಮೋಡ ಕವರ್ ಆಗಿತ್ತು. ಕೊಂಡ ಮಾಮಡ ನೀಚ ಮಾಮಡ ನಿಜವೇ ಹೇಳ್ತೀನಿ ಅಮ್ಮಣ್ಣಿ. ಹಾಲಕ್ಕಿ ಶತನ ನೋಡ್ದೈತೆ ನೋಡ್ದೈತೆ, ಮನಸ್ಸಲ್ಲಿ ನೆನೆಸಿದ್ದು ಆದಷ್ಟು ಬೇಗ ನೆರವೇರುತ್ತಮ್ಮಣ್ಣಿ. ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ, ನೀನು ನೆನೆಸಿದ್ದು ನಡೆಯುತ್ತೆ ಅಮ್ಮಣ್ಣಿ. ಏನಂದ್ರೆ ನೀನು ನೆನೆಸಿದ್ದು ನಡೆಯುತ್ತೆ ಅಮ್ಮಣ್ಣಿ, ನಡೆಯುತ್ತೆ. ಹೌದಾ? 500 ರೂಪಾಯಿ ಕಾಸು ಗೀಸು ಬೇಡ ಅಮ್ಮಣ್ಣಿ. ಹಳೇದ್ ಪಳೇದ್ ನೋಡಿದ್ರೆ ಬಿಡಾಕಿಲ್ಲ, ಹೊಸದ್ ಕೊಟ್ರೆ ಮುಟ್ಟಾಕಿಲ್ಲ ಇವನು. ಮತ್ತೆ ನೀನ್ ಬೇಕು ನಿಮ್ಗೆ? ತಮ್ದೊಂದ್ ಸೀರೆ ಅಣ್ಣವ್ರ ಪ್ಯಾಂಟು ಶರ್ಟ್ ಕೊಟ್ರೆ ಸಾಕು. ರೇ ಇರೋದನ್ನೆಲ್ಲ ಬಿಚ್ಕೊಟ್ಬಿಟ್ಟು ನಾವು ಹಾಗೆ ನಿಂತ್ಕೋಬೇಕೇನೋ? ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನೋಡಯ್ಯ, ಹಳೇದೆಲ್ಲ ಕೊಟ್ರೆ ಕರ್ಮ ಬರುತ್ತೆ. ಕಾಸು ಕೊಡು, ಹೊಸ ತಗೊಳ್ಳೆ ಅವನು. ತಗೋ ಈ 500 ರೂಪಾಯಿ, ಒಂದು ಒಳ್ಳೆ ಹೊಸ ಪ್ಯಾಂಟ್ ಶರ್ಟ್ ಎಲ್ಲ ತಗೋ. ನೀನ್ ಹೆಂಡತಿಗೆ ಸೀರೆ ತಗೋ, ಸಾಲಿಲ್ಲ ಅಂದ್ರೆ ಮತ್ ಬಂದ್ ಕೇಳು. ಅಮ್ಮವ್ರೆ, 500 ರೂಪಾಯಿ ಕೊಟ್ಟಿದ್ದೀರಾ, ನನ್ನ ಆಶೀರ್ವಾದ ತಗೊಂಡೋಗಿ ಒಳ್ಳೇದಾಗ್ತೈತೆ. ಜೈ ಮಹದೇಶ್ವರ, ದೀರ್ಘ ಸುಮಂಗಲಿ ಭವ. ಏನಂತೆ? ದೀರ್ಘ ಸುಮಂಗಲಿ ಭವ. ಯಾವ ಆಶೀರ್ವಾದ ಮಾಡು ಅಂತಂದವನು? ದೀರ್ಘ ಸುಮಂಗಲಿ, ಇವನನ್ನು ಯಾರು ಒಳಗ್ ಬಿಟ್ಟಿದ್ದು? ಅವನ್ನ ಯಾಕೆ ಇಟ್ಕೊಂಡು ಚೆಸ್ತಾ ಇದೆಯಮ್ಮ? ಆಶೀರ್ವಾದ ಮಾಡ್ತೀಯ ಅಂತೀಯಾ? ನಡಿಯಮ್ಮ ಅವಳಿಕೆ, ನಡಿಯಮ್ಮ ನಡಿಯಮ್ಮ ನಡಿಯಮ್ಮ. ಮಾದೇಶ್ವರ, ದಕ್ಷಿಣ ತಗೊಂಡಿದ ತಕ್ಷಣ ಮರ್ಯಾದೆಯಿಂದ ಜಾಗ ಖಾಲಿ ಮಾಡತಾನೆ. ಏನ್ ಬೊಗಳಿದೆ? ದೀರ್ಘ ಸುಮಂಗಲಿ ಭವ ಅಂದೆ ಮಾದೇಶ್ವರ. ಕೆಟ್ಟಾಗಿ ಹೇಳಿದಿದ್ರೆ ಇನ್ನೂ 500 ರೂಪಾಯಿ ಸಿಕ್ಕಿರೋದು ಮಾದೇಶ್ವರ. ದೀರ್ಘ ಸುಮಂಗಲಿ ಭವ ಅಂದೆ ನೋಡು, ಅದಕ್ಕೆ ಬಿದ್ದಿದ್ದು ನಿನಗೆ. ಜಾಗ ಖಾಲಿ ಮಾಡು. ಟೆನ್ಷನ್ ಅಲ್ದೆ ಇನ್ನೇನ್ ಅಂಕಲ್? ನೀವೇನ್ ಹೇಳಿದ್ರಿ 15 ದಿವಸ ಅವ್ನು ಊಟಕ್ಕೆ ಕರ್ಕೊಂಡು ಹೋಗು, ಆ ಚಳಿ ತಡಿದ್ರೆ ಸತ್ತು ಹೋಗ್ತಾನೆ ಅಂತ ಹೇಳಿದ್ರಿ ತಾನೆ ನೀವು? ಆದ್ರೆ ಅವ್ನು ಸಾಯ್ಲಿಲ್ವೇ? ಇನ್ನು ಗುಂಡ್ಕಲ್ ತರ ಇದ್ದಾನ ಅವನು. ಬೆಟ್ಟ ಹತ್ಸಿದ್ರು ಸಾಯ್ಲಿಲ್ಲ, ಮಿಸ್ಸಿಲ್ ಓಡಾಡ್ಸಿದ್ರು ಸಾಯ್ಲಿಲ್ಲ. ನೀವೇನ್ ಹೇಳಂಗ್ ಮದುವೆ ಮಾಡಿಸಿದ್ದು? ಹಾರ್ಟ್ ಅಲ್ಲಿ ಹೋಲಿದೆ, ಅದೆಲ್ಲ ಜೊತೆ 4 ದಿವಸಕ್ಕೆ ಸತ್ತೋಗ್ತಾನೆ ಅಂತ. ಆದ್ರೆ ಅವ್ನು ಸಾಯ್ಲಿಲ್ವೇ? ಅವನ ನೋಡ್ತಾ ಇದ್ರೆ ನನ್ ಹಾರ್ಟ್ ಅಲ್ಲಿ ಹೋಲ್ ಬೀಳಂಗಿದೆ. ಎಸ್, ಇವತ್ ಸಾಯಂಕಾಲದೊಳಗೆ ಅವ್ನು ಸಾಯ್ಬೇಕು. ಯಾವ್ದಾದ್ರು ಪಾಯ್ಸನಸ್ ಇಂಜೆಕ್ಷನ್ ಕೊಟ್ಟು ಅವ್ನು ಸಾಯಿಸ್ಬಿಡಿ. ನೀವೇನಾದ್ರೂ ಸಾಯಿಸ್ಲಿಲ್ಲ ಅಂದ್ರೆ ನಾನೇ ಅವನ್ನ ಸಾಯಿಸ್ಬಿಡ್ತೀನಿ. ಹಾ, ನೀನ್ ಹೇಳ್ತಾ ಇರೋದು ನಿಜನಾ? ನಮ್ ಗೋಪಿ ಹಾರ್ಟ್ ಪೇಷೆಂಟ್? ನೀವೇ ತಾನು ಹೇಳಿದ್ದು ಮದ್ವೆ ಆದ್ರೇನೆ ಆಸೆ ಸಿಗೋದು ಅಂತ. ಅದಕ್ಕಿಂತ ಅವ್ನು ಹುಡುಕ್ ಮದ್ವೆ ಆದ್ರೆ ಏನಮ್ಮ? ಒಂದ್ ಹೆಣ್ಣು ತನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ಕತಾಳೆ. ನನ್ನ ಹಣೆಲಿರೋ ಕುಂಕುಮ ಶಾಶ್ವತವಾಗಿರ್ಲಿ ಅಂತ ಎಲ್ಲಾ ಪುಣ್ಯಕ್ಷೇತ್ರಕ್ಕೂ ಕೈ ಮುಗಿತಾಳೆ, ತೀರ್ಥಯಾತ್ರೆಯಲ್ಲಿ ಮುಳುಗ್ತಾಳೆ. ಆದ್ರೆ ನೀನು ಗಂಡನ್ನ ಸಾಯಿಸೋದಿಕ್ಕೆ ಊಟಿವರೆಗೂ ಕರ್ಕೊಂಡು ಹೋಗಿದ್ಯಾ. ಸಾಲದಕ್ಕೆ ಡಾಕ್ಟರ್ ಫೋನ್ ಮಾಡಿ ಹೇಳ್ತೀಯಾ ಅವ್ರನ್ನ ಸಾಯಿಸಿ ಅಂತ? ನೀನ್ ಹೇಳೋದ್ ಸರಿ ಭೀಮಣ್ಣ, ಅದೆಲ್ಲ ಸಂಸಾರ ಮಾಡೋ ಹೆಣ್ಮಕ್ಳಿಗೆ, ನನಗಲ್ಲ. ಚಂದು, ನಿನಗೆ ಗಂಡನಿಗಿಂತ ಆಸ್ತಿನೇ ಮುಖ್ಯನಾ? ಅದಕ್ಕೋಸ್ಕರನೇ ಒಂದೇ ದಿವಸಕ್ಕೆ ಸಾಯಿ ಅಂತವನ್ನ ನೋಡಿ ಮದುವೆ ಆಗಬೇಕು ಅಂತ ಡಾಕ್ಟರ್ನ ಕೇಳ್ಕೊಂಡೆ. ಅವರು ನೋಡಿದ್ರೆ ಈ ಪೀಡೆನ್ ಗಂಟೆ ಹಾಕಿದ್ರು. ಅಯ್ಯೋ ಹಾಗೆಲ್ಲ ಹೇಳಬರ್ದು ತಾಯಿ. ಕಟ್ಕೊಂಡವರು ಕುಂಟ ಆಗ್ಲಿ ಕುರುಡಾಗ್ಲಿ ಹೆಳವಾಗ್ಲಿ ಅವನೇ ದೇವರು. ಈ ಸೆಂಟಿಮೆಂಟ್ ಎಲ್ಲ ಇಟ್ಕೋಬೇಡಿ. ನೋಡಿ ಅಂಕಲ್, ಮೊದಲು ಲಾಯರ್ನ ಮೀಟ್ ಮಾಡಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಸಿ. ಇವತ್ತು ನಾಳೆನೋ ದರಿದ್ರದವ್ ನೆಗೆದು ಬೀಳ್ತಾನೆ. ಆಮೇಲೆ ನಂಗೆ ಯಾವ ತಲೆನೋ ಇರಬಾರ್ದು. ಚಂದು 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 ಎಲ್ಲಿ ಭೀಮಣ್ಣ? ಅರೆ ಯಾಕೆ ಭೀಮಣ್ಣ ಇಷ್ಟೊಂದು ಬೆಳೆದುಕೊಂಡಿದ್ದೀರಾ ನೀವು? ಏನಿಲ್ಲ, ಹೊಟ್ಟೆ ಸಿಗ್ತಾ ಇದೆ. ಹೌದಾ? ಹ್ಞೂ. ಏನ್ ಮಾಡಿದ್ಯಾ? ವೆರೈಟಿ ವೆರೈಟಿ ಮಾಡಿದ್ದೀನಿ. ಹೌದಾ? ಹೊಟ್ಟೆ ತುಂಬಾ ಊಟ ಮಾಡಿವಂತೆ. ಹ್ಞೂ ಬಾಪ ನಡಿ ಬಾ. ಯಾಕೊಡು ಇದೇನ್ ಇಷ್ಟೊಂದು ಐಟಮ್ ಭೀಮಣ್ಣ? ನೀನ್ ಬರ್ತೇನಾ? ಹ್ಮ್. ತಂದೂರಿ ಚಿಕನ್ ನಿಂಗೆ? ಹ್ಮ್. ನೀನ್ ತಿಂದೆ ಭೀಮಣ್ಣ? ನೀನ್ ತಿನ್ಬಿಟ್ಟಿದ್ದು ನನಗೆ. ಎಂತ ದೊಡ್ಡ ಗುಣ. ನಾನ್ ತಿನ್ನ ಶುರು ಮಾಡ್ತೀನಿ, ಏನಾದ್ರೂ ಉಳಿದ್ರೆ ಆಮೇಲೆ ನೋಡೋಣ. ಇಷ್ಟೇ ಅಲ್ಲ, ಒಳಗಡೆ ಮೀನ್ ಫ್ರೈ ಬೇರೆ ಮಾಡ್ತಾ ಇದ್ದೀನಿ. ಹ್ಮ್. ಅದನ್ನು ಹೊಟ್ಟೆ ತುಂಬಾ ಊಟ ಮಾಡ್ಬಿಡಿ ಬಂದ. ಚಂದು ಬಂದ್ಯಾ? ತಂದೂರಿ ಭೀಮಣ್ಣ ಮಾಡಿದ್ದು ತಗೊಳೆ, ಸ್ವಲ್ಪ ತಿನ್ನೆ. ಭೀಮಣ್ಣ ತಿನ್ನ ಕೇಳು. ಭೀಮಣ್ಣ ಚಂದು ಅಳಿಯಂದ್ರು ತುಂಬಾ ಆಸೆ ಪಡ್ತಾ ಇದಾರೆ. ಜೊತೆಲಿ ಕೂತ್ಕೊಂಡು ನೀನು ಹೊಟ್ಟೆ ತುಂಬಾ ಊಟ ಮಾಡಮ್ಮ. ನೀನೇ ಜೊತೆಲಿ ಕೂತ್ಕೊಂಡು ತಿನ್ನು. ತಿಂತಾ ಇರೋದ್ ನೋಡು ದೆವ್ವ. ಬೇಡ ಅಂದ್ರೆ ಬಿಡು, ನೀನ್ ತಿನ್ಲಿಲ್ಲ ಅಂದ್ರೆ ಕೋಳಿ ಎದ್ದು ಕೂಗುತ್ತಾ ಕೋ ಅಂತ. ನೀನ್ ತಿನ್ನಪ್ಪ. ಏನು ಅರ್ಜೆಂಟಾಗಿ ಬರಕ್ಕೆ ಹೇಳಿದಂತೆ? ಇತ್ತೀಚೆಗೆ ತಿರ್ಗಾ ಬಿಪಿ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಎಷ್ಟು ದಿನದಿಂದ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೆ ನೀನು ನನಗೆ ಯಾಕೆ ಅನ್ಯಾಯ ಮಾಡಿದೆ, ನನ್ಗೆ ಯಾಕೆ ಚೀಟ್ ಮಾಡಿದೆ ಅಂಥದ್ದೇನೋ ನೀನು ಚೀಟ್ ಮಾಡಿದೆ. ಇನ್ನೇನು ಮಾಡಬೇಕಾಗಿತ್ತು? ನನಗೆ ಗೊತ್ತಿಲ್ಲದೆ ಚಂದಕ್ಕೆ ಮದುವೆ ಮಾಡಿದೆ. ಇಷ್ಟು ಅರ್ಜೆಂಟಾಗಿ ಅವಳಿಗೆ ಮದುವೆ ಮಾಡೋ ಅಗತ್ಯ ಏನಿತ್ತು? ನನಗೆ ಗೊತ್ತು ಕಣೋ, ನೀನೇನೇ ಉದ್ದೇಶ ಇಟ್ಕೊಂಡೆ ಈ ಕೆಲಸ ಮಾಡಿದೀಯ ಅಂತ. ಬಂಗಾರದಂತ ನನ್ನ ಚಂದ್ರಿಗೆ ಒಬ್ಬ ರೋಗಿನ ಗಂಟು ಹಾಕ್ಬಿಟ್ಟಿಯಲ್ಲೋ, ಅವಳಿಗೆ ಒಬ್ಬ ಹಾರ್ಟ್ ಪೇಷೆಂಟ್ನ ಮದುವೆ ಮಾಡಿಬಿಟ್ಟಿಯಲ್ಲೋ. ಶತ್ರುಗಳಿಗಿಂತ ಕೆಲಸ ಮಾಡೋಕ್ ಮನಸ್ಸು ಬರೋಲ್ಲ. ನೀನು ನನ್ನ ವೆಲ್ ವಿಷರಾಗಿ, ನನ್ನ ಬಾಲ್ಯ ಸ್ನೇಹಿತನಾಗಿ ಯಾಕಿಂತ ಕೆಲಸ ಮಾಡಿದೆ? ಡಾಕ್ಟ್ರೆ, ನೀವು ಮನೆಗೆ ಬಂದಾಗೆಲ್ಲ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾ ಇದ್ನಲ್ಲ ಸ್ವಾಮಿ. ಈ ಮನೆ ದೀಪ ಹಚ್ಚೋದ್ರೆ ಮನೆ ದೀಪನೇ ಆರಿಸ್ಬಿಟ್ರಲ್ಲ. ಈಗ ನಮ್ ದುಃಖ ಏನ್ ಗೊತ್ತಾ? ಆ ಹುಡುಗಿಗೆ ಒಬ್ಬ ರೋಗಿಷ್ಟನ್ನ ಗಂಟು ಹಾಕಿದ್ರಲ್ಲ ಅಂತ ಅಲ್ಲ. ಅವನಿಲ್ಲಿಗೆ ಬಂದು ಎರಡೇ ದಿವಸದಲ್ಲಿ ನಮ್ಮೆಲ್ರ ಮನಸ್ಸನ್ನು ಗೆದ್ಬಿಟ್ಟಿದ್ದಾನೆ. ಆದ್ರೆ ಅವನೀಗ ನಮ್ಮನ್ನು ಬಿಟ್ಟು ಹೊರಟೋಗ್ತಾನೆ ಅಂತ ನೆನೆಸ್ಕೊಂಡಾಗ ಹೊಟ್ಟೆಗೆ ಕೆಂಡ ಸುರಿದಂಗಾಗುತ್ತೆ ಡಾಕ್ಟ್ರೇ, ಕೆಂಡ ಸುರಿದಂಗಾಗುತ್ತೆ. ಅವನಿಗೇನಾಗಿದೆ ಅಂತ ನಿನ್ನಳಿಯ, ಐ ಮೀನ್ ಚಂದು ಗಂಡನಿಗೆ 100 ವರ್ಷ ಆಯಸ್ ಕಣೋ. ಅವನ ತಲೆ ಮೇಲೆ ಬುಡೇಜರ್ ಹತ್ಸಿದ್ರು ಅವನು ಸಾಯಲ್ಲ ಕಣೋ. ನಾನು ನನ್ನ ಮಗನ್ನ 6ನೇ ವರ್ಷಕ್ಕೆ ಅಮೆರಿಕಾಗೆ ನನ್ನ ತಂಗಿ ಮನೆ ಕಳಿಸಿದೆ. 6 ತಿಂಗಳು ಅವನ್ನ ನೋಡಕ್ ಬರ್ತಾ ಇದ್ದ. ಅವತ್ತಿನ ದಿವಸ ಅವನಿಲ್ಲಿಗೆ ಬಂದಾಗ ಡ್ಯಾಡಿ ನಾನು ಇವಳ ಮದುವೆ ಆಗ್ಬೇಕಲ್ಲ. ಬುದ್ಧಿಗಿದೆ ಇದೆಯಾ ನನಗೆ? ಅವಳನ್ನ ಮದುವೆ ಆಗೋದು ಒಂದೇ, ಆ ರಾಮನಗರ ಬೆಟ್ಟದಿಂದ ಬಿದ್ದು ಸಾಯೋದು ಒಂದೇ ಅಲ್ಲ. ಅವಳು ಇಷ್ಟೊತ್ತು ಹೇಳಿದ್ದು ಕೇಳಿಸ್ಕೊಂಡೆ? ಎಲ್ಲ ಕೇಳಿಸ್ಕೊಂಡೆ. ಅದೇನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವಳು ನೋಡ್ತಿದ್ದ ಹಾಗೆ ಅವಳನ್ನೇ ಮದುವೆ ಆಗೋ ಮಗನೇ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ನೋಡು, ನೀನಲ್ಲದೆ ನನಗೆ ಬೇರೆ ಯಾರಿದಾರು. ನಿನಗೆ ಹೋಗ್ಬಿಟ್ಟು ಅವಳನ್ನು ಗಂಟು ಹಾಕಿದ್ರೆ ನಿನ್ನ ಪಾಡು ನನ್ನಿಂದ ನೋಡೋಕ್ಕಾಗಲ್ಲ ಕಣೋ. ಅವಳು ಎಂಥವಳು ಗೊತ್ತೇನೋ, ಇವತ್ತೋ ನಾಳೆನೋ ಸಾಯೋ ಪೇಷೆಂಟ್ ಹುಡುಕ್ತಾ ಇದ್ದಾಳೆ. ನಿಜ ಹೇಳ್ತೀನಿ, ಅವಳನ್ನೇನಾದ್ರೂ ನೀನು ಮದುವೆ ಆಗ್ಬಿಟ್ರೆ ಮಾರನೇ ದಿವಸನೇ ನಿನ್ ಪೇಷಂಟ್ ಆಗಿಬಿಡ್ತೀಯ ಕಣೋ. ಪೇಷಂಟ್ ಆಗಿಬಿಡ್ತೀಯ. ನನ್ನ ಮಾತು ಕೇಳು. ಅವಳನ್ನ ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆಗು. ಅವಳ ಮನೆ ಕೆಲಸ ತೊಳಿದಾಳಲ್ಲ ಅವಳನ್ನ ಮದುವೆ ಆಗು. ನಂದೇನೋ ಅಭ್ಯಂತರ ಇಲ್ಲ. ನನಗೆ ಅನ್ನಿಸ್ತಾ ಇದೆ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ. ಯಾರು ಅವಳ? ಹೌದು. ನೀವು ಬೇಕಾದ್ರೆ ನೋಡಿ, ಮದುವೆ ಆದ ಒಂದು ತಿಂಗಳಲ್ಲಿ ನಾನು ಅವಳನ್ನ ಬದಲಾಯಿಸ್ತೀನಿ. ಅವ್ರ ಮೇಲೆ ಕೈ ಮಾಡ್ತಾ ಇದೀಯಾ? ಮೋಸ ಮಾಡಿಲ್ಲ ಚಂದು, ಮೋಸ ಮಾಡಿಲ್ಲ ಚಂದು. ಆಯ್ತಾ, ಇನ್ನೂ ಇದೆಯಾ ಹೇಳಮ್ಮ. ಡಾಕ್ಟ್ರೆ, ನಿಮ್ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ ಬಾಯಿ ಬಂದಂಗೆಲ್ಲ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಡಾಕ್ಟ್ರೆ, ನನ್ ಕ್ಷಮಿಸ್ಬಿಡಿ. ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ ನಿಮ್ ಬಾಯಿಗೆ ಸಕ್ಕರೆ ಕೊಬ್ಬರಿ ಹಾಕಲೇಬೇಕು. ಏನ್ ನೋಡ್ತಾ ನಿಂತಿದ್ಯಾ? ಕೊಬ್ಬರಿ ಯಾರು ನಿಮ್ಮ ಅಪ್ಪ ತೋರಿತಾರ? ಹೋಗ ಒಳಗಡೆ. ಡಾಕ್ಟ್ರೆ ಒಳಗಡೆ ನಡ್ರಿ. ಅಣ್ಣ ಡಾಕ್ಟರ್ ಕರ್ಕೊಂಡು ನಡ್ರಿ. ಅಳಿಯಂದ್ರೆ, ನನ್ನ ಮನ್ಸಿಗೆ ಈಗ ಸಂತೋಷ ಆಯ್ತು ಕಣಪ್ಪ. ಈಗಲೇ ಮಾರ್ಕೆಟ್ಗೆ ಹೋಗಿ ಒಂದ್ ದಪ್ಪನೆ ಕುಂಬಳಕಾಯಿ ತಗೊಂಡ್ಬಂದು ಚೆನ್ನಾಗಿ ನೀವಾಳಿ ತೆಗ್ದು ನನಗೆ ದಪ್ಪನೆ ಹೊಡೆದು ಬಿಡ್ತೀನಿ. ಬೀಡೆ ತೊಲಗೋಯ್ತು, ಬೀಡೆ ತೊಲಗೋಯ್ತು. ಆ ಹೋಗಕ್ಕಲ್ವೇ ಬಂದಿರೋದು? ಇಲ್ಲೇ ಇದ್ದು ನಿನ್ನ ತಿದ್ದಿ ತೀಡಿ ನೋಡ್ದೋ 4 ಜನ ನಿನ್ನ ಹೆಣ್ಣು ಅಂತ ಒಪ್ಕೋಬೇಕು. ಅಲ್ಲಿವರೆಗೂ ನಾನು ಹೋಗೋದಿಲ್ಲ. ನೀನು ನನ್ನ ತಿದ್ದುತ್ತೀಯಾ? ಇವಳ ಸಾಹಸ ಸಾಕಪ್ಪ ಅಂತ ನೀನಾಗಿ ನೋಡೋಗ್ಲಿಲ್ಲ. ನನ್ನ ಹೆಸರು ಚಂದುನೇ ಅಲ್ಲ. ಒಳ್ಳೆ ಒಳ್ಳೆ ಡಿಸಿಷನ್ ಕಣೆ, ಯಾಕೆಂದ್ರೆ ಆ ಹೆಸರು ಬಂದ್ ನಿಂಗೆ ಸೂಟ್ ಆಗೋದಿಲ್ಲ. ಚಂದ್ರ ಬಂದು ಯಾವಾಗ್ಲೂ ಸಾಫ್ಟ್ ಆಗಿರ್ತಾನೆ. ಸೂರ್ಯ ಅಂತ ಇಟ್ಕೊಂಡ್ಬಿಡು, ಬುರ್ರ ಅಂತ ಉರಿಯಕ್ಕೆ. ಏನ್ ಭಯಂಕರವಾಗಿದ್ಯಾ? ಯಾಕೆ ಎಷ್ಟೊಂದು ಗರಂ ಆಗಿರ್ತೀಯ ನೀನು? ಒಳಗಡೆ ಬಾ, ಫ್ರಿಡ್ಜ್ ಅಲ್ಲಿ ಐಸ್ ಇದೆ, ಇಟ್ಕೊಂಡು ಕಾಯ್ತಾ ಇರ್ತೀನಿ ಬೆಡ್ರೂಮ್ ಅಲ್ಲಿ. ಬಾಯ್ ಮಣ್ಣಾಕ ಹ್ಯಾಂಗ್ ಮಾತಾಡ್ಬಿಟ್ಟು ಹೋಗ್ತಾ ನೋಡು. ಚಂದು, ನಿನ್ಗೆ ಯಾರು ಇಲ್ಲ ಅಂತ ತಿಳ್ಕೊಬೇಡಮ್ಮ, ನಾವಿದ್ದೀವಿ. ನಾನಿದ್ದೀನಿ ಚಂದು, ನೀನೇನು ಭಯ ಪಡೋ ಅವಶ್ಯಕತೆನೇ ಇಲ್ಲ. ನೀವೇನ್ ಮಾಡಂಗಿದ್ದೀರೋ ಆರ್ಡಿನರಿ ಮೆಂಬರ್ಗಳು, ನಾನಿದ್ದೀನಿ ಮುಖ್ಯಸ್ಥ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ. ನೀನೇನು ಯೋಚನೆ ಮಾಡಬೇಡ ಚಂದು. ನೀನು ಅವನ್ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತಿದೆಯಲ್ಲ, ಆ ಕೆಲಸ ನಾನು ನಮಗೆ ಬಿಡು. ಇವತ್ತಿಂದಲೇ ನಮ್ಮ ಆಪರೇಷನ್ ಸ್ಟಾರ್ಟಿಂಗು. ನನ್ ಮಗ ಸಾಂಬಾರ್ ಸಿದ್ಧ ಏನಾರು ತಗೊಂಬಾರು ಅಂತ ಕಳಿಸಿದ್ರೆ ಅಲ್ಲೇ ಹಾಳಾಗಿ ಹೋಗ್ಬಿಡ್ತಾನೆ. ಇವತ್ತು ಬರ್ಲಿ, ನನ್ನ ಮಗನಿಗೆ ಐತೆ. ಎಲ್ಲ ಹಾಳಾಗೋಗಿದ್ದು ಬೇವರ್ಸಿ ನನ್ನ ಮಗನೇ. ನಾನು ಕಣಯ. ಅಯ್ಯೋ, ಚೆಪ್ಪಾಯ್ತು ಕಣ. ದೀರ್ಘ ಶುಮಂಗಲಿ ಬಾವ. ಅದ್ ಸರಿ, ನೀನಿಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದೀಯಾ? ಏನಣ್ಣ ಹಿಂಗ್ ಕೇಳ್ಬಿಟ್ಟೆ? ನಮ್ ತಾತ ಯಾವತ್ತು ಹುಟ್ಟಿದ್ನೋ ಅವತ್ತಿಂದ ನಮ್ ಠಿಕಾಣಿ ಇಲ್ಲೇ ಅಲ್ವಾ? ಎಲ್ಲ ಇವನ ನಿಮ್ ತಾತ ಹುಟ್ಟಿದ್ಮೇಲೆ ನೀನ್ ಹುಟ್ಟಿದ್ಯಾ, ಇಲ್ಲ ನೀನ್ ಹುಟ್ಟಿದ್ಮೇಲೆ ನಿಮ್ ತಾತ ಹುಟ್ಟಿದ್ನ? ಇದೇನಣ್ಣ ಹಿಂಗ್ ಕೇಳ್ಬಿಟ್ಟೆ? ನಮ್ ತಾತ ಶಿಶುವಾರಕ್ಕೆ ಹೋಗಕ್ಕೆ ಬಹಳ ಆಟ ಮಾಡವ. ನಾನು ಅವನ್ಗೆ ಚಡ್ಡಿ ಹಾಕಿ ಗುಂಡಿ ಹಾಕಿ ಲಾಡಿ ಕಟ್ಟಿ ಕರ್ಕೊಂಡೋಗಿ ಬಿಟ್ಬರೋ ಹೊಟ್ಟಕ್ಕೆ ಏಟ್ ಕಟ್ಟ ಪಡ್ತಿದ್ದೆ ಗೊತ್ತಾ? ಓ, ಚೆನ್ನಾಗ್ ಮಾತಾಡ್ತೀಯ ಕಣಯ್ಯ ನೀನು. ನಿನ್ನ ಅಡ್ಗೆಗಿಂತ ನಿನ್ ಮಾತೆ ಭೋ ಪಸಂದ್ ಆಗಿರ್ತದೆ. ಎಲ್ಲ ನಿನ್ನ ಆಶೀರ್ವಾದ ಬಿಡೋಣ. ಅದೇನ್ ಚಪಾತಿ ಮಾಡ್ತಾ ಇದೀಯಾ? ಕಣ್ ಕಾಣಕ್ಕಿಲ್ವಾ? ಚಪಾತಿನೇ ಮಾಡ್ತಾ ಇರೋದು. ಸಾರ ಅದಲ್ಲ, ಅದನ್ನ ಯಾವ್ದ್ರ ಮಾಡ್ತೀಯಾ ಅಂತ. ಇದನ್ನ ಕಿಸಾನ್ ಆಟದಾಗ ಮಾಡ್ತಾರೆ. ಉದ್ದಿನ ಬೆಳೆ ಮಾಡ್ತಾರೆ. ಮಸಾಲ ವಡೆನ ಯಾವ್ದ್ರ ಮಾಡ್ತಾರೆ? ಬೆಳೆ ಮಾಡ್ತಾರೆ. ದ್ವಾಸೆನ ಯಾವ್ದ್ರ ಮಾಡ್ತಾರೆ? ದ್ವಾಸೆನ ಅಕ್ಕಿ ಮೆಂತ್ಯ ಉದ್ದಿನ ಬೆಳೆ ಹಾಕಿ ಮಾಡ್ತಾರೆ. ಪೂರಿನ ಯಾವ್ದ್ರ ಮಾಡ್ತಾರೆ? ಇದನ್ನ ತಗೊಂಡು ಎಣ್ಣೆ ಒಳಗೆ ಇಳೆ ಬಿಟ್ಬಿಟ್ರೆ ಪೂರಿ ಆಗೋಯ್ತದೆ. ರವೆ ಇಡ್ಲಿನ ಯಾವ್ದ್ರ ಮಾಡ್ತಾರೆ? ರವೆ ತಗೊಂಡ್ ಮಾಡ್ತಾರೆ. ಏನಿವಾಗ ಇದನ್ ಯಾವ್ದ್ರಾಗ ಮಾಡ್ತಾರೆ ಹೇಳಲೆ? ಇದನ್ ಯಾವ್ದ್ರಾಗ ಮಾಡ್ತಾರೆ? ಬಾಳೆಹಣ್ಣು ಯಾವ್ದ್ರಾಗ ಮಾಡ್ತಾರೆ ಅಂತ ಗೊತ್ತಿಲ್ದ ಮ್ಯಾಕೆ ನೀನ್ ಅದ್ ಹೆಂಗ್ಲಾ ಬಟ್ಟ ಅದೇ ಸಡಿನ್ 2000 ಬಾಳೆಹಣ್ಣು ಬೇಕು ಅಂದ್ರೆ ನೀನ್ ಅದ್ ಹೆಂಗ್ಲಾ ಮಾಡ್ತೀಯ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಎಲ್ಲ ಅಮ್ಮ ಕಾರ್ ನನ್ನ ಮಗನೇ. ಹೌದು, ಬಾಳೆಹಣ್ಣು ಹೆಂಗ್ ಮಾಡ್ತಾರೆ? ಭೀಮಣ್ಣ, ಸಿದ್ಧ, ತಿಂಡಿ ರೆಡಿನಾ? ಅಂಕಲ್, ಯಾಕೆ ದಂಡ ಕೂತಿದ್ದೀರಾ? ಏನಿಲ್ಲಪ್ಪ, ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹೌದು ಅಂಕಲ್, ಈ ಚಂದು ಯಾಕೆ ಯಾವಾಗಲೂ ಗರಂ ಆಗಿರ್ತಾಳೆ? ಗಂಡ ಅಂದ್ರೆ ಯಾಕೆ ರೇಗ್ತಾಳೆ? ಅದನ್ನ ಅವಳನ್ನೇ ಕೇಳಬೇಕು. ಇಲ್ಲ ಅಂಕಲ್, ನೀವೇನೋ ಮುಚ್ಚಿಡ್ತಾ ಇದ್ದೀರಿ. ಅವಳ ಜೀವನದಲ್ಲಿ ಏನೋ ನಡೆದಿರ್ಬೇಕು. ಎಲ್ಲರ ಜೊತೆ ನಗ್ನಾಗ್ತಾ ಇರೋ ಅವಳು ಗಂಡನ್ನು ನೋಡಿದ್ರೆ ಮಾತ್ರ ಯಾಕೆ ಸಿಡಿ ಸಿಡಿ ಅಂತಾಳೆ? ನೋಡಿ ಅಂಕಲ್, ಹೆಂಡತಿ ವಿಷಯ ಏನೇ ಆಗಿದ್ರು ಅದು ಗಂಡನ ಗೊತ್ತಾಗಬೇಕು. ಗೊತ್ತಾಯ್ತು ಅಂದ್ರೆ ಅವಳ ಜೀವನ ಹೂವಿನ ಹಾಸಿಗೆ ಆಗಿರುತ್ತೆ, ಇಲ್ಲಾಂದ್ರೆ ಮುಳ್ಳಿನ ಹಾಸಿಗೆ ಆಗುತ್ತೆ. ನೋಡಿ, ನೀವೀಗ ಹೇಳಿಲ್ಲ ಅಂದ್ರೆ ನೀವು ಅವಳಿಗೆ ದ್ರೋಹ ಮಾಡಿದಾಗುತ್ತೆ. ಚಂದು ಜೀವನನ ನೀವೇ ನಿಮ್ಮ ಕೈಯಾರ ಹಾಳು ಮಾಡಿದಾಗುತ್ತೆ. ದಯವಿಟ್ಟು ಹೇಳಿ, ಅವಳ ತಂದೆ ಯಾರು, ತಾಯಿ ಯಾರು, ಈಗ ಅವರೆಲ್ಲ ಎಲ್ಲಿದ್ದಾರೆ? ಹೇಳ್ತೀನಪ್ಪ. ಪಂಕಜ ಅವರಾ? ಓ, ನಾನ್ ರೆಡಿ ಆಗಿದ್ದೀನಿ. ಏನು, ನಮ್ಮ ಯಜಮಾನ್ರಾ? ಅವ್ರೇನ್ ಎಲ್ರಿ ಬಿಟ್ಟು ಬರ್ತೀನಿ, ಖಂಡಿತ ಕರ್ಕೊಂಡ್ ಬರ್ತೀನಿ. 500 ಸಾವಿರ ಆಗಿದ್ರೆ ಪರವಾಗಿರ್ಲಿಲ್ಲ, 1.25 ಕೋಟಿ ರೂಪಾಯಿ ಏನ್ ಸುಮ್ನೆ ಬರುತ್ತಾ? ನೋಡಿ, ಇನ್ನು ಅರ್ಧ ಗಂಟೆ ಒಳಗೆ ಶೇರ್ ಹೋಲ್ಡರ್ಸ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಬೇಕು. ಇಯರ್ ಎಂಡಿಂಗು ಆಡಿಟ್ರಿಗೆ ನಾನು ಏನ್ ಉತ್ತರ ಕೊಡ್ಲಿ? ರೀ, ರೆಡಿ ಆಗಿದ್ದೀರಾ? ಬಂದೆ ಹೋಗೋಣ, ಲೇಟ್ ಆಯ್ತು. ಅಲ್ಲಿ ಎಲ್ರು ಕಾಯ್ತಾ ಇರ್ತಾರೆ. ಎಲ್ಲಿಗೆ? ಏನು ಎಲ್ಲಿಗ? ಇವತ್ತು ನಮ್ ಲೇಡೀಸ್ ಕ್ಲಬ್ 12th year ಸೆಲೆಬ್ರೇಷನ್. ಬೆಳಿಗ್ಗೆ ಹೇಳಿರ್ಲಿಲ್ವಾ ನಿಮ್ಗೆ? ಐ ಆಮ್ ಸಾರಿ ಪಾರ್ವತಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆದಿದ್ದೀನಿ, ನೀನ್ ಹೋಗ್ಬಿಟ್ ಬಾ. ತಮಾಷೆ ಮಾಡ್ತಿದ್ದೀರೇನ್ರಿ? ನಿಮ್ಮನ್ನ ಚೀಫ್ ಗೆಸ್ಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ. ನೀವ್ ಇವತ್ತು ಬರ್ದೇ ಇದ್ರೆ ನನ್ಗೆ ಅವಮಾನ ಆಗುತ್ತ್ರಿ. ನಿಮ್ಮ ಮೀಟಿಂಗು ನಾಳೆ ಇಟ್ಕೊಳ್ಳಿ. ಸಾರಿ ಪಾರ್ವತಿ, ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊ. ಯಾವಾಗ್ಲೂ ನೀನ್ ಹೇಳಿದ್ದೆ ಆಗ್ಬೇಕಾ? ತುರ್ತಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆಸಿ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನನ್ನ ಮಾನ ಮರ್ಯಾದೆ ಹರಾಜಾಗುತ್ತೆ. ನೀವೀಗ ಬರ್ದೇ ಇದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಪಾಂಪ್ಲೆಟ್ ಅಲ್ಲಿ ಪ್ರಿಂಟ್ ಹಾಕಿ ಹಂಚ್ಬಿಡ್ತಾರ್ರಿ. ನೋಡು, ಹೆಣ್ಣು ಮಕ್ಕಳಿಗೆ ಹಠ ಒಳ್ಳೇದಲ್ಲ, ಅದರಲ್ಲೂ ಗೃಹಿಣಿಯಾದವಳು ಗಂಡನ್ನ ಅರ್ಥ ಮಾಡ್ಕೊಂಡು ನೆಡ್ಕೋಬೇಕು. ನನ್ನನ್ನು ಫೋರ್ಸ್ ಮಾಡಬೇಡ, ದಯವಿಟ್ಟು ನೀನು ಹೋಗು. ಇಲ್ಲ, ಬರ್ಲೇಬೇಕು. ಐ ಆಮ್ ಸಾರಿ. ಬರೋಕ್ಕಾಗಲ್ವಾ? ನಾನು ಹೇಳಿದ ಅರ್ಥ ಆಗಿಲ್ಲ ನಿನಗೆ? ಬೇಡಿ, ನನಗೆ ಕೋಪ ಬರ್ಸ್ಬೇಡಿ. ಕೋಪ ನಿನ್ನೊಬ್ಳಿಗೆ ಎಲ್ಲ ಬರೋದು, ನನಗೂ ಬರುತ್ತೆ. ಬೇರೆ ಕೆಲಸ ನೋಡ್ಕೊ ಹೋಗು. ಇವ್ರಿಗೆ ಯಾವಾಗ್ಲೂ ಇವ್ರ ಕೆಲಸನೇ ಮುಖ್ಯ. ಹೆಂಡತಿ ಬೇಡ, ಮಕ್ಕಳು ಬೇಡ, ಯಾರು ಬೇಡ. ಯಾವಾಗ್ಲೂ ಹೀಗೆ ಮಾಡ್ತಾರೆ. ನನಗೆ ಅವಮಾನ ಆಗೋಗುತ್ತೆ. ಇಲ್ಲ, ಅವಳು ಸಾವಿಗೆ ಕಾರಣ ನಾನಲ್ಲ. ನಾನು ತಪ್ಪು ಮಾಡಿಲ್ಲ. ಅವಳ ಹಠ ಅವಳನ್ನು ಸಾಯಿಸ್ತೇವೆ ವಿನಃ ನಾನು ಅವಳನ್ನು ಸಾಯಿಸ್ಲಿಲ್ಲ. ಒಂದು ಸಣ್ಣ ವಿಷಯ, ಸ್ವಲ್ಪ ತಾಳ್ಮೆ ತಗೊಂಡಿದ್ದಿದ್ರೆ ಅವಳು ಖಂಡಿತ ಆತ್ಮಹತ್ಯೆ ಮಾಡ್ಕೊತಿರ್ಲಿಲ್ಲ. ತುಡುಕ್ತಿದ್ಲು. ನಾನು ಸಾಯಿಸಿದ್ದೀನಿ ಅಂತ ಚೆಂದು ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾಳಪ್ಪ. ಯಾವತ್ತಾದ್ರೂ ಒಂದು ದಿವಸ ಅವಳು ನನ್ನ ಅರ್ಥ ಮಾಡ್ಕೊತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. 15 ವರ್ಷ ಆಯ್ತು. ಏನಿಲ್ಲ, ರಾಂಗ್ ಶೋ ಅಲ್ಲಿ ನೋಡು. ನೋಡು, ರಾಂಗ್ ಶೋ ನೋಡು. ಕರೆಕ್ಟ್ ಶೋ. ಇವ್ರನ್ನ ಯಾಕೆ ಕರ್ಕೊಂಡ್ಬಂದೆ ಇಲ್ಲಿ? ಅವ್ರು ಇರ್ಬೇಕಾದ ಜಾಗ ಇದು, ಅದಕ್ಕೆ ಕರ್ಕೊಂಡ್ಬಂದೆ. ಇದೇ ನಿಮ್ಮ ಅಪ್ಪನ ಮನೆ? ನಿಂಗೆ ಇಷ್ಟ ಬಂದ ಕರ್ಕೊಂಡ್ ಬರಕ್ಕೆ? ಇದು ನಮ್ಮ ಅಪ್ಪನ ಮನೆ ಅಲ್ಲ ಕಣೆ, ನಿನ್ ಬೆರಳು. ಇರೋವರೆಗೂ ನಂದು ನಿಂದೊಂದು ಕಿತ್ತಾಡ್ಬೋದು, ಸತ್ತರೆ ನನಗೂ 6-3 ನಿನಗೂ 6-3 ಏನು ನನಗಿಂತ ನೀನು ಒಂದು ಇಂಚು ಜಾಸ್ತಿ ಇರಬಹುದು ಅದು ಎಲ್ಲಿದೆ ಅಂತ ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಏನು ಮಾವಯ್ಯ ಎಂತ ಮಗಳನ್ನ ಹೆತ್ತಿದಿರಿ ಮಾವಯ್ಯ ಯಾವ ಗಳಿಗೆಲಿ ಬಿತ್ತಿದಿರಿ ಅಡ್ಡಾಡಿ ಪೋಟಿ ಐತೆ ನೀನು ತಿಂತಾ ಇರದೆ ಬಿಟ್ಟಿ ಕೂಳು ಅಂತ ಅದ್ರಾಗ ಊರ್ನವರನ್ನ ಕರ್ಕೊಂಡು ಉಣ್ಣಕ್ಕೆ ಇಕ್ತಾ ಇದೀಯಾ ಇದೇನ್ ಪೂರ್ಣ ಈ ಛತ್ರನೇನಲ್ಲ ನೀವೇನ್ ಮಹಾ ಬೆವರಿಳಿಸಿರೋದು ಉಣ್ಣಕ್ಕೆ ಶಿವರಿ ಶಿವರಿಂಗ ಏನ ನಿಂದು ಏಯ್ ಗೋ ಬ್ಯಾಕ್ ಹೋಗಲ್ಲ ನೋಡಿ ಗಂಡ ಹೆಂಡತಿ ವಿಷಯದಲ್ಲಿ ಯಾರು ತಲೆ ಹಾಕಿದ್ರೆ ಹಲ್ ಕಟ್ಟಿಸ್ಕೋಬೇಕಾಗತ್ತೆ ಹುಷಾರ್ ಹೋಗ ನೋಡಿ ಚಂದು ನೆನ್ನೆ ತನಕ ನೀನು ಹೇಗಿದ್ದೆ ಅನ್ನೋದು ನನಗೆ ಬೇಕಾಗಿಲ್ಲ ಆದ್ರೆ ಈ ಕ್ಷಣದಿಂದ ಮಾವಯ್ಯನವ್ರು ನಮ್ಮ ಜೊತೆಲಿ ಇರ್ತಾರೆ ಏನು ಇವ್ರು ಈ ಮನೇಲೆ ಇರ್ತಾರಾ ಯಾಕೆ ಇರಬಾರ್ದು ನಿಮ್ಮ ಅಪ್ಪ ಕಣೆ ಇವರು ಕಂಡು ಕಂಡು ದಂಡು ಪಿಂಡುಗಳೆಲ್ಲ ಕಂಟು ಮಂಟ ತಿನ್ಕೊಂಡು ಈ ಮನೇಲಿ ಬಿದ್ದಿರೋವಾಗ ಅವ್ರು ಯಾಕೆ ಎಲ್ಲೋ ಒಂದ್ ಕಡೆ ಇರ್ಬೇಕು ಅವನು ಹೇಳಿದ್ದು ನಿನ್ನಿಬ್ರಿಗೆ ನನಗಲ್ಲ ಅಳಿಯಂದ್ರಿ ಹೇಳೋ ಮಾತಿನಲ್ಲಿ 100ಕ್ಕೆ 100 ಸತ್ಯ ಇದೆ ಜನ್ಮದಾತನ ಎಷ್ಟು ದಿವಸ ಅಂತ ದೂರ ಇಡ್ತೀವ ಇನ್ಮೇಲಾದ್ರೂ ಅವರು ನಗ್ತಾ ನಗ್ತಾ ಸಂತೋಷವಾಗಿ ನಮ್ ಜೊತೆ ಇರ್ಲಿ ಏನಂತೆ ಚಂದು ನೀವೆಲ್ಲ ಒತ್ತಾಯ ಮಾಡಿ ಇವ್ರನ್ನೆಲ್ಲ ಇಟ್ಕೊಂಡ್ರೆ ನಾನು ನಮ್ಮ ಅಮ್ಮನ ತರ ಸಿಮೆಂಟ್ ಹಾಕಿ ಸುಟ್ಕೊಂಡ್ಬಿಡ್ತೀನಿ ಬುದ್ಧಿ ಇದೇನೆ ನಿನಗೆ ಬೇಡಿ ಹೇಳಿ ಅಂದ್ರೆ ಏನ್ ಇಷ್ಟೊಂದು ಹಠ ಮಾಡ್ತೀಯ ಹೇಳಿ ಅವ್ರ ಸ್ವಭಾವ ಎಂಥದ್ದು ನನಗೆ ಚೆನ್ನಾಗಿ ನಾನು ಇಲ್ಲಿಗೆ ಬರೋದು ಬೇಡ ಅಂತ ನೀವು ನನ್ನ ಮಾತು ಕೇಳಲಿಲ್ಲ ಅವಳು ಸಂತೋಷವಾಗಿ ಇಲ್ಲೇ ಇದ್ಲು ಯಾವತ್ತು ಅವಳಿಗೆ ಅಪ್ಪ ಬೇಕು ಅನ್ಸುತ್ತೋ ಅವತ್ತು ನಾನು ಬರ್ತೀನಿ ಬರ್ತೀನಿ ಮಾವಯ್ಯ ನೀವು ಹೆಣ್ಮಕ್ಳಿಗೆ ಕೊಬ್ಬಿದ್ರು ನಡೆಯುತ್ತೆ ಹಠ ಇರಬಾರ್ದು ಕಣೆ ಹೌದು ನನಗೆ ಹಠಾನೆ ತೆಗೆದು ಸೂಟ್ ಕೇಸ್ಲಿಟ್ಟು ಬೀಗ ಹಾಕೋ ಈ ನನ್ನ ಮಗನ ಬಾಲ ಬರ್ತಾ ಬರ್ತಾ ಉದ್ದು ಬೆಳೀತಾ ಆಯ್ತಲ್ಲ ಇದನ್ನ ಅರ್ಧಕ್ಕೆ ಕಸಿ ಮಾಡಾಕ್ಬಿಡ್ಬೇಕು ಮಾಡ್ತೀನಪ್ಪ ಮಾಡೇ ಮಾಡ್ತೀನಿ ಮಾಡ್ತಾ ಇದೆಯಲ್ಲಪ್ಪ 15 ವರ್ಷದಿಂದ ಪಾತ್ರ ಮೇಲೆ ಗಬ್ಬೆದೋಗೈತೆ ನೀವು ಬಾಯಿ ಬಿಟ್ಕೊಂಡು ಸುಮ್ಮನೆ ಇರ್ತೀರಾ ಹೋಯ್ ಏನ್ರ ನಡ್ರಸ್ತಲ್ಲಿ ಕೂತ್ಬಿಟ್ಟಿದ್ದೀರಾ ಎದ್ ಪಕ್ಕಕ್ಕೆ ಹೋಗ್ರ ಮರ್ಯಾಂದ ಹೇಳ್ತಾ ಏನಿಲ್ಲ ಕಾರ್ ಹತ್ತಿಸ್ಬಿಡ್ತೀನಿ ಅಲ್ಲ ಮನುಷ್ಯರ ದನಗಳ ನೀವು ನಡ್ರಸ್ತಲ್ಲಿ ಠಿಕಾಣಿ ಹೂಡಿದಿರಲ್ಲ ಎಲ್ಲ ಸೇರ್ಕೊಂಡು ಹೋಲ್ಡನ್ ನಿಮ್ ಪಾಡು ಹೊಡಿತಾ ಇದ್ರೆ ವಿಷಯ ಏನೊಂದು ಗೊತ್ತಾಗಬೇಕಲ್ಲ ನನಗೆ ಬಾಯ್ಲಿ ದುಡ್ಡೆಷ್ಟು ತಗೊಂಡಿದ್ಯಾ ಇಲ್ಲ ಏ ಪರವಾಗಿಲ್ಲ ಹೇಳಮ್ಮ ಇಲ್ಲ ಸರ್ ಹೇಳಮ್ಮ ಪರವಾಗಿಲ್ಲ ಇಲ್ಲ ಹೇಳ ಅಂತೀನಿ ಹೇಳ ಇಲ್ಲ ಕಮಾನ್ ಕಮಾನ್ ಜೂಟ್ ಜೂಟ್ हाँ बीलो ನೆರವೇರೋಯ್ತು. ಏ ದುರ್ಗಿ, ಏ ಶಂಭು, ಬಂದ್ರು ಬಂದ್ರು ನೋಡ್ರು ಈ ವೈಭೋಗನ. ನೋಡ್ರಿ ನೋಡ್ರಿ. ಅಯ್ಯೋ ಯಾರು ಸತ್ತಿರೋದು? ಅದೇ ನಮ್ ಮನೆಗ್ ಒಂದ್ ಇತ್ತಲ್ಲ ಅದು. ಓಹ್, ಸಾಂಬಾರ್ ಸಿದ್ಧ. ಸಾಯ್ಲಿ ಬಿಡು ನನ್ ಮಗ, ಇನ್ಮೇಲಾದ್ರೂ ಮನೇಲ್ವೇ ಸಾಂಬಾರ್ ಉಳಿಯುತ್ತೆ. ಅಯ್ಯೋ ಸಾಂಬಾರ್ ಸಿದ್ಧ ಅಲ್ಲ ಮತ್ತೆ ಗೋಪಿ. ಆ ಗೋಪಣ್ಣ ಗೋಪಣ್ಣ, ಅಯ್ಯೋ ನನ್ ಬಿಟ್ಟು ಹೊರಟೋಗ್ಬಿಟ್ಟಲ್ಲ. ಏ ಬಟ್ಟ, ಯಾಕೆ ನಂಗ್ ಬೊಬ್ಬೆ ಹೊಡಿತೀಯ? ಸತ್ತವನ್ ತಿರುಗಿ ಬರ್ತಾನೆ ಅಲ್ಲ, ಓದೋನ್ ಹೊಂಟೋದ, ನೀ ಸುಮ್ಕಿರು. ಸಾಯಿ ನೀನ್, ನಾವು ಅಪ್ಪ. ನಾನ್ ಸಾರಿ ಸಾಯಿ. ಏನಿದು ರಾಂಗ್ ಡೈಲಾಗು? ರೀ ಅವ್ನು ನಿಮ್ಮನ್ನ ಅಪ್ಪ ಅಂತಿದ್ದಾನೆ. ಹೌದಲ್ವಾ? ಇವ್ ನನಗೆ ಅಪ್ಪ ಅಂತಾನಲ್ಲ. ಅಪ್ಪ ಯಾವ್ದಿದು? ವಾಯ್ಸ್ ಎಲ್ಲೋ ಕೇಳ್ದಂಗೈತಲ್ಲ. ಶಿವರೇ ಶಂಭುಲಿಂಗ, ಅಯ್ಯೋ ಮುಳ್ಳದಿ ನನ್ನ ಮಗನೇ, ಏನ ನಿನ್ನ ಅವತಾರ. ಬ್ಯಾಂಡೇಜ್ ನಿನ್ ಕಡೆ ತಿರುಗಿಬಿಟ್ಟಾಯ್ತಲ್ಲೋ. ಎಲ್ಲ ರಿವರ್ಸ್ ಗೇರ್ ಆಗೋಯ್ತಪ್ಪ. ಏನಿದೆಲ್ಲ? ಏನ್ ನಡೀತಾ ಇದೆಯಲ್ಲಿ? ಏನಿಲ್ಲ ಮಾವಯ್ಯ, ಅವರು ಬೇಟೆಗೆ ಹೋಗಿದ್ರಂತೆ, ಅಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡಿದ್ದಾರೆ. ನಾನು ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಚೆನ್ನಾಗಿ ಬ್ಯಾಂಡೇಜ್ ಸುತ್ತಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಯಾಕಪ್ಪ, ತಿಂದುಬಿಟ್ಟು ಒಂದ್ ಕಡೆ ಬಿದ್ದಿರೋಕ್ಕಾಗಲ್ವಾ? ಬೇಟೆ ಬೇರೆ ಬೇಕಾ ನಿಮಗೆ? ಅರ್ಧ ಏಟ್ ತಿಂದು ಔಟ್ ಪೇಷಂಟ್ ಆಗಕ್ಕಿಂತ ಪೂರ್ತಿ ಏಟ್ ತಿಂದು ಹರಿಶ್ಚಂದ್ರ ಘಾಟ್ಗೆ ಹೋಗೋದು ಒಳ್ಳೇದಲ್ವೆಲ್ಲ ನೀನು? ಹೌದು, ಬೇರೆ ಏನಾದ್ರೂ ಹೊಸದಾಗಿ ಪ್ಲಾನ್ ಮಾಡಮ್ಮ, ಇದೆಲ್ಲ ತುಂಬಾ ಓಲ್ಡ್. ಲವ್ ಪುಂಗಿದಾಸ, ನನ್ನೇ ಆಳಿಟ್ಬಿಟ್ಟು ಓಡಿಸ್ತಾ ಇದೀಯಾ? ಹೊಡ್ಸು, ನಾನು ಹೊಡೆಯಲ್ಲ. ಎಲ್ಲಿ ಹೇಗೆ ಮಾಡಬೇಕು ಹಾಗೆ ಮಾಡ್ತೀನಿ. ಈಗ ತಾನೇ ಮನೆಗೆ ಕೆಂಡಿದ್ದೀನಿ, ಇವನು ನಾಗ್ಲ ಹೋಯ್ಕೆ ಅಂತದಲ್ಲಪ್ಪ ಇದು. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ, ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಆ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ, ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಆ ಬಾರೆ ಆ ಬಾರೆ ಬಾರೆ ನನ್ನ ಹಿಂದೆ ಹಿಂದೆ, ನಿನ್ನ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ. ಇವನು ಯಾವನಪ್ಪ ಇವನು? ನನಗಿಂತ ಫಾಸ್ಟ್ ಆಗಿ ವಾಕಿಂಗ್ ನಲ್ಲಿ ಜಾಕಿಂಗ್ ಮಾಡ್ತಾವನೆ. ತಗೊಳ್ಳಿ ಸರ್. ಏ ನಂದಲ್ಲಪ್ಪ, ತಗೊಳ್ಳಿ ಸರ್. ನಂದಲ್ಲಪ್ಪ, ತಗೊಳ್ಳಿ ಸರ್. ನಂದಲ್ಲಪ್ಪ, ಇದ್ರ ದುಡ್ಡಿದೆ ಸರ್. ದುಡ್ಡು ಆಯ್ತಾ ಸರ್? ನಂದೆಯ ನಾನು ಬರಲಾ ಸರ್? ನಿಮ್ಮ ಮೊದಲು ಜಾಗ ಖಾಲಿ ಮಾಡಿ ಹುಷಾರ್ ಸರ್. ನಂಗೆ ಗೊತ್ತಾಯ್ತು ಹೋಗು. ಬರುವನಹಳ್ಳಿ ಮಹಾಲಕ್ಷ್ಮಿ, ಯಾರ್ಯಾರು ಯಾವ್ಯಾವ ಟೈಮ್ನಾಗ ಹೊಲಿತಿ ಅಂತ ನಿನಗೇ ಗೊತ್ತು ಕಣವ ತಾಯಿ ಮಹಾಲಕ್ಷ್ಮಿ. ಹಲೋ, ಯಾವಲ್ಲ ಅವನು? ನಿಮ್ಮ ಮಾವ. ನಮ್ಮ ಮಾವ ಸಾತ್ 12 ವರ್ಷ ಆತ್ ಹೋಗ. ನಿನ್ನ ಪೇಸ್ ಕಟ್ಟಿ ಈ ಕಡೆ ತಿರುಗ್ಸೋ. ನೀವು ಇಟ್ಟೋದ್ನಾಗ ವಾಕಿಂಗ್ ನೋಡಿಗೆ ಜಾಕಿಂಗ್ ಮಾಡ್ತೀರಾ? ನಿಮ್ಮಂತವ್ರು ಹಿಡಿಬೇಕಲ್ಲ. ಸ್ವಲ್ಪ ಸೂಟ್ ಕೇಸ್ ಕೊಡ್ತೀರಾ? ಇದು ನಂದು. ಇದು ಕೊಡಯ್ಯ. ಆಗಕ್ಕಿಲ್ಲ. ಕೊಡಿ ಸಾರ್. ಆಗಲ್ಲ ಸಾರ್. ಕೊಡಪ್ಪ. ಆಗಲ್ಲಪ್ಪ. ಕೊಡ ನಿಮ್ಮ. ಓಹೋ ಹೌದಾ? ಗುಡ್ ಮಾರ್ನಿಂಗ್ ಅಮ್ಮನೋರೆ. ಅಂದ ಹಾಗೆ ಎಲ್ಲಿ ಬೆಳಗಾಗೆದ್ದಾಗ್ಲಿಂದ ನಿಮ್ಮ ಯಜಮಾನರು ಕಾಮೈನವರು ಕಾಣಿಸ್ತಾನೆ ಇಲ್ವಲ್ಲ? ಹೌದಲ್ವಾ? ಅದೇ ಕಣೆ, ಮಾಮೂಲಿ ವಾಕಿಂಗ್ ನೋಡಿ ಜಾಕಿಂಗ್ ಕಣಪ್ಪ. ಎದುರುಗಡೆ ಹಳ್ಳ ಕತ್ಲು ಕೀಸ್ಕೊಂಡ್ ಬಿದ್ಬಿಟ್ಟೆ, ನರ ಒಳ್ಬಿಟ್ಟೈತೆ, ಜಾಯಿಂಟ್ ಎಲ್ಲ ಕಟಿಂಗ್ ಆಗ್ಬಿಟ್ಟೈತೆ. ನಿಮ್ ಸ್ಥಿತಿ ನೋಡಿದ್ರೆ ಯಾರು ಪೊಲೀಸ್ನವ್ರು ಹಿಡ್ಕೊಂಡು ಚೆನ್ನಾಗಿ ತತ್ಕಿರಂಗ್ ಕಾಣಿಸ್ತಾ ಇದೆಯಲ್ಲ. ಪೊಲೀಸ್ನವ್ರು ತದ್ಕದಕ್ಕೆ ನಾನೇನು ಪಿಕ್ ಪಾಕೆಟ್ ಮಾಡಿದ್ದೀನ, ಐದು ಹಾಕಿಂಗ್ ಮಾಡಿದ್ದೀನ. ನಿನ್ನ ಅಜ್ಜಿ ಹಳೆ ಯಾನದಲ್ಲಿ ಅಡಿಗೆ ಬಟ್ಟೆ ತಕೊಂಬಂದು ಹೋಗ ಕೆಲಸ ನೋಡು. ಅಯ್ಯ ಶಾಂಬಲಿಂಗ, ನಿಮ್ಗಿದ್ದಲ್ಲೇ ಕೈ ಕಾಲೆರಡು ನೆಟ್ಕಿದ್ದು, ಆ ದೇವ್ರು ಅದನ್ನು ಕಿತ್ಕೊಂಡ್ಬಿಟ್ನ. ಬನ್ನಿ ಬನ್ನಿ, ಇಟ್ಕೊಳ್ಳೋನ್ ಕಿತ್ಕೊಂಡ, ನಾಲ್ಗೆ ಒಂದ್ ಕಿತ್ಕೊಂಡ್ಬಿಟ್ಟಿದ್ರೆ ಅಬ್ಬಾ ನೆಮ್ಮದಿ ಆಗಿರೋದು. ಅಮ್ಮ ಅವ್ರೆ, ಯಾವ್ದಕ್ಕೂ ಲಾಟಿ ಜೋರಾಗಿ ಬಿದ್ದಿದೆ, ಸ್ವಲ್ಪ ಉಪ್ಪಿಟ್ಟು ಶಾಖ ಕೊಡಿ. ಅಲ್ಲ ಕಣೆ, ನನ್ನ ಪಕ್ಕದಾಗೆ ಯಜ್ಞ ನುಂಗಿರು ಯಬ್ಬ ಬಿದ್ದಂಗ್ ಬಿದ್ದಿದ್ದೆ. ಇನ್ನು 2 ಗಂಟೆ ಯಾಕೆ ಹೇಳ್ತೀರ, ಮನೆ ಕೇಳಿ ಅಂತ ಹೇಳಕ್ಕಿಲ್ವೇನೆ? ಅಯ್ಯೋ ನಾನು ಎದ್ದಿದ್ದೆ ಕಣ್ರಿ, ಎಲ್ಲೋ ನೀವು ಬಾತ್ರೂಮ್ ಹೋಗ್ತಿದ್ದೀರಾ ಅಂದ್ಕೊಂಡೆ. ಎಷ್ಟೊತ್ತಾದ್ರೂ ನೋಡ್ದೆ ಬರ್ಲಿಲ್ಲ, ಎಲ್ಲೋ ನೀವು ಅಲ್ಲೇ ಮಲಿಕೊಂಡ್ಬಿಟ್ರಿ ಅಂದ್ಕೊಂಡೆ. ಅಲ್ಲ ಮಾವಯ್ಯ ಅವನು ಇಷ್ಟೆಲ್ಲ ಮಾಡಿದಾನೆ ಅಂತ ಗೊತ್ತಿದ್ದು ಅವನು ಸುಮ್ಮನೆ ಬಿಟ್ಟಿದ್ದೀರಲ್ಲ ನೀವು ಸಂಕೆ ಬಿಡ್ತೀರಾ ಅವನ ನಾಳೆ ಏನು ಮಾಡ್ತೀನಿ ನೋಡ್ತಾ ಇರು ಚಂಪ್ಲಿಂಗ ಏನು ಮಾಡ್ತೀರಾ ಏನು ಮಾಡ್ತೀನಾ ನಿನ್ನ ಮಾವನಿಗೆ ಸನ್ಯಾಸಿಗಳಂದ್ರೆ ಭೋಭಕ್ತಿ ಅವರ ಮಗ ಹೋಗಿದ್ರು ಬಂದಿರು ಅಂತ ತಿಳ್ಕೊಂಡ್ಬಿಡ್ತಾನೆ ಯಾವನೊಬ್ಬ ಕಳ್ಳ ಸನ್ಯಾಸಿನ ಕರ್ಕೊಂಡ್ಬಂದು ಅವನ ಜೇಬ್ನಾಗ ಒಂದು 500 ರೂಪಾಯಿ ತುರುಕಿ ಇಲ್ಲದ್ದು ಪಲ್ಲದ್ದು ಎಲ್ಲ ಅವನ ಬಾಯಿಂದ ಹೇಳಿಸಿ ಅವನ ಮನೆ ಬಿಟ್ಟೋಗಂಗ್ ಮಾಡ್ತೀನಿ ಅಷ್ಟು ಮಾಡಿ ಮಾವಯ್ಯ ಓಹೋ ಸ್ವಾಮಿಗಳು ಬಂದ್ರು ಅವ್ರಿಗೆ ನೀನ್ ಆಶೀರ್ವಾದ ಮಾಡ್ತೀಯಾ ಅವರು ನಿನ್ಗೆ ಆಶೀರ್ವಾದ ಮಾಡ್ಬೇಕು ನಮ್ ಸ್ವಾಮಿಗಳು ಒಂಥರ ಪವರ್ಫುಲ್ ಮ್ಯಾನ್ಸ್ ಇದ್ದಂಗೆ ಅವರು ತಿರುಗಿಸಿ ಶಾಪ ಕೊಟ್ಬಿಟ್ರೆ ಮೊದ್ಲೇ ನೀನ್ ಸಿಳ್ಳೆ ಕ್ಯಾತಿದ್ದಂಗಿದೀಯಾ ಆಮೇಲೆ ಮಗನೇ ನಿಮ್ಮ ಅವನು ಒತ್ತಿ ಕ್ಯಾತಾದಂಗ ಆಗ್ಬಿಡ್ತೀಯ ನಮ್ಮನೆಗೆ ಸ್ವಾಮೀಜಿ ಬಂದಿದ್ದಾರೆ ಸ್ವಾಮಿಗಳು ಮಡಗ್ಬೇಕ್ರ ಎಲ್ ಮಡಗ್ಲಿ ಇದು ನೀನ್ ಎಲ್ಲೋ ಕೇಳ್ದಂಗ ಐತಲ್ಲ ಮಗನೇ ಹೇಳ್ಕಂತೀನಿ ಹೇಳ್ಕಂತೀನಿ ನೀನು ಹಿಡ್ಕೊಳವ ಸ್ವಾಮಿಗಳದ್ದು ಹಿಡ್ಕೊಂಡ್ರೆ ಒಳ್ಳೇದಾಯ್ತದೆ ಹಿಡ್ಕ ಹೌದು ಹಿಡ್ಕೊಂಡವ್ರು ಬಹಳ ಜನಕ್ಕೆ ಒಳ್ಳೇದಾಗಿದೆ ಎಲ್ಲಿದೆ ನಮ್ ಪೀಠ ಅಲ್ಲಿ ಹೇಳಿದ್ದೆಲ್ಲ ಐತೆ ತಾನೆ ಏನೋ ನಿಮ್ ಸೀಟ್ ಹಿಡ್ಕೊಂಬಿಡಿ ಶಿವ ಇನ್ಯಾರು ಹಿಡ್ಕೊಂಬಿಟ್ಟಾರು ದಯಮಾಡಿಸ್ಬೇಕು ಚಂದು ಬಂದ್ ಸ್ವಾಮಿಗಳು ಪಕ್ಕದಲ್ಲಿ ಕೂತ್ಕೋ ಹೆದರ್ಕೋಬೇಡ ಬಾ ನಾವೆಲ್ಲ ಇಲ್ವಾ ಬಾ ಕೂತ್ಕೋ ಹತ್ರ ಬಂದು ಕೂತ್ಕೊಳ್ಳವ ಸ್ವಾಮಿಗಳು ಬಂದಿರದೆ ನಿಮ್ ಕೇಸಿನ ಸಲುವಾಗಿ ಹೇಳ್ದ ಜ್ಞಾನಿಗಳು ಮಾತಾ ಸ್ವಾಮಿಗಳು ದೃಷ್ಟಿನ ಒಂದೇ ಕಡೆ ಬೀರವ್ರೆ ವಸಿ ಬಡವರ ಕಡೆನೂ ಟರ್ನಿಂಗ್ ಮಾಡಬೇಕು ಪೇಸ್ ಕಟ್ನ ಅವರು ಆ ಹುಡುಗಿ ಮಾವ ಅಂದ್ರು ಇವಳು ನನ್ನ ಕರ್ಮ ಪತ್ನಿ ಧರ್ಮ ಪತ್ನಿ ಈ ನನ್ನ ಮಗ ಪಾಮ್ಗಳದ್ದು ಪಾದನ ಎಳ್ಕಂಡ್ ತಲೆ ಮೇಲೆ ಮಾಡಿಕೊಳ್ಳ ಇವನು ಸಾಂಬಾರ್ ಸಿದ್ಧ ನನ್ನ ಶಿಷ್ಯ ಆರ್ಥಿಕವಾಯ್ತು ಮಗನೇ ನಮ್ಮನ್ನಿಲ್ಲಿ ಕರೆಸಿದ ಉದ್ದೇಶವೇನು ಆ ಹುಡುಗಿ ಮದುವೆಯಾದಾಗ್ಲಿಂದ ಇಲ್ಲಿವರೆಗೆ ಒಂದಿನೂ ನೆಮ್ಮದಿ ಸಿಕ್ಕಿಲ್ರ ನೆಮ್ಮದಿ ಸಿಗಂಗೆ ನೀವ್ ಏನಾರ ಮಾಡ್ಬೇಕ್ರ ಕೊಡವ ಅವ್ರು ಬಂದಿರದೆ ನಿನಗೋಸ್ಕರ ತಾನೆ ಕೊಡು ಹೇಳ ನೀನು ಕೊಡಮ್ಮ ಪರವಾಗಿಲ್ಲ ಕೊಡಮ್ಮ ಸ್ವಾಮಿಗಳು ನಾಡಿ ಪರೀಕ್ಷೆ ಮಾಡ್ತಾವ್ರೆ ನೀ ಸುಮ್ಮನೆ ಕುಂತ್ಕಳೆ ನೋಡ್ಕೊಳ್ಳಿ ಸ್ವಾಮಿ ಸ್ವಾಮೀಜಿ ಸ್ವಾಮಿಗಳು ಈಟೊದ್ ಗಂಟೆ ಎಲ್ಲಿ ಹೋಗಿದ್ರು ಜಾಗಿಂಗ್ ಹೋಗಿದ್ರು ಸ್ವಲ್ಪ ಅದುಮ್ಕೊಂಡಿರ್ತೀರಾ ಯೋಗ ನಿದ್ರೆಲಿದ್ರು ಸ್ವಾಮಿಗಳು ಎಲ್ರಿಗೂ ಪ್ರಸಾದ ಕೊಡ್ಬೇಕು ಅಂತ ಬೇಡ್ಕಂತೀನಿ ಸ್ವಾಮಿಗಳು ಕ್ಯಾಚ್ ಕೊಡಕ್ಕಿಂತ ಕ್ಯಾಶೇ ಕೊಟ್ರು ಒಳ್ಳೇದು ಕ್ಯಾಚ್ ಇದೇನ್ ಸ್ವಾಮಿ ಕಟ್ಟ ಕೊಟ್ಬಿಟ್ರಿ ನನ್ನ ಕೈಗೆ ಮುಂದೆ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಯಾವ್ದಪ್ಪ ಯಾರು ನಿಮ್ಮ ಒಂದು ಸುಮ್ಮನೆ ಕೂತ್ಕೊಳ್ಳ ಸ್ವಾಮಿಗಳು ಮಗುವಿನ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಲೇ ಇಲ್ಲ ಸಿಗಬೇಕಾದರೆ ಈ ಮನೆಯಲ್ಲಿ 3 ಗ್ರಹಗಳುಂಟು ಮಗನೇ ಅವು ಇಲ್ಲಿಂದ ತೊಲಗುವ ತನಕ ಈ ಮಗುವಿಗೆ ನೆಮ್ಮದಿ ಸಿಗುವುದಿಲ್ಲ ಮಗನೇ ಇನ್ನೆರಡು ಇಲ್ಲೇ ಎಲ್ಲ ತಿರ್ಗಾಡ್ತಿರ್ಬೇಕು ಈ ಸುಮ್ಮನೆ ಕೂತ್ಕೋ ಸ್ವಾಮಿಗಳೇ ಇನ್ನುಳಿದ ಗ್ರಹಗಳು ಎಲ್ಲ ಐತೆ ಅಂತ ತಾವೇ ಹೇಳ್ಬೇಕ್ರ ಅಂಬಾ ಕುಳಿತಿರುವ ಎಡಭಾಗದಲ್ಲಿ 3 ಗ್ರಹಗಳಿವೆ ಮಗನೇ ಅವು ಮೊದಲು ಮನೆಯಿಂದ ತೊಲಗಬೇಕು ಅಂಬಾ ಕುಳಿತಿರೋ ಎಡಭಾಗಕ್ಕೆ अंद्रे नन्न बिट्टु वंदु एल्डु मूरु इदेन्री इदु नम्बुडिके कोडले हाक्तिदारे इल्लू ರಾಂಕ್ ಅನ್ನಕ್ಕೆ ಚೆನ್ನಾಗಿರಬೇಕು ನೀ ಸುಮ್ಕಿರಿ ಸ್ವಾಮಿಗಳು ಇನ್ನೂ ಸಿ ವಿಚಾರ ಮಾಡಿ ಹೇಳಬೇಕರಾ ಜೈ ಅಂಬ ನೀವೇ ಕರ್ಕೊಂಡು ಬಂದು ಸ್ವಾಮಿಗಳು ತಾನೆ ಅವರೇ ಹೇಳ್ತಿದ್ದಾರೆ ದಯವಿಟ್ಟು ಹೊರಡಿ ಈ ಅಂಬ ಹೊರಡುವಂತಳಾಗಿದ್ದಾಳೆ ಜೈ ಅಂಬ ಜೈ ಜೈ ಇಲ್ಲಿ ಸ್ವಾಮಿಗಳೇ ಸ್ವಾಮಿಗಳನ್ನು ಕರ್ಕೊಂಡು ಬಂದಿದ್ದು ನಾನು ಅವರು ತಾವನ್ನ ಮಾತಾಡಬೇಕು ಸ್ವಾಮಿಗಳೇ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ಎಲ್ಲ ರಿವರ್ಸ್ ಗೇರ್ ಆಗ್ಬಿಟ್ಟು ಕಾರ್ ಚಕ್ರ ಹಿಂದಕ್ಕೆ ತಿರುಗ್ತಾ ಇತ್ತಲ್ಲ ನೀನು ಹೇಳ್ಕೊಟ್ಟಿದ್ದೆ ಹೇಳಿ ಸುಮ್ಮನೆ ನಿಂತುಕೊಳ್ಳಯ್ಯ ಜೈ ಅಂಬಾ ಈ ಅಂಬಾ ಹೇಳಿದ್ದು ನಡೆಯದೆ ಹೋದರೆ ಈ ಮನೆಯಲ್ಲಿ ದೊಡ್ಡ ಅನಾಹುತವಾಗುತ್ತದೆ ಜೈ ಅಂಬಾ ಭೀಮಣ್ಣ ಈ ಮೂರು ಜನ ಕರ್ಕೊಂಡು ಹೋಗಿ ಹೊರಗೆ ತಳ್ಳು ಬಾಯಿ ಮುಚ್ಕೊಂಡು ಸುಮ್ಮನೆ ರಮ್ಮ ಬೂದಿ ಬಳಕಟ್ಟಿ ಸ್ವಾಮಿಗಳು ಹೇಳಿದ್ ಕೇಳಿಲ್ವಾ ಈ ಮನೆಯಲ್ಲಿ ಯಾವುದೇ ಅನಾಹುತ ನಡಿ ಕೂಡ್ದು ಮರ್ಯಾದಿಂದ ನೀವೆಲ್ಲ ಜಾಗ ಖಾಲಿ ಮಾಡಬಹುದು ಉಣ್ಕೊಂಡು ಹೋಯ್ತೀವ್ರಿ 15 ವರ್ಷದಿಂದ ನೀವ್ ಈ ಮನೇಲಿ ಇದ್ಕೊಂಡು ಎಲ್ರಿಗೂ ಉಣ್ಸಿದ್ ಸಾಕು ದಾರಿಲಿ ಹೋಗ್ತಾ ಯಾವ್ದಾದ್ರು ಡಾಬಾದಲ್ಲಿ ಊಟ ಮಾಡ್ಬೋದು ಅಂದವೇ ಗೆಟ್ ಔಟ್ ಔಟ್ ಕಡೆಗೂ ನಮ್ಗೆ ಬುಡ್ಗೋಶಿ ಕಾಲ್ಟಾನೆ ಗತಿ ಅಂತ ಕಾಣ್ತಾ ಇದೆ ಮಿಸ್ಟರ್ ಕಾಮಣ್ಣ ಏನಣ್ಣ ನನ್ನ ಮಗನೇ ಬಾಳೆಹಣ್ಣು ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ದೆ ಅಲ್ಲ ಡಾಬಾದಲ್ಲಿ ಹೇಳ್ಕೊಡ್ತಾರೆ ಗೋ ಯಾವ್ದ್ರಿ ಅದು ಬಾಳೆಹಣ್ಣು ಇವನೇವನ್ರಿ ಈ ನನ್ನ ಮಗನೇ ಕಡೆ ನಾನು ಮೊದಲು ಬುಕ್ ಮಾಡಿದ್ದು ಸ್ವಾಮಿಗಳು ತಮ್ಮ ಅಮೋಘವಾದ ಪೇಸ್ ಕಟ್ನ ಟರ್ನಿಂಗ್ ಮಾಡಿ ಈ ಕಡೆ ತೋರಿಸ್ಬೇಕ್ರಾ ನಿಮ್ ಕೈ ಮುಗಿತೀನಿ ನೀವೇ ನಗಬೇಡ ನೀವ್ ಹೇಳಿದ್ದು ನಮ್ಮ ತಲೆಯಲ್ಲಿ ಉಂಟು ಅವನನ್ನು ಈ ಮನೆಯಿಂದ ತೊಲಗಿಸಬೇಕು ಅಷ್ಟೇ ಅಲ್ಲವೇ ಈಗ ಅವರೆಲ್ಲ ಸೇರ್ಕೊಂಡು ನಮ್ 3 ಜನನ ಹೊರಗೆ ಹಾಕವ್ರೆ ಪೇಕ್ ಪಾಕೆಟ್ ಮಾಡೋರ್ನೆಲ್ಲ ಕರ್ಕೊಂಡ್ಬಂದು ಮಂತ್ರವಾದಿ ಮಾಡಿದ್ನಲ್ಲ ಅದನ್ನ ತಗ ಚಾರ್ಜ್ಗೆ ಆಯ್ತದೆ ಊರ್ ಸೇರ್ಕೆ ಹೋಗು ಲೋಫರ್ ನನ್ ಮಗನೇ ಎಷ್ಟೊತ್ಕೊ ಬರೋದು ನಿನ್ನಿಂದ ತಾನೇ ಹಂಗೆ ಕತ್ತಿ ಬಂದಿದ್ದು ಯಾಕೆ ಭೀಮಣ್ಣ ಇಂಥ ಕೆಲಸ ಮಾಡಿದ್ರಿ ಅವ್ರನ್ನ ಯಾಕೆ ಓಡಿಸಿದ್ರಿ ಮನೆಯಿಂದ ನಿಮ್ಗೇನು ಗೊತ್ತಾಗಕ್ಕಿಲ್ಲ ಕಣ್ಣ ಮಗಿನಂತ ಮನಸ್ನವ್ರು ನೀವು ಬೆಳ್ಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡ್ಬಿಡ್ತೀರಾ ನೋಡಿ ಚಂಬಾಲ್ ದೇವರ್ಕು ಚಪ್ಪಲ್ಕ ಪೂಜಾ ಅಂತ ಅವ್ರು 3 ಜನ ಸೇರ್ಕೊಂಡ್ಬಿಟ್ಟು ಚಂದವನ್ ತಲೆನ ಚೆನ್ನಾಗಿ ತಿಕ್ಬಿಟ್ಟಿದ್ರು ಅಣ್ಣ ನಿಮ್ಮನ್ನೊಂದು ಮಾತು ಕೇಳ ಅದೇನು ಕೇಳು ಹೆಂಗೂ ಈ ಗ್ರಹಗಳು ತೊಲಗಾಗೋಯ್ತು ಇನ್ ನೀವು ನಾವು ಒಂದು 4 ದಿವಸ ಈ ಜಾಗ ಖಾಲಿ ಮಾಡಿಬಿಟ್ರೆ ಉಳಿಯೋದ್ಯಾರು ಅವರಿಬ್ರೆ ಅವ್ರ ಮಕ ಇವ್ರು ನೋಡ್ಬೇಕು ಇವ್ರ ಮಕ ಅವ್ರು ನೋಡ್ಬೇಕು ಅಳಿಯ ಮಗಳು ಆದಷ್ಟು ಬೇಗ ಅನ್ಯೂನ್ಯವಾಗ್ಬಿಡ್ತಾರೆ ಏನಂತೀರಾ 4 ದಿನ ಹೋಗೋದಾ ಮತ್ತೆ ಫ್ಯಾಕ್ಟ್ರಿ ನೋಡ್ಕೊಳ್ಳೋರು ಅಯ್ಯೋ ಅದನ್ನ ನೋಡ್ಕೊಳಕ್ ಅಳಿ ಅಂದ್ರಿದಾರಲ್ಲ ಈಗ ನಿಮ್ಗೆ ಏನಾಗಬೇಕಣ್ಣ ಚಂದು ಬಾಳು ಹಸನ ಆಗ್ಬೇಕು ಅಷ್ಟೇ ತಾನೇ ನೋಡಿ ನಾನು ಆಗ್ಲೇ ಟಿಕೆಟ್ ನ ರಿಸರ್ವೇಶನ್ ಮಾಡಿಸ್ಬಿಟ್ಟಿದೀನಿ ಬೆಳಗಾಗಿ ಎದ್ದಿದ ತಕ್ಷಣನೇ ನಾವು ಹೇಳ್ದೆ ಕೇಳ್ದೆ ಜಾಗ ಖಾಲಿ ಮಾಡ್ಬಿಡೋಣ ಈ ಮನೆಯಲ್ಲಿ ನಾನು ನೀನು ಇಬ್ಬರೇ ಇರೋದು ಎಲ್ಲಿ ಹೋದ್ರು ಎಲ್ಲ ಕಾಶಿಗೆ ಹೋಗಿದ್ದಾರೆ ಪಾಪ ಕಳ್ಕೊಳ್ಳಕ್ಕೆ ಅವ್ರೇನ್ ಮಾಡಿದ್ರ ಪಾಪ ಕಳ್ಕೊಳ್ಳಕ್ಕೆ ಇಷ್ಟು ವರ್ಷ ನಿನ್ ಜೊತೆಲಿ ಇದ್ರಲ್ವಾ ಅದೇ ಅವ್ರು ಮಾಡಿದ ಮಹಾ ಪಾಪ ಇಲ್ಲ ನೀನ್ ಸುಳ್ಳು ಹೇಳ್ತಿದ್ಯಾ ನಮ್ಮ ಅಂಕಲ್ ನಂಗೆ ಹೇಳ್ದೆ ಎಲ್ಲಿ ಹೋಗಲ್ಲ ಅಂಕಲ್ 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 ಅವ್ರು ಕಾಶಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದೀನಿ ಅಂಕಲ್ ಅಂಕಲ್ ಅಂತಲೇ ಕಾಫಿ ತಗೊಳ್ಳೆ ನಂಗೆ ಬೇಡ ನೀನೇ ಕುಡಿ ಬೇಡ ಅಂದ್ರೆ ಬಿಡು ನಾನೇ ಕುಡಿತೀನಿ ಗಂಡನ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿಯೋಕ್ಕೂ ಯೋಗ ಬೇಕು ಕಣೆ ಏನೇ ಎಲ್ಲೆಲ್ಲೋ ಕೈ ಹಾಕ್ಬಿಟ್ಟು ಕಳ್ಳಿ ತರ ಹುಡುಕ್ತಾ ಇದೀಯಾ? ಇದು ನನ್ನ ಮನೆ, ಎಲ್ಲಿ ಬೇಕಾದರೂ ಕೈ ಹಾಕ್ತೀನಿ, ಏನು ಬೇಕಾದರೂ ಹುಡುಕ್ತೀನಿ. ಇಲ್ಲಿ ದುಡ್ಡು ಇಟ್ಟಿದ್ನಲ್ಲ ಎಲ್ಲಿ? ನಿನಗೆ ಯಾಕೆ ದುಡ್ಡು? ನೀನೇನ್ ದಮ್ ಹೊಡಿಬೇಕಾ ಗುಂಡು ಹಾಕ್ಬೇಕಾ? ಏಯ್ ಯಾಕೆ ಏನು ಅಂತ ನಮ್ಮ ಅಪ್ಪನೇ ಕೇಳಿಲ್ಲ, ನೀನು ಯಾವನೋ ಕೇಳಕ್ಕೆ? ಮೊದಲು ದುಡ್ಡು ಕೊಡು. ಚೆನ್ನಾಗಿ ಕೈ ಹೊಡುತ್ತೀಯ, ಯಾವ್ದಾದ್ರು ದೇವಸ್ಥಾನದ ಹತ್ರ ಹೋಗಿ ನಿಂತ್ಕೊಂಡ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಕಲರ್ ಕಲರ್ ಆಗಿ ಬೇರೆ ಇದೆಯಾ, ಯಾರಾದ್ರೂ ಕೊಡ್ತಾರೆ. ನೋಡು ನಿಮ್ಮ ಅಪ್ಪ ನಿನ್ನ ಕೇಳದೆ ಇರ್ಬೋದು, ನಿನ್ನ ಗಂಡ ನಾನು ಕೇಳ್ತಾ ಇದ್ದೀನಿ. ಇನ್ಮೇಲೆ ಈ ಮನೇಲಿರೋ ದುಡ್ಡನ್ನ ತಗೊಂಡು ನಿನ್ನ ಫ್ರೆಂಡ್ಸ್ ಜೊತೆ ಸುತ್ಕೊಂಡು ವೇಸ್ಟ್ ಮಾಡೋದನ್ನೆಲ್ಲ ಬಿಟ್ಬಿಡು. ನಿನ್ಗೇನು ಬೇಕೋ ನಿನ್ನ ಮನೆಗೆ ಬರುತ್ತೆ, ದುಡ್ಡು ಮಾತ್ರ ನಿನ್ನ ಕೈ ಕೊಡೋದಿಲ್ಲ. ಒಂದು ವೇಳೆ ದುಡ್ಡು ಬೇಕೇ ಬೇಕು ಅನ್ನೋದಾದರೆ ಯಾಕೆ ಅಂತ ಹೇಳಬೇಕು. ಹ್ಞೂ ಸಾರಿ ಶ್ರೀಮತಿ ಚಂದ್ರಿಕಾ ಅವರೇ, ಆ ದುಡ್ಡು ನಿಮ್ದು ಅಲ್ಲ, ನಿಮ್ಮ ಅಪ್ಪಂದು ಅಲ್ಲ, ನಮ್ಮ ಅಪ್ಪಂದು ಅಲ್ಲ, ಸರ್ಕಾರದ್ದು. ಅರ್ಥ ಆಗ್ಲಿಲ್ಲ? ಗೌರ್ಮೆಂಟ್ ಆಫ್ ಇಂಡಿಯಾ. ದುಡ್ಡನ್ನ ನಾವೆಷ್ಟು ಮಿತವಾಗಿ ಬಳಸ್ತೀವೋ ಅಷ್ಟು ದೇಶ ಮುಂದಕ್ಕೆ ಬರುತ್ತೆ. ನಾನು ಡ್ಯೂಟಿಗೆ ಹೋಗ್ಬಿಟ್ಟು ಬರ್ತೀನಿ, ಅಡುಗೆ ಮಾಡಿಡು. ನಾನು ಅಡುಗೆ ಮಾಡಬೇಕಾ? ನನ್ನನ್ನ ನಿಮ್ಮನೆ ಆಳು ಅಂತ ತಿಳ್ಕೊಂಡಿದ್ಯಾ? ಯಾಕೆ ಅಷ್ಟೊಂದು ಚೀಪಾಗಿ ಥಿಂಕ್ ಮಾಡ್ತೀಯಾ? ನೀನು ನನ್ನ ಹೆಂಡತಿ ಕಣೆ. ಗಂಡ ದುಡಿಯಕ್ಕೆ ಹೊರಗಡೆ ಹೋದ್ರೆ ಹೆಂಡತಿ ಪ್ರೀತಿಯಿಂದ ಅಡುಗೆ ಮಾಡಿಡಬೇಕು. ಯೋ ನಿಮ್ಮ ಅಜ್ಜಿ ಕಾಲದ ಕತೆ ಎಲ್ಲ ಬಿಡಬೇಡ ನನ್ನ ಹತ್ರ. ನನಗೆ ದುಡ್ಡು ಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ದುಡ್ಡು ಬೇಕು ಸಾಕು. ಇದೇನೇ ಮಾತು ಮುಂಚೆ ಕೈ ಓಡ್ತಾ ಇದೆಯಾ? ಅಸಹ್ಯ ಅನ್ಸಲ್ಲ ನಿನಗೆ? ಪದೇ ಪದೇ ಕೈ ಓಡ್ತಾ ಇದ್ರೆ ನೋಡೋಕೆ ನನಗೆ ಅಸಹ್ಯ ಆಗುತ್ತೆ, ಬೇಜಾರು ಮಾಡ್ಕೋಬೇಡ. ಇನ್ನೊಂದು ಕೆಲಸ ಮಾಡು, ಅಶೋಕ ಹೋಗ್ಬಿಟ್ಟು ನಿನ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ತಿಂದು ಜಾಲಿ ಮಾಡಿ ಮಜಾ ಮಾಡಿ ಉಳಿದಿ ಚಿಲ್ಲರೆ ತಂದು ಬೀರಲ್ಲಿ ಇಟ್ಬಿಡು. ಬರಲಾ? ಏನು 1 ರೂಪಾಯಿ? ಇದನ್ನ ಭಿಕ್ಷದವ್ರು ಕೂಡ ಮುಟ್ಟಲ್ಲ. ಕಾರ್ ಬೇರೆ ಲಾಕ್ ಮಾಡಿದ್ದೀನಿ. ಇಡಿಯಟ್. ಹಲೋ, ಹೋಟೆಲ್ ಅಶೋಕನಾ? ನಾನು ಚಂದು ಮಾತಾಡ್ತಿರೋದು. ನಂಗೆ ಬ್ರೇಕ್ಫಾಸ್ಟ್ ಬೇಕು. ಸಾರಿ ಮೇಡಮ್, ನಿಮಗೆ ಜಾಂಡಿಸ್ ಬಂದಿದೆ, ಏನು ಕೊಡಬಾರದು ಅಂತ ಹೇಳಿದ್ದಾರೆ. ಏನು ಜಾಂಡಿಸಾ? ಯಾವನ್ರಿ ಹೇಳಿದ್ದು? ಬೆಳಗ್ಗೆ ಆಫೀಸಿಂದ ನಿಮ್ಮ ಯಜಮಾನರಿಗೆ ಫೋನ್ ಮಾಡಿ ಹೇಳಿದ್ರು ಮೇಡಮ್. ನನಗೇನು ಆಗಿಲ್ಲ, ನನ್ನ ಹೊಟ್ಟೆ ಹಸಿತಾ ಇದೆ, ಬ್ರೇಕ್ಫಾಸ್ಟ್ ಕಳಿಸಿ. ಸಾರಿ ಮೇಡಮ್, ನಮಗೆ ಏನು ಹೆಲ್ಪ್ ಮುಖ್ಯ, ದಯವಿಟ್ಟು ಫೋನ್ ಇಡ್ತೀರಾ? ಮಗನೇ, ನನಗೆ ಜಾಂಡಿಸಾ? ಇವತ್ತು ಮನೆಗೆ ಬಾ, ನಿನಗೆ ಬೇದಿ ಬರೆಸ್ತೀನಿ. ಹಲೋ ಸ್ಮಿತಾ, ನಾನ್ ಕಣೆ ಚಂದು ಮಾತಾಡ್ತಿದ್ದೀನಿ. ಏನಿಲ್ಲ, ನನ್ನ ಕಾರ್ ಕೀ ಮಿಸ್ ಆಗಿದೆ. ನೀನ್ ಬರುವಾಗ ನಿನ್ ಕಾರ್ ತಗೊಂಡ್ ಬಾ, ಬ್ರೇಕ್ಫಾಸ್ಟ್ ಹೋಗ್ಬೇಕು. ಹಾಗೆ ಜೊತೆಲಿ 500 ರೂಪಾಯಿ ತಗೊಂಡ್ ಬರೆ. ಸಾರಿ ಕಣೆ ಚಂದು, ನನ್ನ ಹತ್ರ ಇಲ್ಲಿ ಅಷ್ಟೊಂದು ದುಡ್ಡಿದೆ, ನಮ್ಮಪ್ಪ ಹೊರಗಡೆ ಎಲ್ಲ ಹೋಗೋದಕ್ಕೆ ಕಾರ್ ಕೊಡೋದಿಲ್ಲ ಕಣೆ. ಅದೆಲ್ಲ ಸಾರಿ ಕಣೆ, ನಂಗೆ ಬೇರೆ ಕೆಲಸ ಇದೆ. ನನ್ನ ಹತ್ರ ಇರುವಾಗ ಇಷ್ಟಿಷ್ಟು ತಿಂತಾರೆ, ಈಗ ದುಡ್ಡಿಲ್ಲ ಅಂತ ಹೇಳ್ತಾನೆ. ಈಗ ಹೊಟ್ಟೆ ಬೇರೆ ಹಸಿತದೆ, ಕಾಸೆಲ್ಲ ಕಿತ್ತಿಟ್ಕೊಂಡ್ಬಿಟ್ಟಿದ್ದಾನೆ. ಇದೇನು ಆರಾಮಾಗಿ ಕೂತ್ಬಿಟ್ಟಿದ್ಯಾ? ಅಡಿಗೆ ಮಾಡಿದ್ಯಾ? ಹೊಟ್ಟೆ ಹಸಿವಾಗ್ತದೆ, ಬಾ ಊಟ ಮಾಡು. ನಾನು ಯಾಕೆ ತಿನ್ಲಿ? ನಂಗೆ ಜಾಂಡಿಸ್ ಅಲ್ವಾ, ಹೋಗಿ ಮೇಕೆ ಹಾಲು ಸೊಪ್ಪು ತಗೊಂಡ್ ಬಾ, ತಿಂತೀನಿ. ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ ನಾನು. ಬರ್ತಾ ಸೊಪ್ಪಿಡ್ಕೊಂಡ್ ಬರ್ಬೋದಾಗಿತ್ತು. ನೋಡು, ನನಗೆ ಸುಮ್ಮನೆ ರೇಗಿಸ್ಬೇಡ. ಬೆಳಗ್ಗೆಯಿಂದ ನಾನು ಏನು ತಿಂದಿಲ್ಲ, ನೀನ್ ಮಾತ್ರ ಇಷ್ಟಿಷ್ಟು ತಿನ್ಕೊಂಡ್ ಬಾ. ಒಂದ್ ದಿವಸ ಉಪವಾಸ ಇದ್ದಾಳಲ್ಲ, ಗೊತ್ತಾ ನಿನ್ಗೆ? ನಿನ್ಗೂ ಹೊಟ್ಟೆ ಹಸಿವಾಗತ್ತೇನೆ, ಪರವಾಗಿಲ್ವೇ? ಅಳ್ತಾ ಇದ್ಯಾ? ಅಳ್ಬೇಡ ಅಳ್ಬೇಡ. ತಗೊಳ್ಳೆ 500 ಕಣೆ, ಹೊಟ್ಟೆ ಹಸಿವು ಅಂದಿಲ್ಲ, ಒಂದ್ 4 ನೋಟ್ ಕೊಡ್ಲಾ? ಆನು ಆನು ಆನೆ. ಒಂದ್ ನಿಮಿಷ ಇರಮ್ಮ, ಅಮ್ಮ ತಾನೇ ಬರ್ತಾಳಿರು. ಬಾ ಬಾ ಬಾ, ನಿಮ್ಮಮ್ಮ ಬಂದ್ಲು ನೋಡಮ್ಮ, ಅದೇನ್ ಕೇಳು. ನಾನೇ ಹಸ್ಕೊಂಡ್ ಕೂತಿದ್ದೀನಿ, ನಿನ್ಗೆ ಎಲ್ಲಿಂದ ಕೊಡ್ಲಿ? ಬೆಟರ್ ನೀನು ಅವಳ ಜೊತೆ ಹೋಗ್ಬಿಡು. ತಗೊಳಮ್ಮ, ಹೊಟ್ಟೆ ಸುಂತೆ ತಗೊಳಮ್ಮ. ತಗೋ, ಇದ್ರಲ್ಲಿ ದುಡ್ಡು ಇದೆಯಲ್ಲ. ಕೇಳಿಸ್ಕೊಂಡೇನೆ? ತಗೊಮ್ಮ, ಅಲ್ಲೆಲ್ಲರೂ ಹೋಗ್ಬಿಟ್ಟು ಮಗು ಹಾಲು ಕೊಡ್ಸು. ಹೋಗು, ಸರಿ ಹೋಗು. ಅವಳಿಗಿರೋ ಬುದ್ಧಿ ನಿನಗಿಲ್ವಲ್ಲೇ? 3 ಹೊತ್ತು ದುಡ್ಡು ದುಡ್ಡು ಅಂತ ಹೊಡ್ಕೋತೀಯ. ಹೊಟ್ಟೆ ಹಸಿವಾಗ್ತಾ ಇದೆ, ಕೈಯಲ್ಲಿ ದುಡ್ಡಿದೆ, ತಿನ್ನಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತಾ? ಹೊಟ್ಟೆ ಹಸಿವಾದಾಗ ಊಟನೇ ಬೇಕು. ಬಾ, ನಾನೇ ಅಡುಗೆ ಮಾಡಿ ಹಾಕ್ತೀನಿ. ಅಯ್ಯ ಬಾರೆಲೆ ಕಂಡಿದ್ದೀನಿ. ಅಯ್ಯ ಮಾಡಿಲ್ಲ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೀನಿ ಹೊಟ್ಟೆ ಹಸಿವಂತ್ಯಾ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡು ಆಮೇಲೆ ನೋಡೋಣ ಊಟ ಮಾಡು ಬೇಡ ತಳ ಒಣಗಿದ್ರು ಕೊಬ್ಬು ನೋಡಿ ಎಷ್ಟಿದೆ ಇವಳಿಗೆ ಊಟ ಮಾಡ ಯಾಕೆ ಇಷ್ಟೆಲ್ಲ ಮಾಡಿರೋದು ನಾನು ನೋಡ್ದ ಇವಳ ಹೇಗೆ ಹೋಗ್ತಿದ್ದಾಳೆ ಬೇಡ ಅಂದ್ರೆ ಬಿಡು ಅಗಳ ಮೇಲೂ ತಿನ್ನೋನ ಹೆಸರು ಬದಿರ್ತಾನಂತೆ ದೇವರು ನಾನೇ ತಿಂತೀನಿ ಬಿಡು ನಾನೇನು ಮಾಡಲಿ ಉಪ್ಪುಕಾರ ಸರಿಯಾಗಿದೆಯಾ ನನ್ನ ಕೈ ರುಚಿ ಚೆನ್ನಾಗಿದ್ದೇನೆ ಇಂಥ ಊಟ ಮಾಡೋದನ್ನ ಬಿಟ್ಬಿಟ್ಟು ಅಶೋಕ ಹೋಟ್ಲು ತಾಜ್ ಹೋಟ್ಲು ಅಂತ ಅಲಿತಾ ಇದೆಯಲ್ಲ ಮನೆ ಊಟನೇ ಹೋಟ್ಲು ಊಟನೇ ನಾನು ಆಗ್ಲೇ ಕರೆದಾಗ ಬಂದು ತಿನ್ನತಾನೆ ಕದ್ದು ತಿನ್ನೋದ್ರಲ್ಲಿ ರುಚಿ ಅಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಸಾಕ ಇನ್ನೊಂಚೂರು ಮಾಡ್ಕೊಡ್ಲಾ ಬೇಡ ಅಂತೀಯಾ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಒಂದಿಷ್ಟು ಮಜ್ಜಿಗೆ ಕುಡಿದ್ಬಿಟ್ಟು ಫ್ರಿಡ್ಜಲ್ಲಿ ಬಾಳೆಹಣ್ಣಿದೆ ಅದನ್ನು ತಿಂದ್ಬಿಟ್ಟು ಹಾಗೆ ಎದ್ದು ಓಡಾಡು ಇಲ್ಲಾಂದ್ರೆ ಜೀರ್ಣ ಆಗೋದಿಲ್ಲ ಬರಲಾ ಮುಟ್ಸ್ಕೊಳ್ಳೋದೇ ಇಲ್ಲ ಅಂತಾಳೆ ನಿಮ್ಮಮ್ಮ ಮುಟ್ಸ್ಕೊಂಡೇ ಇಲ್ಲ ನಿಮ್ಮ ಅಪ್ಪನ ಹತ್ರ ಅದನ್ನು ಹೇಳಲ್ವೇ ಇದು ರಾಕ್ಷಸ ವಂಶ ಇದು ನಿಮ್ಮೆಲ್ರಿಗೂ ತಿಂಗಳ ಸಂಬಳ ಎಷ್ಟು ಕೊಡ್ತಾರೆ ನಿನ್ಗೆ ಎಷ್ಟು ಕೊಡ್ತಾರೆ 2000 ನಿನಗೆ 4000 ಬೋನಸ್ ಒಂದು ತಿಂಗಳು ಮೇಡಮ್ ಈ ತಿಂಗಳಿಂದ ನಿನ್ಗೆ 8000 ನಿನಗೆ 4000 ನಿಮ್ಮೆಲ್ರಿಗೂ ಈ ವರ್ಷದಿಂದ 4 ತಿಂಗಳು ಬೋನಸ್ ಕೊಡ್ತೀನಿ ಓಕೆ 4 ತಿಂಗಳು ಬೋನಸ್ ನಾವೇನ್ ಕೆಲಸ ಮಾಡ್ಬೇಕು ಹೇಳಿ ಮೇಡಮ್ ಅವನು ಯಾವನ ಬಂದಿದ್ದಾನಲ್ಲ ಹೊಸದಾಗಿ ಫ್ಯಾಕ್ಟರಿ ನೋಡ್ಕೊಳ್ಳೋಕೆ ನಿಮ್ಮ ಯಜಮಾನರು ಅವನ ನಮ್ಮ ಯಜಮಾನರು ಅಂತ ಹೇಳಬೇಡ ಓಕೆ ಓಕೆ ಅವನ ಫ್ಯಾಕ್ಟರಿ ಒಳಗಡೆ ಬಿಡಬಾರ್ದು ಹುಚ್ಚನಾಗಿ ಹೊಡೆದಂಗೆ ಹೊಡೆದೊಡ್ಬೇಕು ಅದು ಮೇಡಮ್ ಏನು ಮೇಡಮ್ ನೀವು ಹೇಳ್ತಿರೋದು ನಾವೇನಾದ್ರೂ ಹೊಡೆದ ಮೇಲೆ ಅವನು ಗೊಟ್ಟ ತಂದ್ಬಿಟ್ರೆ ಆ ವಿಷಯ ನನಗೆ ಬಿಡಿ ಹಾಗೇನಾದ್ರೂ ಅವನು ಸತ್ತು ನೀವು ಒಳಗಡೆ ಹೋದ್ರೆ ನಾನು ನಿಮ್ಮನ್ನು ಹೊರಗೆ ತರ್ತೀನಿ ಅಂಡರ್ಸ್ಟ್ಯಾಂಡ್ ನೀವು ಇರುವಾಗ ನಮಗೇನು ಭಯ 4 ತಿಂಗಳು ಬೋನಸ್ ಸಿಗುತ್ತೆ ಯಜಮಾನಮ್ಮರಿಗೆ ಯಜಮಾನಮ್ಮರಿಗೆ ನೀನಾ ನಿನ್ನ ಯಾರು ಒಳಗೆ ಬಿಟ್ಟಿದ್ದು ನಾವೇ ಮೇಡಮ್ ಒಳಗಡೆ ಕಳಿಸಿದ್ದು ನೀವು ಕೊಡೋ ಜುಜ್ಬಿ ಬೋನಸ್ ದುಡ್ಡಿಗೆ ಆಸೆ ಪಟ್ಟು ಒಳ್ಳೆ ಮನುಷ್ಯನ ಆಚೆ ನೂಕುವಷ್ಟು ಮೂರ್ಖರಲ್ಲ ನಾವು ನೀವು ಫ್ಯಾಕ್ಟ್ರಿಲಿ ಜಿಂಚಾಕ್ ಹಾಕೋರ್ಗೆಲ್ಲ ಸಂಬಳ ಜಾಸ್ತಿ ಮಾಡ್ತಾ ಹೋದ್ರೆ ಇನ್ನು 6 ತಿಂಗಳಿಗೆ ಫ್ಯಾಕ್ಟ್ರಿ ಲಾಕ್ಔಟ್ ಮಾಡ್ಬೇಕಾಗತ್ತೆ ಹುಷಾರ್ 2 ತಿಂಗಳ ಸಂಬಳ ಜಾಸ್ತಿ ಕೊಡ್ಬೋದು ನನಗಿನ್ನು 20 ವರ್ಷ ಸರ್ವಿಸ್ ಇದೆ ಆಗ ಏನಾದ್ರೂ ನಿಮ್ಮಪ್ಪ ಕೊಡ್ತಾನ ಕಾರ್ಮಿಕರ ಮೇಲೆ ಕೈ ಮಾಡಬಾರ್ದು ಎಲ್ಲರೂ ನನಗೆ ಬುದ್ಧಿ ಹೇಳಕ್ ಬರಬೇಡಿ ನಾನು ಈ ಫ್ಯಾಕ್ಟರಿ ಯಜಮಾನಿ ಅಂಡರ್ಸ್ಟ್ಯಾಂಡ್ ಫ್ಯಾಕ್ಟರಿ ಯಜಮಾನರು ನೀವಾದ್ರೆ ನಿಮಗೆ ಇವ್ರ ಯಜಮಾನರು ನೀನು ಮನೆಗೆ ಬಾ ನೋಡ್ಕೋತೀನಿ ನೋಡ್ಕೋತಾನೆ ಇಲ್ಲ ಒಂದಿನ ನೀನು ಸರ್ ಈ ಚಾಮುಂಡಿ ಜೊತೆ ಹೆಂಗ್ ಸರ್ ಸಂಸಾರ ಮಾಡ್ತೀರಾ ಅವಳು ತುಂಬಾ ಒಳ್ಳೆಯವಳು ಮಾತು ಹೊರಟು ಅಷ್ಟೇ ವಿನಃ ಮನಸ್ಸು ಹಾಲ್ನಂತದ್ದು ಅವಳೆಷ್ಟೇ ಕೆಟ್ಟವಳಾಗಿರ್ಲಿ ಅವಳೆಷ್ಟೇ ಹಿಂಸೆ ಕೊಡ್ಲಿ ಅವಳು ನನ್ನವಳು ಈ ದಿನ ಹೋಗೋ ಮಾರಮ್ಮನ ಮನೆಗೆ ಕರೆದು ಇಟ್ಕೊಂಡು ಹಾಗಾಗಿದೆ ನನ್ನ ಪರಿಸ್ಥಿತಿ ಅವನು ಯಾವನು ಅಂತ ಹೇಳು ಒದ್ದು ಒಳಗಾಕಿ ಏರೋಪ್ಲೇನ್ ಹಚ್ಚಿಬಿಡ್ತೀನಿ ಏನ್ ಸರ್ ನೀವು ಅಷ್ಟೊಂದು ಚಿತ್ರ ಹಿಂಸೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಏರೋಪ್ಲೇನ್ ಹತ್ತಿಸ್ತೀನಿ ಅಂತ ಹೇಳ್ತಾ ಇದೀರಲ್ಲ ಅಷ್ಟೊಂದು ಮರ್ಯಾದೆ ಏನಕ್ಕೆ ಸರ್ ನಮ್ಗೆ ಏರೋಪ್ಲೇನ್ ಬೇಡ ಬುಲ್ಡೋಸರ್ ಹಚ್ಚಿ ಸರ್ ಅಯ್ಯೋ ಆ ಏರೋಪ್ಲೇನ್ ಅಲ್ಲಮ್ಮ ಪೊಲೀಸ್ ಏರೋಪ್ಲೇನ್ अर्ध गंटे हत्सिद्रे मणकालेल्ल पदरगुट बिड्तवे गोत्ता ಏರೋಪ್ಲೇನ್ ಹಚ್ಚಿ 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 ಅವನು ಯಾರು ಅಂತ ಹೇಳಲೇ ಇಲ್ವಲ್ಲಮ್ಮ ನನ್ನ ಗಂಡ ಗಂಡ ಆದ್ರೆ ಏರೋಪ್ಲೇನ್ ಹಚ್ಚಲ್ವಾ ಯಾರಾದರೂ ನಮಗೇನಮ್ಮ ಅವರ ಅಪ್ಪನೂ ಹತ್ತಿಸ್ತೀವಿ ಕೃಷ್ಣ ಅವನು ಯಾರು ಅಂತ ನೋಡಿ ಹೇಳ್ಕೊಂಡು ಬಾರೋ ಬಂದೆ ಸರ್ ನಮಸ್ಕಾರ ಸರ್ ನಮ್ಮಕ್ಕೆ ಬಂದೆ ಎಷ್ಟೊತ್ತಾಯ್ತು ಸರ್ 1 ಗಂಟೆ ಆಯ್ತು ಏನಂದ್ರು ಸರ್ नान चित्रहिंसे कोड्ता इदीनि अंदला यस बीदिल होगो मारम्मन मने कर्कोंड बंद इट्कोंडिदीनि अंदला येनय्या इष्ट करेक्ट आगि हेळ्ता इदीया इदेनु ಹೊಸದಾ सर ದಿನನಿತ್ಯ ನಾನು ಅನುಭವಿಸುತ್ತಾನೆ ಬೆಂಗಳೂರಲ್ಲಿ ಎಷ್ಟು ಸ್ಟೇಷನ್ ಗಳು ಹೋಗಿಲ್ಲ ಎಷ್ಟು ಇನ್ಸ್ಪೆಕ್ಟರ್ ಮೈ ಮೇಲರು ಬಟ್ಟೆ ಹರಿದಿಲ್ಲ ಇವಳು ಪಾಪ 1 ಗಂಟೆಯಿಂದ ನಿಮ್ಮ ಮಿಡ್ಲ್ ಕೈ ಹಾಕಿದ್ಲು ಅಂತ ಕಾಣುತ್ತೆ ನೋಡ್ತಾ ಇನ್ಸ್ಪೆಕ್ಟರ್ ನಾನು ಬರೋ ಸ್ವಲ್ಪ ತಡ ಆಗಿದ್ರು ಈ ಪರಿಸ್ಥಿತಿ ನಿಮಗೆ ಬರ್ತಾ ಇತ್ತು ಇಲ್ಲ ಏನೇ ಚಂದು ನಾನು ನಿಮಗೆ ಎಷ್ಟು ಸಲ ಹೇಳಿದಿನಿ नीने मन तक मन होरगडे बरबेड अंत सूम्ने बंद तौंद कोई इन्स्पेक्ट्रे नहीं तपा तिकोबे तीर्क मेले स्वल्प हुच्चे अल नोड़ा हुच्चे अंत नहीं सीरियस तक हुच्चे अल इन्स्पेक्ट्रे देवराणेगू हुच्चे अल स्वल्प ऐन इन्स्पेक्ट्रे होरगडे 4 जन गोत्ताद्रे इवळ्ळन्न हुच्चास्पत्रेगे सेरिसु अंतारे नन्न हेंडतिन नाने तगोंडु हुच्चास्पत्रेगे सेरिसोके ननगे मनस्साद्रू हेगे बरुत्ते हेळि अदक्के मगु तर मन बेस्ता आदू नन कण तपसी हीगेल होरगडे बंदू निम तौंद इविंद निम मन कष्ट आगे दयु गंड मेल कंप्लेंट को होगी सर तक नीनंद्रे प्रीति कणे हेण्मक्कळु होरगडे बंद्रे मई तुम्बा सरियागि होत्कोबेकु ಇದು ನಮ್ಮ ಭಾರತ ನಾರಿಯ ಕರ್ತವ್ಯ ಬಾ ಹೋಗಣ ಬಿಡು ನನ್ನ ನನಗೆ ಹೋಗೋದು ಗೊತ್ತು ಯಪ್ಪ ಜೀವಪ್ಪ ಕಾಯ ತಂದೆ ಮೂರು ಲೋಕ ಜಾನಿ ದೇವ ಅಜಿವೆಯನ್ನು ತಾಳಲಾರೆ ಕಾಯ್ಪಾಡಯ ಜಾಮಿ ಓ ಮಿಸ್ಟರ್ ಪ್ಲೀಸ್ ಕಮ್ 200 ರೂಪೀಸ್ ಪ್ಲೀಸ್ ಐಸೆ ನಿಂಗೆ ಯಾಕೆ ಕೊಳ್ಳಿ 200 ರೂಪಾಯಿ ಹೋಗಯ್ಯ ನಮಗಿಂತ ಗಟ್ಟಿ ಕೇಟೋನು ಶಿವಪ್ಪ ಕಾಯ ತಂದೆ ಮೂರು ಲೋಕ ಜಾಮಿ ದೇವ ನಿಮಗೆ ಮಾನ ಮರ್ಯಾದೆ ಇದೆನ್ರಿ ಏನ್ರಿ ಬೀದಿಲಿ ಏ ಮೂರು ನಾಲ್ಕು ದಿನ ತಿನ್ನ ಕೂಳಿದೆ ಹೊಟ್ಟೆ ಕೂಲಿಗೆಟ್ಟು ಹೋಗೈತೆ ಕಡೆ ಅದಕ್ಕೆ ಭಿಕ್ಷೆ ಎತ್ಬಿಡೋದಾ ನೀವಿಬ್ರು ಮಾಡ್ತಿದ್ರಲ್ಲ ತಾಯಿ ಮಕ್ಕಳು ದೊಡ್ಡ ಗರಂದಾರಿ ಕೆಲಸನ ಅದಕ್ಕಿಂತ ಕಡಿಮೆ ಅಲ್ಲ ಕಣೆ ಇದು ನೀವು ಕಳ್ಸೋ ದುಡ್ಡೇ ನಂಬ್ಕೊಂಡು ನಾನು ಯಾವಿದ್ದೋ ಭಾರಿ ಕಾಂಪ್ಲೆಕ್ಸ್ ನೋಡಿಟ್ಟಿದ್ದೆ ಖರೀದಿ ಮಾಡಕ್ಕೆ ಈಗ ಬಿ ಕಾಂಪ್ಲೆಕ್ಸ್ ಗೊತ್ತಿಲ್ಲದೆ ಹಳೆ ಡಾಲ್ಡಾ ದಪ್ಪನ ಕೈಲಿಲ್ಲದೆ ಬರೀ ಕೈಲಿ ಚಾಮಿ ಅಂತ ಪೈಚಾ ಚಾಮಿ ಅಪ್ಪ ಮಲ್ಗದ ಜಾಗ ಇಲ್ಲ ಅಂದಲ್ಲ ನೋಡಪ್ಪ ಎಷ್ಟು ಚೆನ್ನಾಗಿದೆ ಜಾಗ ಇವತ್ತಿಂದ ಇಲ್ಲೇ ಮಲ್ಗಣ ಪಾಪ ಮುಳ್ಳಂದಿ ನನ್ನ ಮಗನೇ ನಿಮ್ಮ ಅವನು ಇಲ್ಲಿ ಯಾವ ನನ್ನ ಮಗ ಮಲಿಕೆ ಅಂತಾನೋ ಇದು ಕುರಿ ಕೋಳಿ ಕಡಿಯ ಜಾಗ ಕಣ್ಣ ನಾವೇನಾರು ಇಲ್ಲಿ ಮಲಗಿದ್ರೆ ನಮ್ಮನ್ನು ಕಡ್ದು ಮಾರಿಷಸ್ ಮಾಂಸ ಅಂತ ಮಾರ್ಕೊಂಡ್ಬಿಡ್ತಾರೆ ಏ ಮ್ಯಾನ್ ಅಪಿಯರ್ ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು ಏನು ಇವತ್ತು ಮಂಗಳಾರ ತಂಗಳ ತರಕಾರಿ ತಿನ್ನಕ್ಕಿಲ್ಲ ಮಾಂಸ ತಿನ್ಬೇಕು 200 ರೂಪಾಯಿ ಪ್ಲೀಸ್ 200 ರೂಪಾಯಿ ಎಸ್ ಐ ಗೋಯಿಂಗ್ ಟು ಡೈರೆಕ್ಟ್ ಮಿಲಿಟರಿ ಹೋಟೆಲ್ 200 ರೂಪಾಯಿ ಕೊಡಕ್ಕೆ ನೀವೇ ನಮ್ಮ ಅಪ್ಪನೇ ಹಂಗ ಅಂತ ತಿಳ್ಕೊಂಡೆ ಕೊಡಪ್ಪ ಓ ಕೆಲಸ ನೋಡೋಗ್ರೆ ಇದು ಒಂದು ಕೆಲಸ ಕಣಪ್ಪ ರೀ ಸುಮ್ಮನೆ ಹೋಗ್ರೆ ಕೊಡೋ ರಾಜಾ ಕೊಡಲ್ಲ ರೀ ಕೊಡೋ ಅಣ್ಣ ಕೊಡಲ್ಲ ಕೊಡೋ ಅಪ್ಪ ಯಾಕೆ ಕೊಡಬೇಕು ಸ್ವಾಮಿ ಹೋಗ್ರಿ ಸುಮ್ಮನೆ ಬೋಳಿ ಮಗನೇ ಏ ಚೆನ್ನಾಗಿರೋ ನೋಡು ಅತ್ತಿಯಾ ಏ ಬಿಡು ಅವರ लक्ष्मी शंभुलिंगा नम मन इष्टिवे भिक्षे बेडु बेड हंगबिटल तिरुपति स्वामीजी अल नम मन पिशाचिना गोपी वेश हाकोंड बंदु निम्मनेल्ल बेकु अंतले मनेयिंद ओडिसिदाने अंकल नु ओडिसबिट्ट आ भीमण्ण सिद्ध एल्लरन्नु ओडिसबिट्ट नानु ओब्बळे मनेयल्लि एष्टु हिंसा अनुभविस्ता इदीनि गोत्ता निनगे ओंद जोते बाळ किष्ट अल्वा कण्णीर हाकಬೇಕು ಯಾವದಾದರೂ ಲಾಯರ್ ನ ಮೀಟ್ ಮಾಡಿ ಡೈವರ್ಸ್ ಅಪ್ಲೈ ಮಾಡು ಕಾನೂನು ಪ್ರಕಾರ ಈ ಪ್ರಾಪರ್ಟಿ ಎಲ್ಲ ನಿನ್ನ ಹೆಸರಿಗೆ ಬರುತ್ತೆ ಅವನ್ನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಇದೊಂದೇ ಒಳ್ಳೆ ದಾರಿ नोड़ चंदू सिट्टिनल्लि कुय्कोंडु मूगु ताळमेयिंद अंटिसिकोंड्रे अंटदिल्लम्मा ಡೈವರ್ಸ್ ಕೊಡೋದು ಬಹಳ ಸುಲಭ, ಆದ್ರೆ ಕೊಟ್ಟ ಮೇಲೆ ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ ಇಲ್ಲಮ್ಮ. ಅಯ್ಯೋ ನನಗೆ ನಿಮ್ಮ ಅಡ್ವೈಸ್ ಎಲ್ಲ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಡೈವರ್ಸ್. ನಿಮಗೆ ದುಡ್ಡು ಎಷ್ಟು ಬೇಕು? ಚಂದು, ಹಣಕ್ಕೆ ಆಸೆ ಪಡೋ ಲಾಯರ್ ಫ್ಯಾಮಿಲಿ ಅಲ್ಲಮ್ಮ ನಮ್ದು, ನಮ್ದು ರಾಯಲ್ ಫ್ಯಾಮಿಲಿ. ಯೋ ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಸೋಡಾ ನೀರು ಇಲ್ಲದೆ ಎಳ್ಳೆರಾಗೆ ಮುಗಿಸ್ಬಿಡ್ತೀವಿ ಕತೆನ. ಸುಮ್ಮನೆ ಕುಂದ್ರಯ್ಯ, ಮಧ್ಯೆ ಮಾತಾಡಬೇಡ, ಈಗ ಆಡಿರದೆ ಸಾಕು. ಯಪ್ಪನ ಹತ್ರ ಮಾತಾಡ್ತಿದ್ರೆ ಸುಮ್ಮನೆ ಟೈಮ್ ವೇಸ್ಟ್. ಬಾ ಚಂದು, ಇವನಲ್ಲ ಅಂದ್ರೆ ಯಪ್ಪನಂತ ಲಾಯರ್ ಸಿಗ್ತಾರೆ. ಏಯ್ ಮುಚ್ಚಮ್ಮ, ಇನ್ನೊಂದು ಶಬ್ದ ಮಾತಾಡಿದ್ರೆ ಗುದ್ದಬಾರ್ದು ಒಂದು ತಲೆ ಮೇಲೆ ಇಟ್ಬಿಟ್ಟೆ ಅಂದ್ರೆ ನಿನ್ ತಲೆ ಒಳ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಹೋಗಮ್ಮ. ಕೇಳಿದ್ರಾ? ಯೋ ನಿಜ್ಗುಣಯ್ಯ, ನೀನೇನು ಲಾಯರಿ ಕೆಲಸ ಮಾಡ್ತೀಯಾ ಇಲ್ಲ ಕುಳಿಮೆ ಕೆಲಸ ಮಾಡ್ತೀಯಾ? ನಿನ್ನ ಹತ್ರ ಕಲಿಬೇಕು. ಏನೋ ಈ ಮಗುಗ್ ಅನ್ಯಾಯ ಆಗೈತೆ, ನ್ಯಾಯ ದೊರಕಿಸ್ಕೊಡಿ ಅಂತ ನಿನ್ ತವ ಬಂದ್ರೆ ನಿನ್ನ ನ್ಯಾಯನೇ ದೊಡ್ಡದಾಗೋಯ್ತಲ್ಲಯ್ಯ. ನಿನಗಿಂತ ಇವಳು ಗಂಡನೇ ವಾಸಿ, ದಿನಕ್ಕೆ 20 ಸಾರಿ ಕುತ್ತಿಗೆ ಹಿಡಿದು ದುಡಿಸ್ಕೊಂಡ್ರೆ ಊಟ ಟೈಮ್ ಕರೆಕ್ಟ್ ಆಗಿ ಹಾಜರಾಗ್ಬಿಡ್ತಾನೆ. ಅಯ್ಯ ಈಗ ನೀವ್ ಏನಂತೀರಾ? ನಿಮ್ಮಿಂದ ಡೈವರ್ಸ್ ಕೊಡ್ಸಕ್ ಆಗತ್ತೋ ಇಲ್ವೋ ನಾನು ಬೇರೆ ಲಾಯರ್ ನೋಡ್ಲಾ. ನಾಳೆ ನಿನ್ ಗಂಡನ್ ಕರ್ಕೊಂಡು ಬಾ, ಅವ್ನು ಒಪ್ಪಿದ್ರೆ ಡೈವರ್ಸ್ ಕೊಡಿಸ್ತೀನಿ. ಹಲೋ, ಬ್ಯಾಂಕ್ಗೆ ಹೋಗಿದ್ದೆ, ಈಗ ಬಂದ್ಬಿಡ್ತೀನಿ ಆಫೀಸ್ಗೆ. ಬರ್ತೀನಿ, ಮನೇಲಿದ್ದೀನಿ. ನಿಂತ್ಕೋ. ಇವತ್ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಇವತ್ ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನನಗ್ ನಿನ್ ಜೊತೆ ಬಹಳ ಇಷ್ಟ ಇಲ್ಲ ಅಂದ್ಮೇಲೆ ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ? ಏನ್ ಬೇಕು ನಿಂಗೆ? ಹಣ ಬೇಕಾ? ಆಸ್ತಿ ಬೇಕಾ? ಈ ಚೆಕ್ ಎಲ್ಲ ಸೈನ್ ಮಾಡಿದೀನಿ, ಎಷ್ಟು ಬೇಕೋ ಅಷ್ಟು ಫಿಲಪ್ ಮಾಡ್ಕೊಂಡು ಮೊದಲು ಇಲ್ಲಿದ್ದ ಜಾಗ ಖಾಲಿ ಮಾಡು. ಜಾಗ ಖಾಲಿ ಮಾಡು. ನಿನಗಿಂತಲೂ 2ರಷ್ಟು ನನಗೂ ಇದೆ. ಕೊಬ್ಬಲ್ಲ, ಆಸ್ತಿ. ಬ್ಲಾಂಕ್ ಚೆಕ್ ತಗೋ, ನನಗೆ ನೀನ್ ಬೇಕು. ನನಗ್ ನಿನ್ ಜೊತೆ ಬಹಳ ಇಷ್ಟ ಇಲ್ಲ, ಮೊದಲಿಂದ ಹೊರಟು ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ಬಿಟ್ಟು ಹೋಗು. ಡೈವರ್ಸ್ ಬೇಕಾ ನಿನಗೆ? ಡೈವರ್ಸ್ ಯಾಕೆ ಮದುವೆ ಮಾಡ್ಕೊಂಡಿದ್ದಾನ? ಯಾಕೆ ಮಾಡ್ಕೊಂಡೆ ಮದುವೆ? ನಾನೇನು ಬಂದು ಬೇಡ್ಕೊಂಡಿಲ್ವಲ್ಲ ನಿನ್ನ ಹತ್ರ? ನೀನಾಗೆ ತಾನು ಬಂದು ಮದುವೆ ಮಾಡ್ಕೊಂಡಿದ್ದಾನ. ಮದುವೆ ಆ ದಿವಸದಿಂದ ಒಂದು ದಿನ ಸಂತೋಷವಾಗಿ ಇದ್ದಿದ್ದೆ ನನ್ನ ಜೊತೆಲಿ, ನೀನು ಒಂದು ದಿನ ನೆಮ್ಮದಿಯಾಗಿರಕ್ಕೆ ಬಿಟ್ಟಿದ್ದೆ ನನ್ನ. ಉದ್ದಕ್ಕೂ ನೀನು ಕೊಟ್ಟಿರೋ ಕಾಟನ್ನೆಲ್ಲ ತಡ್ಕೊಂಡು ಬಂದೆ ನಾನು. ಯಾಕೆ ಗೊತ್ತಾ? ನನ್ನ ಹೆಂಡತಿ ಇವತ್ತು ಬದಲಾಗ್ತಾಳೆ, ನಾಳೆ ಬದಲಾಗ್ತಾಳೆ ಅನ್ನೋ ನಂಬಿಕೆಯಿಂದ. ಆದ್ರೆ ನೀನು ಡೈವರ್ಸ್ ಕೊಡೋ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ಯಾ. ಸ್ವಂತ ಬುದ್ಧಿಯಿಂದ ಯಾರು ಬದುಕ್ತಾರೆ ಅವ್ರು ಮುಂದಕ್ಕೆ ಬರ್ತಾರೆ. ಹೇಳಿಕೆ ಮಾತು ಕೇಳೋರಿಗೆ ಯಾವತ್ತೂ ಏಳಿಗೆ ಇರೋದಿಲ್ಲ. ನೀನು ಇವತ್ತು ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ಇಷ್ಟ ಬಂದ ಕುಣಿತಾ ಇದೆಯಾ. ನಾಳೆ ನೀನು ಕೆಟ್ರೆ ಇವ್ರು ಯಾರು ನಿನ್ನ ಸಹಾಯಕ್ಕೆ ಬರೋದಿಲ್ಲ. ಅವತ್ತು ಬರೋ ನಿನ್ನ ಗಂಡ ಒಬ್ಬನೇ. ನಾನು ಅವತ್ತೇ ಹೇಳಿದ್ದೀನಿ, ಗಂಡ ಹೆಂಡತಿ ವಿಷಯದಲ್ಲಿ ಯಾರೋ ತಲೆ ಹಾಕಿದ್ರೆ ಏನಾಗುತ್ತೆ ಅಂತ. ಚಂದು, ಇವತ್ತೇ ಕೊನೆ, ಈಗಲೇ ಕೊನೆ. ನೀನು ಹೀಗೆಲ್ಲ ಹುಚ್ಚಿನ ಥರ ಆಡೋದನ್ನು ಬಿಟ್ಬಿಡು. ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ನೀನು ಒಳ್ಳೆಯವಳಾಗಿರ್ಬೇಕು, ನನ್ನ ಹೆಂಡತಿ ಆಗಿರ್ಬೇಕು. ಅದನ್ನು ಬಿಟ್ಬಿಟ್ಟು ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ಏನೋ ವಕ್ರ ಬುದ್ಧಿ ತೋರಿಸ್ದೆ ಸ್ಥಿತಿ ಮಾಡ್ಬಿಡ್ತೀನಿ. ಚಂದು 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 ಪ್ಲೀಸ್ ಚಂದು, ನನ್ನ ಮಾತು ಕೇಳು ಚಂದು. ಚಂದು, ಅವ್ನು ಹೆಂಗಮ್ಮ ಸುಲಭ ಆಗೋಯ್ತಾನೆ. ಮುಂದ್ಗಡೆ ಬಾಗ್ಲಲ್ಲಿ ಕಳಿಸ್ಬಿಟ್ರೆ ಹಿಂದ್ಗಡೆ ಬಾಗ್ಲ ಬಂದ್ಬಿಡ್ತಾನೆ. ನಾನು ಏನೇನೋ ಮದ್ದು ಕೊಟ್ಟೆ, ಒಂದು ಕೆಲಸ ಮಾಡಲಿಲ್ಲ. ನೀವು ಅನ್ನು ಒಂದೇ ಒಂದು ಮದ್ದು ಉಳ್ಕೊಂಡೈತಿ, ಅದನ್ನೇನಾರು ಕೊಟ್ಬಿಟ್ರೆ ಡೈರೆಕ್ಟ್ ಶ್ಯಾಂಪುಲಿಂಗನ್ ಪಾದ. ಮೊದ್ಲ ಕೆಲಸ ಮಾಡಿ. ನನಗೆ ನೆಮ್ಮದಿ ಬೇಕು, ನನಗೆ ನೆಮ್ಮದಿ ಬೇಕು ಅಷ್ಟೇ. ಯಾವ್ದು ಇದು? ಹೊಸ ಇದೆಯಾ? ಈಗ ನನ್ನ ಮನಸ್ಸಿಗೆ ತಿರುಪತಿ ಆಯ್ತು. ಇನ್ನು ಅವನ ಅಷ್ಟೇನಾ, ಸ್ಟ್ರೈಟ್ ಶ್ಯಾಂಬಲಿಂಗ್ ಅನ್ಪಾದ. ಏನೇ ಹಂಗ್ ನೋಡ್ತೀಯ? ಹೋಗಿ ಇದನ್ನ ತಗೊಂಡೋಗಿ ನಿನ್ ಸೊಸೆ ಕೊಡು. ಅವನು ಆಫೀಸ್ಗೆ ಹೋಗೋ ಟೈಮ್ ಆಯ್ತು, ಅಷ್ಟೊಳಗೆ ಅದನ್ನ ತಿನ್ಬಿಟ್ರೆ ದಾರಿ ಒಳಗೆ ಶ್ಯಾಂಬಲಿಂಗ್ ಆಗೋಗ್ಬಿಡ್ಬೇಕು. ಒಳ್ಳಂದಿ ನನ್ನ ಮಗನೇ, ಹೋಗ್ಲಾ? ಚಟ್ಟ ಕಟ್ಟೋರ್ಗೆ, ಶಂಕ ಬೂದೋರ್ಗೆ, ಜಾಗಟೆ ಬಾರಿಸೋರ್ಗೆ, ತಮಟೆ ಹೊಡೆಯೋರ್ಗೆ, ಬಾಯ್ ಬಾಡ್ಕೊಳ್ಳೋರ್ಗೆ ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟು ಸಾಯಂಕಾಲ ಬಂದ್ಬಿಡು ಅಂತ ಹೇಳು. नान तिलिदे निम जोते तप्पागि नडकोंबिटे इन यावत्तु निम मनस्सु नोयिसल्ल ಏನೇ ಇದು ಬೆಳಗ್ಗೆನೇ ಮೂಡ್ ಬರಸ್ತಾ ಇದೆ ನನಗೆ ಹೊರಗಡೆ ಹೋಗಿ ಏನು ಮಾಡ್ತಾ ಇದ್ದಾಳೆ ಇವಳು ಮಾರ್ನಿಂಗ್ ಶೋ ನಡೆಸ್ತಾ ಇರಬೇಕು ಏಯ್ ಐಸ್ ಮಡಿಗೆ ಕರ್ಕಂ ಬರಬೇಡವನೆ ಇದೇನೇ ಇದ್ದಕ್ಕಿದ್ದಂಗೆ ನಿಮಗೆ ಬೆಟ್ಟದಷ್ಟು ಪ್ರೀತಿ ಬಂದ್ಬಿಟ್ಟಿದೆ ತಿಂಡಿ ತಿನ್ನಮೇಲೆ ನಿಮಗೆ ಜಾಸ್ತಿ ಆಗತ್ರಿ ಅಯ್ಯೋ ಇಷ್ಟನ್ನ ವೇಸ್ಟ್ ಮಾಡ್ಕೊಂಡಿದ್ದೆ ಇದ್ದೆ ನಾನು ಬನ್ನಿ ಕೂತ್ಕೊಳ್ಳಿ ಆ ಥ್ಯಾಂಕ್ ಯು ಇದೇನೇ ಪೊಂಗಲ್ ಮಾಡ್ಬಿಟ್ಟಿದ್ಯಾ ನಾನೇ ಮಾಡಿದ್ದು ಚೆನ್ನಾಗಿದೆ ಅಲ್ಲ ಇನ್ನು ತಿಂದೆ ಇಲ್ಲ ಆಗಲೇ ಚೆನ್ನಾಗಿದೆ ಅಂತ ಹೇಳ್ತಿಯಲ್ಲ ನೀನು ಹೌದಲ್ಲ ತಿನಿ ತಿನಿ ನನಗೆ ಸ್ವೀಟ್ ಪೊಂಗಲ್ ಅಂದ್ರೆ ತುಂಬಾ ಇಷ್ಟ ಮನಸ್ಸಿಗೆ ತಿರುಪತಿ ಆಯ್ತಾ ಇಲ್ವಲ್ಲ ತಿರುಪತಿ ಅಲ್ರಿ ತೃಪ್ತಿ ಯಾವ್ದೋ ಒಂದು ಪತಿ ಸುಖಿರ ನಿಮ್ಮ ಬೇಡ ಬೇಡ ಸ್ವಲ್ಪ ತಿನ್ರಿ ನೀವ್ ತಿನ್ನಿ ನಾನು ಕೊಟ್ರೆ ತಗೊಳಲ್ವಾ ಹಾಗಲ್ಲ ಆಮೇಲೆ ತಿಂತೀನಿ ಈ ನನ್ನ ಮಗ ಈಸಾ ನುಂಗ್ತಾ ಇದ್ರು ಸರಿಯಾಗವನಲ್ಲ ಇವನೇನಾರು ನಂಜನಗೂಡು ಇಸ್ಕೊಂಡಂತ ತಮ್ಮೀರ್ ಬೋಯ್ದ ಫಸ್ಟ್ ಕ್ಲಾಸ್ ಮಾಡಿದೆ ಕಣೆ ಪೊಂಗಲ್ ಸೂಪರ್ ಆಗಿದೆ ಬರಲ್ಲ ಆಫೀಸ್ ಟೈಮ್ ಆಯ್ತು ಬಾಯ್ ಬಾಯ್ ಚಂದ್ರು ಇವತ್ತು ಯಾಕೋ ನಿನ್ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ ಕಣೆ ಹೀಗೆ ಇರ್ಬೇಕು ಅಂತ ಆಸೆ ಆಗ್ತಾ ಇದೆ ಹೋಗೋ ಹೊತ್ನಾಗ ಎಲ್ಲಾರ್ಗು ಹಿಂಗೆ ಅನ್ಸಲ್ಲ ಬರ್ಲಾ ಬಾಯ್ ಮಗ ಅವನಲ್ಲ ಇವನು ನೀನು ಸಾಯ್ಲಿ ಅಂತೇಳಿ ತಿಂಡಿಗೆ ಸಾಕಿಲ್ಲ ಆದ್ರೆ ಇವಳು ತಿನ್ಬಿಟ್ಟವಳೆ ಚಂದು 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 ಏಯ್ ಇನ್ನೊಂದು ಏನಾಗ್ತಿದೆ ಚಂದು ಯಾರು ನೀವು ನಮ್ಮವ್ರೆ ನಾನೇ ಕತ್ತಿ ಯಾಕೆ ಈಸಿ ಐತೆ ಶಿವ ನೀವಿಬ್ರು ಸೇರಿ ಪತ್ರದ ಮೇಲೆ ಸೈನಿಂಗ್ ಹಾಕ್ಬಿಟ್ರೆ ಆಮೇಲೆ ಎಂತ ಪತ್ರ ಅದು ಖಾಲಿ ಪತ್ರ ನೀವಿಬ್ರು ಸೇರಿ ಇದ್ರ ಮೇಲೆ ಸೈನ್ ಹಾಕ್ಬಿಟ್ರೆ ನೀವೇ ನಿಮ್ಮ ಆಸ್ತಿನ ನಮಗೆ ಬರ್ಕೊಟ್ಟಂಗೆ ನಾವ್ ಅದ್ರ ಮೇಲೆ ನಮಗೆ ಪುರುಸತ್ ಆದ ಗೀಚ್ಕಂತೀವಿ ಶರಪ್ ಪಾಪಿ ನನ್ ಮಕ್ಕ ಇಷ್ಟು ದಿವಸ ಅವಳ ಮನೇಲಿ ಇಟ್ಕೊಂಡು ಅವಳನ್ನ ತಿನ್ಕೊಂಡು ಇವತ್ತು ಅವಳ ಪ್ರಾಣ ಹೋಗೋ ಹೊತ್ತಲ್ಲಿ ಆಸ್ತಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ ಸಗಣಿ ತಿಂತೀರಾ ನೋಡಿ ಏನಿದ್ರು ಆಮೇಲೆ ಮಾತಾಡೋಣ ಮೊದ್ಲವಳು ಚಂದು ಚಂದು ಮೊದ್ಲವಳು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಬಾಗಲ್ ತೆಗಿರೋ ಅದೆಲ್ಲ ಆಗಾಕಿಲ್ಲ ಮತ್ತೆ ಇದ್ರ ಮೇಲೆ ಸೈನ್ ಹಾಕಿ ಚಂದು ಒಳ್ಳೆ ಕೆಲಸ ನಾನು ಏನೇನೋ ಪ್ಲಾನ್ ಮಾಡಿದೆ ಒಂದು ಮಾಡಾಗಿಲ್ಲ ನಮ್ಮ ಹಳೆ ಸ್ಟೈಲೇ ವರ್ಕೌಟ್ ತಗೊಂಡ್ರ ಬಾಗಿಲು ತೆಗಿ ಹೋಗು ಬಾಗಿಲು ತೆಗಿದಾಗ ನಿನಗ ಬಾಗಿಲು ಏನಾರ ತೆಗೆದು ಬಿಟ್ರೆ ನಮ್ಮೂರ್ ಎಲ್ಲರೂ ಶ್ಯಾಂಬುಲಿಂಗ ಅನ್ನಿಸ್ಬಿಡ್ತೀಯ ಅವನೆಲ್ಲಿ ಹೋದ್ರು ನಿನಗೇನಮ್ಮ ಗೋಪಿ ಆಸ್ತಿಗೋಸ್ಕರ ನಿನ್ನ ಮದುವೆ ಮಾಡ್ಕೊಂಡ ಅಂತ ನೀ ತಿಳ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಏನಮ್ಮ ಎಷ್ಟಿದೆ ನಿಂಗ ಆಸ್ತಿ ಆ ಎಷ್ಟಿದೆ ನಿಂಗ ಆಸ್ತಿ ಅವನು ನನ್ನ ಮಗ ಅವನಿಗೆ ಎಷ್ಟಿದೆ ಗೊತ್ತಾ ಆಸ್ತಿ ಅವನ ಮನೆ ದನದ ಕೊಟ್ಟಿಗೆ ಅಷ್ಟು ನಿನ್ನ ಮನೆ ಇಲ್ಲ ಗೋಲ್ಡ್ ಸ್ಪೂನ್ ಇಂದ ಹಾಲು ಕುಡಿಸಿ ನನ್ನ ಮಗನ ನಾನು ಬೆಳೆಸಿದ್ದೀನಿ ಅವನು ಹೂವಿನ ಸಾಕು ಕೈಗಾರ್ ಜನ ಕಾಲ್ಗಾರ್ ಜನ ಆಳುಗಳು ಬರ್ತಾರೆ ಅದನ್ನೆಲ್ಲ ಬಿಟ್ಟು ನಿನ್ನ ಮದುವೆ ಮಾಡ್ಕೊಂಡ ಯಾಕೆ ಗೊತ್ತಾ ನಿನ್ನ ಮೇಲಿನ ಪ್ರೀತಿಗೋಸ್ಕರ ನನ್ನ ಮಗನ ನಿನ್ನ ಮದುವೆ ಆಗಿ ಒಂದು ವರ್ಷ ಆಯ್ತು ಆ ಒಂದು ವರ್ಷದಲ್ಲಿ ಒಂದು ನಿಮಿಷನೂ ನೀನು ಅವನಿಗೆ ಸುಖ ಕೊಡ್ಲಿಲ್ಲ ಪ್ರೀತಿ ಕೊಡ್ಲಿಲ್ಲ ನೆಮ್ಮದಿ ಕೊಡ್ಲಿಲ್ಲ ಕೊನೆ ಪಕ್ಷ ಅವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಲಿಲ್ಲ ಹೆಜ್ಜೆ ಹೆಜ್ಜೆಗೂ ನೀನು ಅವನಿಗೆ ಹಿಂಸೆ ಕೊಡ್ತಾ ಇದ್ದೆ ಅವಮಾನ ಮಾಡ್ತಾ ಇದ್ದೆ ಆದ್ರೆ ಅವನಿನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ನೀನು ಅವನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ಲ ನಿಮ್ಮ ತಾತ ಬೇಕಾದಷ್ಟು ಆಸ್ತಿನ ನಿನ್ಗೋಸ್ಕರ ಬಿಟ್ಟು ಹೋಗಿರ್ಬೋದು ಆದ್ರೆ ನಿನ್ ಕುತ್ಕೇಲಿದೆಯಲ್ಲ ಈ ಆಸ್ತಿ ಅದ್ರ ಬೆಲೆ ಗೊತ್ತೇನಮ್ಮ ನಿನಗೆ ತಾಳಿ ಕುಂಕುಮ ಹೂವಿನ ಬೆಲೆನೂ ಗೊತ್ತಿಲ್ದಿರೋ ನಿನಗೆ ಖಂಡಿತ ಹೆಣ್ಣು ಅನ್ನಲ್ಲ ಹಸಿವು ಅಂತ ಮನೆ ಬಾಗ್ಲಿಗೆ ಬರೋರಿಗೆಲ್ಲ ಕಂಠ ಪೂರ್ತಿ ಊಟ ಹಾಕಿರೋ ವಂಶ ನಮ್ದು ಅಂತ ವಂಶದಲ್ಲಿ ಹುಟ್ಟಿರೋ ನನ್ನ ಮಗನಿಗೆ ತಿನ್ನೋ ಅನ್ನದಲ್ಲಿ ವಿಷ ಬೆರೆಸಿದೆಯಲ್ಲ ನೀನು ಛೇ ನಮ್ಮ ವಂಶಕ್ಕೆ ನನ್ನ ಮಗ ಕಣ್ಣು ಅವನೇನಾದ್ರೂ ಹೊಟ್ಟೋಗ್ಬಿಟ್ರೆ ನಮ್ಮ ವಂಶ ನಿರ್ವಂಶ ಆಗೋಗ್ಬಿಡುತ್ತೆ ಹಸಿದ ಹುಲಿ ಮುಂದೆ ನಾನು ಕುರಿ ಕಟ್ಟಕ್ಕೆ ಸಿದ್ಧವಾಗಿಲ್ಲ ನನಗೆ ನನ್ನ ಮಗ ಬೇಕು ಅಷ್ಟೇ ನೋಡವ್ವ ನೀನ್ ಮಾಡಿದಂತ ತಪ್ಪನ್ನ ಯಾರೂ ಮಾಡಲ್ಲ ಯಾವ ಹೆಣ್ಮಕ್ಳು ಮಾಡಲ್ಲ ನಾನ್ ಸತ್ರು ಪರವಾಗಿಲ್ಲ ನನ್ನ ತಾಳಿ ಭಾಗ್ಯ ಉಳಿಲಿ ಅಂತ ಹೆಣ್ಮಕ್ಳು ನೋಡಿದಿರ್ ಕಣವ ಆದ್ರೆ ಈ ಮಾಡಿದಂತ ಕೆಲಸದ ಯಾವ ಹೆಣ್ಣು ಮಾಡಲ್ಲ ಕಣವ ಯಾವ ಹೆಣ್ಣು ಮಾಡಲ್ಲ ಈಗಿನ ಕಾಲದಲ್ಲಿ ಹೆಂಡತಿನ ಪ್ರೀತಿಯಿಂದ ನೋಡ್ಕೊಳ್ಳುವಂತ ಗಂಡು ಸಿಗೋದು ತುಂಬಾ ಅಪರೂಪ ಕಣವ ಅಂತ ಗಂಟೆ ನೀನ್ ದೂರ ಮಾಡ್ಕೊಂಡಿದ್ದು ನೀನ್ ಅಭಿವ್ಯಕ್ತನ ಕಣವ ನಿನ್ನ ಅಭಿವ್ಯಕ್ತನ నేను లాయర్ ಹತ್ರ ಡೈವರ್ಸ್ ಕೇಳಿದ್ದಂತಲ್ಲಮ್ಮ ಗೋಪಿ ಈ ಡೈವರ್ಸ್ ಪೇಪರ್ ಸೈನ್ ಮಾಡಿಬಿಟ್ಟು ಹೊರಟೋದ ಕಣಮ್ಮ नायिगळ मेल ಕೈ ಮಾಡಿ ಆ ಪಾಪ ನೀನೇ ಯಾಕೆ ತಲೆ ಮೇಲೆ ಹಾಕುತ್ತೀಯೋ ಇವ್ಳು ನೇನಿದ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನಾನು ಕೊಟ್ಬಿಟ್ಟು ಬರ್ತೀನಿ ಪೊಲೀಸ್ ನೋಡ್ಕೊಳ್ಳಿ ನನ್ನ ಫೋನ್ ಹಾಲ್ ಮಾಡ್ತೀಯೋ ನಾನು ಕೊಲ್ಬೇಕು ಚಂತು ಬೇಡ ಇವರನ್ನ ಪೊಲೀಸ್ ಕೊಡೋದು ಬೇಡ ಕೊಲೆ ಮಾಡೋದು ಬೇಡ ಜೀವನ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಊಟಕ್ಕಿಂತ ಅಲಿತಾರ ನೋಡು ಅದೇ ಇವರು ಕೊಡೋ ಶಿಕ್ಷೆ ಇವಣ್ಣ ಅಣ್ಣ ಇವರನ್ನ ಮೊದಲಿನಿಂದ ಹೊರಗೆ ಹಾಕು ಏಯ್ ಏನು ನೋಡ್ತಾ ನಿಂತಿದ್ದೀರಿ ಎಡೆ ಮಗನೇ ಡಾ ಡಾ ಶಿವ ಈಗಾಗಲೇ ಜೀವ ಅರ್ಧ ಆಗೈತೆ मेरा मार्ग पर बड़ा कौन याद नहीं थी वन तो क्षणों ने लूट कर दो मेरे हाथ है अंगंती यार हाँ क्या हम लेंगे चंदू अलबेड़ा कड़वा इन दम्मे यांती नी नत्रे नमको अनुभव तक कड़वा समाधान बड़ी नानी आगदे नहीं कारण तपड़े भयद्रे नन परस्थिति बर्तिर नानीन क्षण कूड़ा इलोदी नन गंड पाता सरी हुड़क होंगी नान तप्पायतु अंत केळ्कोतीनि क्षमसिद्रे नानु अवर जोतेले मनेगे बर्तीनि ಇಲ್ಲ ಅಂದ್ರೆ ನನ್ನ ಹೆಣ ಕೂಡ ಈ ಮನೆಗೆ ಬರೋದಿಲ್ಲ ಚಂದು ನನ್ನ ಕ್ಷಮಿಸಬೇಡಿ ಅಪ್ಪ ನನ್ನ ದುರ್ಬುದ್ಧಿಯಿಂದ ಒಳ್ಳೆಯವರನ್ನೆಲ್ಲ ದೂರ ಮಾಡ್ಕೊಂಡ್ಬಿಟ್ಟೆ ಕೆಟ್ಟವರನ್ನೆಲ್ಲ ಸುತ್ತ ಇಟ್ಕೊಂಡೆ ಯಾವುದೋ ವಿಷಯಗಳಿಗೆ ನಮ್ಮ ಹಾಗೆಲ್ಲ ಮಾಡಿಸ್ಬಿಡ್ತು ದೇವ್ರಂತ ನನ್ನ ಗಂಡನ್ನ ದೂರ ಮಾಡ್ಕೊಂಡೆ ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಪ್ಪ ನಾನೇ ಹೋಗಿ ಹುಡ್ಕೊಂಡ್ ಬರ್ತೀನಿ ಅಷ್ಟೇನಾ ಉಳಿದಿದ್ರೆ ಆತಗೆ ಇಟ್ಕೊಳ್ಳೋಣ